ಜಗದ್ಗುರುವಾದ ಶ್ರೇಷ್ಠ ಪರಮಾತ್ಮನಿಗೆ ಗುರು ಪರಂಪರೆಯ ನಿಮಿತ್ತ ಪೂಜ್ಯ ಡಿ ವಿ ಜಿಯವರಿಗೆ ನಿಮಿತ್ತ ಪ್ರಿಯ ಆತ್ಮ ಬಂಧುಗಳೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಮಂಕುತಿಮ್ಮನ ಕಗ್ಗ, ಅದರ 55 ಕಗ್ಗ ಮಾಲಿಕೆಗೆ ಹೋಗೋಣ. ಅದರ ಶೀರ್ಷಿಕೆ ಬಂದು ಸಂಕೇತಗಳ ಲೋಕ, ಸಂಕೇತಮಯ ಲೋಕ. ಮಯ ಇದೆ ತಾನೇ, ಸಂಕೇತಮಯ ಲೋಕ ಅಂತ ಏನು ಆ ಶೀರ್ಷಿಕೆ ಅಂತ ನಾವು ಹೋಗುವುದನ್ನು ನೋಡುವುದಕ್ಕೆ ಮುಂಚೆ ಗ್ರಂಥದ ಸ್ತಿಭಾಗವನ್ನು ನೋಡೋಣ. ತದನಂತರ ಗ್ರಂಥಕ್ಕೆ ಹೋಗೋಣ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ, ದೇವ ಸರ್ವೇಶ ಪರಬೊಮ್ಮನೆಂದು ಜನಂ, ಅವುದನು ಕಾಣದೊಡಂ ಅಳ್ತಿಯಂ ನಂಬಿಬುಡು, ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ, ಎಂಟುನೂರ 94. ಭಾನೋದಯಾಸ್ತಗಳಿನಂತೆ ದಿಕ್ಕಾಲಗಳ, ಮಾನಗಣಿತವು ನಮಗೆ ಭಾನುವಿರದೊಡದೆ, ಅನಂತ್ಯ ಶುದ್ಧ ಸತ್ತ ಮಾತ್ರ ಬೊಮ್ಮನದು, ಲೀನನಾಗದರೊಳಗೆ ಮಂಕುತಿಮ್ಮ. ಭಾನೋದಯಾಸ್ತಗಳಿನಂತೆ ದಿಕ್ಕಾಲಗಳ, ಮಾನಗಣಿತವು ನಮಗೆ ಭಾನುವಿರದೊಡದೆ, ಅನಂತ್ಯ ಶುದ್ಧ ಸತ್ತ ಮಾತ್ರ ಬೊಮ್ಮನದು, ಲೀನನಾಗದರೊಳಗೆ ಮಂಕುತಿಮ್ಮ. ಹೋದವಾದ ನಾವು ಏನಂತ ನೋಡಿದ್ವಿ, ಸಂಪೂರ್ಣ ಸುಖ, ಸಂಪೂರ್ಣ ಸುಖ ಇದೆ, ಒಂದಿದೆ, ಅದನ್ನು ಪಡಿಬೇಕು ನಾನು ಅನ್ನೋ ಇಚ್ಛೆ ಇರತಕ್ಕಂಥ ಯಾವುದೇ ಮಾನವ ಶರೀರದಲ್ಲಿರುವ ಜೀವಿಗೆ ಒಂದು ಮಾರ್ಗದರ್ಶನವನ್ನು ಇವತ್ತು ಜೀವಿಗಳು ಕಲ್ಪಿಸಿಕೊಡ್ತಾರೆ. ಅಂದರೆ ಇದು ಇದೆ, ಇರುವುದನ್ನು ಹೇಗೆ ನಾವು ತೆಗೆದುಕೊಳ್ಳಬೇಕು ಎಂಬ ಪರಿ ಬಗ್ಗೆ ನಮ್ಮಲ್ಲೇ ಇರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಕಂಡ್ಕೋಬೇಕು ಅನ್ನೋದು ಇದರ ಅರ್ಥ. ಸೊ ಇದಕ್ಕೆ ಶೀರ್ಷಿಕೆ ಕೊಟ್ಟಿದ್ದಾರೆ, ಸಂಕೇತಗಳ ಮಯ ಅಥವಾ ಸಂಕೇತಮಯ ಲೋಕ ಅಂತ ಕೊಟ್ಟಿದ್ದಾರೆ. ಲೋಕ ಇದೆಯಲ್ಲ, ಈ ಲೋಕ ಅಂದ್ರೆ ಏನರ್ಥ? ಲೋಕ ಅಂದ್ರೆ ದೇಹ, ಜನ ಕಟ್ಕೊಂಡಿದ್ದೀವಿ. ಲೋಕ ಅಂದ್ರೆ ದೇಹ, ಲೋಕ ಅಂದ್ರೆ ದೇಶ, ಲೋಕ ಅಂದ್ರೆ ಜಗತ್ತು. ಈ ಮೂರನ್ನು ಆಯಾ ಜಾಗದಲ್ಲಿ ಬಳಸುವಾಗ ಈ ಪದವನ್ನು ಬಳಸ್ತಾರೆ. ಲೋಕ ಅಂತ ಹಿಂದಿನ ಹೇಳ್ತಾರಲ್ಲ, ಲೋಕ ಅಂದ್ರೆ ಜನ, ಅದೇ ರೀತಿ ಲೋಕ, ಲೋಕ ಅಂದ್ರೆ ನಾನು ಇರುವ ಜಾಗ, ನಾನು ನಾವು ಇರತಕ್ಕಂಥ ಜಾಗ. ನಾವು ಗುರುತು ಮಾಡ್ಕೋಬೇಕಾದ ಯಾವ್ದಾದ್ರು ಜಾಗ, ಶರೀರ. ಈ ಶರೀರವನ್ನು ಲೋಕ ಅಂತ ಕರೀತಾರೆ. ಇದು ಮೊದಲು ಅರ್ಥವಾಗ, ಇದು ಸಂಕೇತ. ನಾನು ನಾನು ಅಂತ ನಾನು ನನ್ನನ್ನು ಗುರುತಿಸಿರುವ ಸಂಕೇತ, ಮೊದಲ ಸಂಕೇತ ಶರೀರ. ಪ್ರಾಕೃತ ಪ್ರಕೃತಿಯಿಂದ ಉಂಟಾದ ಮೂರು ಗುಣಗಳು ಅಸಮ ಮಿಶ್ರಣದಲ್ಲಿ ಇರತಕ್ಕಂಥ ಯಾವ ಜಾಗ ಇದೆಯೋ, ಆ ಮೂರು ಗುಣಗಳ ಅಸಮ ಮಿಶ್ರಣದ ಕಲುಷಿತ ಭಾವ ಯಾವ ಅಂತಃಕರಣದಲ್ಲಿ ತುಂಬಿದೆಯೋ ಆ ಜಾಗ ನನ್ನದು ಅನ್ನೋದು ಮೊದಲ ಸಂಕೇತ. ಅದಲ್ವಾ ಸಂಕೇತ ಅಂದ್ರೆ ಏನು? ನಿರ್ದೇಶಿಸುವುದಕ್ಕೆ ಬೇಕಾಗಿರತಕ್ಕಂಥ ಒಂದು ಮಾರ್ಗ, ಒಂದು ಗುರಿ, ಒಂದು ಪದಾರ್ಥ, ಸಂಕೇತ. ಅದಲ್ಲ ಇದು ಸಂಕೇತ. ಆದರೆ ಈ ಲೋಕದಲ್ಲಿ ಸಂಕೇತ ಮಯ, ಮಯ ಅಂತ ಇದೆಯಲ್ಲ. ಈಗ ಮಹಾಭಾರತದಲ್ಲಿ ಮಯಸಭೆ ಅಂತ ಒಂದು ಪದವನ್ನು ನೀವು ಕೇಳಿದ್ದೀರಿ, ಓದಿದ್ದೀರಿ, ಓದಿದ್ದೀನಿ ತಾನೆ. ದುರ್ಯೋಧನಿಗೆ ಮಯಸಭೆ ಇಲ್ಲ, ಅದೇನು ಅವಮಾನ ಅಲ್ಲ ಆಗಿದ್ದು, ಅವಮಾನ ಆಗಿದ್ದು ಬೇರೆಯವರಿಂದ. ಮೊದಲು ಉಂಟಾದದ್ದು ಭ್ರಮೆ, ಹೌದಲ್ವ? ಮಯ ಮಾಯ ಮಾಯ
ಮಾಯಾದಿಂದ ಆ ಋತು ಆಗಿ ಇರ್ತಾ ಇದ್ದು ಅದರಿಂದ ಮಯ ಸಭೆ ಅಂತ ಅದನ್ನು ಕರೆದ್ರು. ಸೊ ಮಯ ಎನ್ನುವುದು ಮಾಯ ಅಂತ ಈ ಮನುಷ್ಯ ಜಗತ್ತಲ್ಲಿ ಆಗಿರೋದು. ಅಂದ್ರೆ ಅರ್ಥ ಏನಂದ್ರೆ ಮಾಯೆಯಿಂದ ಮನುಷ್ಯನಿಗೆ ಭ್ರಮೆ ಉಂಟಾಗುತ್ತದೆ. ಇದರ ಸಂಕೇತವೇ ದುರ್ಯೋಧನಿಗಾದಂತ ವಿಚಾರ. ಹೋದ ಎಲ್ಲ ಅಯೋಮಯವಾಗಿದೆ, ನೀರಿರುವ ಕಡೆ ನೀರಿಲ್ಲವೆಂದು, ನೆಲ ಇರುವ ಕಡೆ ನೀರೆಂದು ಭ್ರಮಿಸುವಂತಾಗಿ ಬಿಟ್ಟಿತು. ಅದೊಂದು ಮರೀಚಿಕೆ ಅಂತಾಗಿ ಬಿಟ್ಟಿತು. ಏನು ಇಲ್ಲ ಅನ್ನುವಾಗ ಕನ್ನಡಿ ಇರುವಂತೆ, ಕನ್ನಡಿ ಇರುವಾಗ ಏನು ಇಲ್ಲವಂತೆ ಭ್ರಮಿಸುವಂತಾಯಿತು. ಆಯ್ತಾ ಇಲ್ವಾ? ಈ ಐದು ಕಗ್ಗ ಪದ್ಯಗಳು ಇದನ್ನು ಜ್ಞಾಪಕ ಇಟ್ಕೋಬೇಕು. ಆದ್ರಿಂದ ಇಲ್ಲಿ ಸಂಕೇತಮಯ, ಇಲ್ಲಿರುವುದೆಲ್ಲವೂ ಬ್ರಹ್ಮವನ್ನೇ ಅಂದ್ರೆ ದೊಡ್ಡದಾದದ್ದನ್ನೇ ಸಂಕೇತಿಸುತ್ತದೆ. ಆದ್ರೆ ನಾನು ಗುರುತಿಸುವುದರಲ್ಲಿ ವಿಫಲನಾಗುತ್ತೇನೆ. ಇದು ಮಾನವ ಜೀವಿಯ ಬದುಕಿನ, ಮಾನವ ಶರೀರ ಸಿಕ್ಕಿದಾಗಲೂ ತಪ್ಪು ತಪ್ಪಾಗಿ ತಿಳಿಯುವ ಒಡಕಿನ ಭಾವ, ನನ್ನ ಅಂತರಂಗದಲ್ಲಿರತಕ್ಕಂತ ವಿರೋಧಾಭಾಸ. ಇದಕ್ಕೆ ವಿರೋಧಾಭಾಸ ಅಂತ ಹೆಸರು. ಇದು ಮಯ ಅಂದ್ರೆ ಮಾಯೆಯಿಂದ ಆಗಿದೆ. ಮಾಯೆಯಿಂದ ಆಗಿರುವುದರಿಂದ ನಮಗೆ ಇದು ಮಾಯೆ ಎಂದು ತಿಳಿಯದೇ ಇರುವುದರಿಂದ ಈ ಜಗತ್ತಿನಲ್ಲಿ ಈ ಜೀವವು, ಈ ಶರೀರದಲ್ಲಿ ಈ ಜೀವವು ಸುಖ ದುಃಖಗಳಲ್ಲಿ ತೊಡಗುತ್ತದೆ, ಭಯದಲ್ಲಿ ತೊಡಗುತ್ತದೆ. ಸ್ವರ್ಗದ ಬಯಕೆಯಿಂದ, ನರಕದ ಭಯದಿಂದ ಇದು ನರಳುತ್ತದೆ. ಸುಖವನ್ನ ಅರಸಿ ಏನನ್ನೋ ನೋಡುತ್ತದೆ, ಏನನ್ನೋ ಕೇಳುತ್ತದೆ, ಏನನ್ನೋ ಮುಟ್ಟುತ್ತದೆ, ಏನನ್ನೋ ಮೂಸುತ್ತದೆ, ಏನನ್ನೋ ರುಚಿ ನೋಡುತ್ತದೆ. ಆದರೆ ಇದು ಯಾವುದರೊಳಗೂ ಭ್ರಮಿಸುತ್ತದೆ, ಇದು ಸುಖವೆಂದು ಇದು ದುಃಖವೆಂದು. ಯಾತಕ್ಕೆ? ಏಕೆಂದರೆ ಇದು ಮಾಯಾ ಕಲ್ಪಿತ, ಭ್ರಾಂತಿ ಕಲ್ಪಿತ ಜಗತ್ ಕಲಾಶ್ರಯಂ. ಸೊ ಜಗತ್ತಿನ ಕಲೆ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ. ಜಗತ್ತನ್ನು ಮಾಡಿರೋದು ಯಾರು? ಯಾರು ಮಾಡಿದ್ದಾರೆ? ಭಗವಂತ ಮಾಡಿದ್ದಾನೆ. ಭಗವಂತನೇ ಮಾಡ್ಯಾನೆ ನೀವು ಪೂರ್ತಿ ನಂಬಿಕೆ ಇದ್ಮೇಲೆ ನೀವೇನು ಮಾಡೋಕ್ಕಾಗಲ್ಲ ಅನ್ನೋದು ನಂಬಿಕೆ ಇರೋದು. ನಾವೇನೋ ಮಾಡ್ಬಿಡ್ತೀವಿ ಅಂತ ಅರ್ಥ ಏನು? ಭ್ರಾಂತಿ ಕಲ್ಪಿತಂ ಅಂತ ಹೇಳ್ಬಿಟ್ಟು ಕಪೋಲ ಕಲ್ಪಿತವಾದದ್ದರಲ್ಲಿ ನೀವು ಮಾಡೋದೇನಿದೆ? ಭಗವಂತ ಕೂಡ ಏನನ್ನೋ ಮಾಡುವುದಿಲ್ಲ. ಅರ್ಥ ಆಯ್ತಲ್ಲ? ಸಿನಿಮಾ ನೋಡುವಾಗ ಮಾಡಿದಂತೆ ಅನಿಸುತ್ತದೆ ಅಲ್ವಾ? ಮಾಡುವುದು ಇರುವುದು ಏನು ಇರುವುದಿಲ್ಲ, ಕಾಣಿಸುತ್ತೆ. ದೃಶ್ಯ ಮಾಧ್ಯಮ, ಇದೊಂದು ದೃಶ್ಯ, ಬಂದಂತೆ ಇದ್ದಂತೆ ಹೋದಂತೆ ಕಾಣುತ್ತದೆ, ಕ್ಷಣಭಂಗುರವಾಗಿರುತ್ತದೆ, ಇದು ಮಾಧ್ಯಮ ಹೌದಲ್ವ? ಸೊ ಆದರೆ ಈ ಶರೀರ ಇದೆ, ಬೇರೆ ಶರೀರಗಳು ಇದೆ, ಪ್ರಾಣಿಯದು, ಪಕ್ಷಿಯದು, ಮರಗಿಡ ಬಳ್ಳಿಗಳದು, ನಕ್ಷತ್ರಗಳ ನಿಹಾರಿಕೆಗಳು, ಸೂರ್ಯ ಚಂದ್ರರು, ಎಲ್ಲವೂ ಕೂಡ ಒಂದೊಂದು ಶರೀರ. ಇದೆಲ್ಲವೂ ಕೂಡ ಒಂದು ಸಂಕೇತ. ಆಕಾಶದಲ್ಲಿ ಒಂದು ದುಂಡಗಿನ ಬೆಳಕು ನೀಡುವ ಒಂದು ಬೆಂಕಿಯ ಚೆಂಡಿದೆ, ಅದಕ್ಕೆ ಏನು ಸಂಕೇತ ಮಾಡ್ತೀವಿ? ಸೂರ್ಯ ಅಂತ ಕರಿತೀವಿ. ತಣ್ಣಗಿದೆ ಬೆಳಕನ್ನು, ಬೆಳದಿಂಗಳನ್ನು ಕೊಡುತ್ತದೆ, ಇನ್ನೊಂದು ಚೆಂಡು ಕಾಣುತ್ತದೆ, ಅದು ತುಂಬಾ ತಂಪಾಗಿರುವಂತೆ ಕಾಣುತ್ತದೆ, ಅದನ್ನು ಸಂಕೇತಿಸಿ ಏನಂತ ಕರಿತೀವಿ? ಹೌದಲ್ವ? ಉದ್ದನೇ ಎಡೆ ಬಿಟ್ಟುಕೊಂಡು, ಕುಂಕುಮ ಇಟ್ಟುಕೊಂಡು, ಹೂ ಮುಡಿದುಕೊಂಡು, ಹೌದ, ಸೀರೆಯನ್ನು ಉಟ್ಟುಕೊಂಡರೆ ಸಂಕೇತ ಹೆಣ್ಣೆಂದು. ಹೌದಲ್ವ? ಕ್ರಾಫು, ಮೀಸೆ, ಪ್ಯಾಂಟು, ಶರ್ಟು ಹಾಕೊಂಡಿದ್ರೆ ಗಂಟೆ ಅಂತ ಗುರುತಿಸುತ್ತೇವೆ. ಪ್ರೊಫೆಸರ್ ಸಂಕೇತ ತಾನೆ? ಪುಣ್ಯ ಬಾಯಿ ಎರಡಕ್ಕೆ ಹಾಕೊತ್ತಿದ್ದಾಗ ಸಂಕೇತ ಊಟವಾಗಿದೆ, ಹಾಗೆ ಊಟ ಮಾಡಿದ್ರು ಬಿಡಿ, ಸಂಕೇತ ಕರೆಕ್ಟ್. ಪ್ರತಿಯೊಂದು ಕೂಡ ಈ ಸಂಕೇತಗಳು ಅಂತಂದ್ರೆ ಅರ್ಥ ಚಿಕ್ಕದಾಗಿ ಮಾಡ್ಕೋಬೇಕು. ನಾಮರೂಪಗಳಿಂದ ಕೂಡಿರುವ ಜಗತ್ತು, ನಾಮರೂಪ ಅನ್ನೋದು ಕೇವಲ ಸಂಕೇತ ಮಾತ್ರ. ಇದು ಮರ, ಇದು ಗಿಡ, ಇದು ಬಳ್ಳಿ, ಇದು ಗಿಡುಗ, ಇದು ಗಿಣಿ, ಅದಲ್ವಾ? ಈಗ ಯಾರಾದರೂ ನಿಮ್ಮನ್ನು ದೂರು ದೂರು ನೋಡ್ತಾರೆ ಅಂತ ಇಟ್ಕೊಳ್ಳಿ, ದೂರು ದೂರು ನೋಡ್ತಾ ಇದ್ದಾರೆ ಅಂತ ನಿಮ್ಮ ಸಂಕೇತ ಏನು? ಅವರಿಗೆ ಬಹುಶಃ ಕೋಪ ಬಂದಿರಬಹುದು. ಯಾರು ನಿಮ್ ನಗ್ರು ತಿಳ್ಕೊಳ್ಳಿ ದೂರದಿಂದ ನೋಡಿ, ಸಂಕೇತ ಏನ್ ಸಂಕೇತ? ಬಹುಶಃ ಅವರು ಪರಿಚಿತ ಇರಬಹುದು. ಹೌದಲ್ವಾ? ಹಾಯ್ ಅಂತಂದ್ರೆ ದೂರದಲ್ಲಿ ಯಾರು ಹಾಯ್ ಬಂದ್ರೆ ಅಂತ ಅರ್ಥ. ಏನೋ ಗುರುತಿರಬಹುದು, ಪರಿಚಯ ಇರಬಹುದು ಅಂತ. ಹತ್ರ ಬಂದಾಗ ಅಯ್ಯೋ ನೋಡಿ ನೀವು ಯಾರೋ ತರ ನೀವು ಕಟ್ಬಿಟ್ರಿ, ನೀವು ಅವರೇ ತಂದ್ಕೊಂಡು ತಪ್ಪು ತಿಳ್ಕೊಂಡಿದ್ದೆ, ದಯವಿಟ್ಟು ಕ್ಷಮಿಸಿ ಅಂತಲೂ ಹೇಳ್ಬೋದು. ಅದು ಸಂಕೇತ. ಹಾಗಾದ್ರೆ ಈ ಜಗತ್ತಿನಲ್ಲಿ ಏನೇನಿದೆಯೋ ನಿಮ್ಮ ಭಾವವನ್ನು ಬಿಂಬಿಸುವ ನಿಮ್ಮ ಭಾಷೆ, ನಿಮ್ಮ ಭಂಗಿ ಎಲ್ಲವೂ ಸಂಕೇತಮಯ.
ಇನ್ನು ಬೇಕಾದ್ರೆ ಕೇಳ್ಬೋದು ಇದಕ್ಕೆ, ಇನ್ನು ಒಂದು 3 hours ಅದನ್ನೇ ಮಾತಾಡ್ತಾ ಇರ್ಬೋದು, 3 hours ಅಲ್ಲಿ 3 years ಮಾತಾಡ್ಬೋದು. ಯಾಕೆಂದ್ರೆ ಜಗತ್ತು ಅನ್ನೋದು ನಾಮರೂಪಗಳಿಂದ ಕೂಡಿದೆ, ಈ ನಾಮರೂಪಗಳಿಂದ ಕೂಡಿರೋದು ಭಿನ್ನ ಭಿನ್ನವಾಗಿದೆ ನೋಡಿ. ಒಂದೊಂದು ರಾಜ್ಯದಲ್ಲಿ, ಒಂದೊಂದು ದೇಶದಲ್ಲಿ, ಒಂದೊಂದು ಬಣ್ಣದಲ್ಲಿ, ಒಂದೊಂದು ಭಂಗಿಯಲ್ಲಿ ಮನುಷ್ಯನಂತೆ ಬೇರೆ 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 ಪ್ರಾಣಿಗಳು ಹುಡ್ತೀವಿ. ಹಾಗೂ ಎಷ್ಟು ತರ ಹಾವ ಬೇರೆ 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 ತರ ಸಂಖ್ಯೆ ಇಲ್ಲ. ಮನುಷ್ಯ ಎಷ್ಟು ತರ ಕುಳ್ಳಿಗೆ, ಎತ್ತರಕ್ಕೆ, ದಪ್ಪಗೆ, ಬೆಳ್ಳಿಗೆ, ಅದರಲ್ಲಿ ಆ ಭಾಷೆಯವನು, ಈ ಭಾಷೆಯವನು, ಆ ಜಾತಿಯವನು, ಈ ಕುಲದವನು, ಆ ಗೋತ್ರದವನು, ಮದುವೆ ಆಗದವನು, ಮದುವೆ ಆಗಿರುವವನು, ಮಂಕಾಗಿರುವವನು, ಮಂಕಾಗಿರುವಂತ ಮದುವೆ ಆಗಿರುವನೇ ಬರ್ತಾನೆ. ಹೌದಾ ಇಲ್ಲ? ಬರ್ತಾ ಇದೆಯಾ ಮೈಕು? ಹಾ ಇಲ್ಲ, ಈಗ ಇಲ್ಲ, ಈಗ ಈಗ ಬಂತ, ಈಗ ಇದೇನಾರು ಆಯ್ತಾ, ಈಗ ಬಂತ? ಇರಲಿ ಬಿಡಿ, ಸಂಕೇತ ಮಾತ್ರ. ಅದರಿಂದ ಸಾಂಕೇತಿಕವಾಗಿರುವ ಬದುಕಿನಲ್ಲಿ ಪ್ರತಿಯೊಂದನ್ನು ಕೂಡ ಯು ಐಡೆಂಟಿಫೈ ಆಸ್ ಯುವರ್ಸ್. ಇದನ್ನ ಇನ್ನೂ ಹತ್ತಿರಕ್ಕೆ ಎದೆಗೆ ಒಳಗಡೆ ತಗೊಳ್ಳಾದ್ರೆ ಇಲ್ಲಿ ಪ್ರತಿಯೊಂದು ದೂರಕ್ಕೆ ಇಟ್ಕೋತಿದ್ದೀವಿ. ಪ್ರತಿಯೊಂದು ಕೂಡ ನಮಗೆ ಸಂಕೇತವಾಗಿರುವುದರಿಂದ ನಮಗೆ ಒಂದು ಭ್ರಮೆ ಉಂಟಾಗುತ್ತದೆ. ಇದು ಬಹಳ ಗಪ್ಪ ಇಟ್ಕೋಬೇಕು, ಅದೇ ಬಹಳ ಮುಖ್ಯ ಇವತ್ತಿನ 5 ಕಗ್ಗಕ್ಕೆ. ಏನದು ಅಂದರೆ, ಇದು ನಾನು, ಇದು ನನ್ನದು, ಅಹಂಕಾರ ಮಮಕಾರಗಳು ನನ್ನಲ್ಲಿ ಅಂತಃಕರಣದಲ್ಲಿ ಉತ್ಪತ್ತಿಯಾಗುವುದಕ್ಕೆ ಕಾರಣವೇ ಸಂಕೇತ. ಇದೆಲ್ಲದರ ಸಂಕೇತವಾಗಿ ನನ್ನಲ್ಲಿ ಆಗಿರತಕ್ಕಂಥ ವಿಕಾರ ಯಾವುದು? ನಂದು, ನಾನು ನನ್ನದು, ಅಹಂತೆ ಮಮತೆ, ಇದು ಸಂಕೇತ, ಇದು ಮಯ. ಯಾಕೆ? ಇದು ಮಾಯ. ಮಾಯೆಯ ಕಾರಣದಿಂದ ನನ್ನಲ್ಲಿ ಉತ್ಪತ್ತವಾಗಿರ್ತಕ್ಕಂಥ ಈ ವಾಸನಾ ಭಾವ ಏನಿದೆ, ಭಾಗ ಏನಿದೆ, ಇದು ಮನುಷ್ಯನನ್ನ ಸುಖ ದುಃಖಗಳ ಭ್ರಮೆಗೆ ತಳ್ಳಿಬಿಡುತ್ತದೆ. ಯಾವಾಗ ಸುಖ ದುಃಖಗಳ ಭ್ರಮೆಯಲ್ಲಿ ನಾವು ಜೀವನವನ್ನು ನಾಡು ಮಾಡುತ್ತೇವೋ ಅದನ್ನೇ ಸಂಸಾರ ಅಂತ ಕರೆಯೋದು, ಅದನ್ನೇ ಬದುಕು ಅಂತ ಕರೆಯೋದು. ಬಗೆ ಬಗೆಯ ದುಗುಡಗಳ ಕುಲುಮೆ ಬದುಕು. ಏನೇಳಿ? ಬಗೆ ಬಗೆಯ ದುಗುಡಗಳ ಕುಲುಮೆ. ಯಾಕೆ ದುಗುಡ? ಏನನ್ನೋ ಮಾಡಕ್ ಹೋಗ್ತೀವಿ, ಇನ್ನೇನೋ ಒಂದಾಗುತ್ತೆ, ಹೌದಲ್ವಾ? ಅದಕ್ಕೋಸ್ಕರ ಜಗತ್ತಿನಲ್ಲಿ ಮನುಷ್ಯನು ಬದುಕಿನಲ್ಲಿ ಏನ್ ಮಾಡಬೇಕು? ಸುಖವನ್ನ ಬಯಸೋದು ತಪ್ಪೋ, ಸುಖವನ್ನ ಬಯಸಿದ ದುಃಖವನ್ನ ಪಡೆಯುವುದಕ್ಕೆ ಪ್ರಯತ್ನ ಪಡುವುದು ತಪ್ಪೋ, ಪುರುಷಾರ್ಥವೋ ತಪ್ಪೋ, ಇದೆಲ್ಲ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಹುಟ್ಟತ್ತೆ ಇಲ್ವಾ? ಹಾಗೆ ನಾವು ಮಾಡಿದ್ದರೆಲ್ಲ ನಮ್ಗೆ ಮಾಡಿದ್ದಷ್ಟೇ ಮಾಡಬೇಕನ್ನುವಷ್ಟೇ ಸಿಗುವಷ್ಟೇ ಸಿಗಬೇಕಾದ ಕಾಲದಲ್ಲೇ ಏನಾದರೂ ಸಿಗುತ್ತದೆಯೋ? ಇಲ್ಲ ಅಲ್ವಾ? ಸಿಕ್ಕಿದ್ಯಾ? ಹಾಗಾದ್ರೆ ಒಂದು ತಿಳ್ಕೊಂಬಿಡಿ, ತತ್ವದೃಷ್ಟಿಯಿಂದ ಸುಖ ದುಃಖ ಅನ್ನೋದು ಈ ಜಗತ್ತಿನಲ್ಲಿ ಯಾವುದೇ ಕಾರಣಕ್ಕೂ, ಯಾವುದೇ ಪದಾರ್ಥದಿಂದ, ಯಾವುದೇ ವ್ಯಕ್ತಿಯಿಂದ, ಯಾವುದೇ ವಸ್ತುವಿಂದ ನಿಮ್ಗೆ ಎಂದಿಗೂ ದೊರಕುವುದಿಲ್ಲ. ಅದು ಭ್ರಮೆ. ಸಿಕ್ತು ಅಂತ ನಾವು ಅಂದ್ಕೊಳ್ಳೋದು ಭ್ರಮೇನೆ, ಸಿಗಲಿಲ್ಲ ಅಂತ ದುಃಖ ಪಡೋದು ಭ್ರಮೇನೆ. ಅದಲ್ಲ, ಯಾಕೆ? ಯಾಕೆಂದರೆ ಅದೆಲ್ಲವೂ ಕ್ಷಣಿಕವಾದದ್ದು, ಕ್ಷಣಭಂಗುರವಾದದ್ದು ಅಂತ ಜ್ಞಾನ ಬರಬೇಕು. ಜ್ಞಾನ ಬರಬೇಕಾದ್ರೆ ನಮಗೆ, ನಾವಿವಾಗ ಅಜ್ಞಾನದಲ್ಲಿದ್ದೀವಿ ಅಂತ ಒಪ್ಕೋಬೇಕು. ಅಜ್ಞಾನದಲ್ಲಿದ್ದೀವಿ ಅಂದ್ರೆ ಯಾವ ಜ್ಞಾನ ಬಂದರೆ ಈ ಅಜ್ಞಾನವು ತೊಲಗುತ್ತದೋ ಅದನ್ನು ನಾವು ಜೀವನದಲ್ಲಿ ತಿಳಿದುಕೊಂಡು ಬಿಡಬೇಕು, ಅರಿತುಕೊಂಡು ಬಿಡಬೇಕು. ಹೇಗೆ ಅಂದರೆ, ಜೀವ, ಜಗತ್ತು, ಬ್ರಹ್ಮಾಂಡ, ಪಿಂಡಾಂಡ ಇದೆಲ್ಲವೂ ಕೂಡ ಸೃಷ್ಟಿಯಲ್ಲಿ ಇರತಕ್ಕಂಥ ಒಂದು ಅಸಂಗತವಾಗಿರುವ ಸಂಗತಿ. ಇದು ಆಗ್ತಾನೇ ಇರುತ್ತೆ. ಈಗ ಈ ಶರೀರ ಹೋಯ್ತು ತಿಳ್ಕೊಳ್ಳಿ, ಇನ್ನೊಂದು ಶರೀರ ಈ ಜಗತ್ತಿಗೆ ಬಂದೇ ಬರುತ್ತೆ. ಅದನ್ನು ಯಾರೋ ಒಂದು ಜೀವ ನಂದು ನಂದು ತಂದ್ಕೊಳ್ಳುತ್ತೆ. ಈ ಶರೀರದಲ್ಲಿರುವಾಗ ನಾವು ಇದನ್ನು ಹೇಗೆ ನಂದು ತಂದ್ಕೊಂಡಿದ್ದೀನೋ ಹಾಗೆ ಪ್ರತಿಯೊಂದರಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಅನ್ಕೋತಾರೆ. ಇದು ಅತ್ಯಂತ ಸಹಜ, ಆದರೆ ಸತ್ಯವಲ್ಲ. ಸೊ ಸತ್ಯದರ್ಶನಕ್ಕೆ, ಸತ್ಯವಾದದ್ದು ಏನು ಅಂತ ತಿಳಿದುಕೊಳ್ಳೋದಕ್ಕೆ ಇವತ್ತು ಒಂದು ಮಾರ್ಗದರ್ಶನವನ್ನು ಹೇಳ್ತಾರೆ ಡಿ ವಿಜಿ ಅವರು. ಬಹಳ ಗಮನ ಇಟ್ಟು ಇದನ್ನು ಕೇಳಿ. ಗಮನ ಇಟ್ಟು ಅಂದರೆ ಮನದ ಗತಿಯನ್ನು ಆ ಕಡೆಯೇ ಇಟ್ಟು ಅಂತ. ಗಮನ ಅಂದ್ರೆ ಏನು? ಮನದ ಗತಿ, ಗಮನ, ಮನದ ಗತಿ ಆ ಕಡೆ ಇರಬೇಕು. ಅಂದ್ರೆ ಅರ್ಥ, ಏನನ್ನು ತಿಳಿದುಕೊಳ್ಳುವುದರಿಂದ ನನಗೆ ಸುಖ ದುಃಖಗಳೆಲ್ಲವೂ ಸಮನಾಗಿ ಕಾಣುತ್ತದೋ, ಅಂದ್ರೆ ಯೋಗದಂತೆ ಭಾವಿಸಲಾಗುತ್ತದೋ, ಮತ್ತೆ ನಾನು ಎಂದಿಗೂ ಭ್ರಮೆಗೆ ಬೀಳುವುದಿಲ್ಲವೋ, ಅಂದ್ರೆ ಯಥಾರ್ಥ ಜ್ಞಾನವು ನನ್ನಲ್ಲಿ ಇದೆ ಎಂದು ಅರಿತುಕೊಳ್ಳುತ್ತೇನೋ, ಅಂತಹ ಒಂದು ಸ್ಥಿತಿ, ಮಾನಸಿಕ ಸ್ಥಿತಿಗೆ ನಾವು ಬಂದು ಬಿಡುತ್ತೇವೆ. ಇದೊಂದು ನಿಲುಗಡೆ, ಇದೊಂದು ನಿರ್ವಚನ. ಇದನ್ನು ತಿಳಿಬೇಕಾದ್ರೆ ಏನ್ ಮಾಡಬೇಕು? ಅದಕ್ಕೆ ಡಿ ವಿ ಜಿ ಅವರು ಕೆಲವು ಸಂಕೇತಗಳನ್ನ ಕೊಡ್ತಾರೆ. ಮತ್ತೆ ಸಂಕೇತ, ಬದಲು ಇವಳು ತಾಯಿ, ಇವನು ಗಂಡ, ಎಷ್ಟೊಂದು ಜನ ಗಂಡಿಸಿದ್ರೆ ಎಲ್ಲರೂ ಅಪ್ಪ
ಅಪ್ಪನೇ ಅಲ್ವಲ್ಲ, ಎಲ್ಲರೂ ನನ್ನ ಫ್ರೆಂಡೇ ಅಲ್ವಲ್ಲ, ಎಲ್ಲರೂ ನನ್ನ ಗಂಡನೇ ಅಲ್ವಲ್ಲ, ಹಾಗೆ ಎಲ್ಲರೂ ಹೆಂಡತಿಯರಲ್ವಲ್ಲ, ಎಲ್ಲರೂ ಗೆಳತಿಯರಲ್ವಲ್ಲ, ಗೊತ್ತಾನೆ? ಇಷ್ಟೇಕೆ ಎಲ್ಲರೂ ನಮಗೆ ಪರಿಚಿತರೇನು ಅಲ್ವಲ್ಲ, ಗೊತ್ತಾನೆ? ಅಂದ್ರೆ ಅರ್ಥ, ಕಾಲ್ಪನಿಕವಾದ ಈ ಬದುಕಿನಲ್ಲಿ ಏನೇನು ಸಂಘ ಇದೆಯೋ, ಸಂಘದಿಂದ ಬರ್ತಕ್ಕಂಥ ಫಲಗಳಿದೆಯೋ ಎಲ್ಲವೂ ಕೂಡ ಸಾಂಕೇತಿಕವಾಗಿದೆ, ಅಂದರೆ ನಿರ್ದೇಶಿಸುತ್ತದೆ. ಇಟ್ ಓನ್ಲಿ ಡೈರೆಕ್ಟ್ಸ್ ಯು. ಅದರ ಅರ್ಥ ಏನು ಅಂದರೆ, ಇದೆಲ್ಲವೂ ಮಾರ್ಗದರ್ಶನವೇ ಹೊರತು ಗುರಿದರ್ಶನ ಅಲ್ಲ. ಯಾರು ಎಷ್ಟೇ ಮಾರ್ಗದರ್ಶನ ಮಾಡಿದರೂ, ಯಾವುದೇ ಗ್ರಂಥಗಳು, ವೇದಗಳು, ಉಪನಿಷತ್ತುಗಳು, ಪ್ರಧಾನ ತ್ರಯಗಳು, ಗುರುಗಳು, ಗುರು ಪರಂಪರೆ, ವ್ಯಾಸರು, ಆಚಾರ್ಯ ತ್ರಯರು, ಮತ್ತೆ ಪೂಜೆ ಪುನಸ್ಕಾರಗಳು, ದೇವತಾ ಅರ್ಚನೆಗಳು, ನಮ್ಮ ಪ್ರಾರ್ಥನೆಗಳು ಏನೇನು ಬಂದರೂ ಕೂಡ ಅದೆಲ್ಲವೂ ನಮಗೆ ಸಾಧನೆಗಳು ಮಾತ್ರ. ಸಾಧನೆಗಳು ಅಂದರೆ ಮಾರ್ಗದರ್ಶನ ಮಾತ್ರ. ಗುರಿ ದರ್ಶನ ಯಾರು ಮಾಡಬೇಕು? ನಾನೇ ಮಾಡಬೇಕು, ಹೌದಲ್ವ? ಹಾಗಾದ್ರೆ ಗುರಿ ಯಾವುದು, ಏನು ಆ ಸುಖದ ಆ ಪರಿಕಲ್ಪನೆ ಏನಿದೆ, ಅದನ್ನು ಚಂದ್ರದಲ್ಲಿ ಹೇಳ್ತಾ ಇದ್ದಾರೆ ಡಿ ವಿ ಜಿ ಅವರು. ಸುಮಾರು ಜನ ಬಂದಿರೋದ್ರಿಂದ ಮೊದಲನೇ ಕಗ್ಗ ಕೊಟ್ಟೋಣ, ಹೌದಲ್ವ? ನೋಡಿ ಮೊದಲನೇ ಕಗ್ಗದಲ್ಲಿ ಏನ್ ಹೇಳ್ತಾರೆ, ಭಾನು ಉದಯಾಸ್ತಗಳಿನಂತೆ ದಿಕ್ಕಾಲಗಳ ಮಾನಗಣಿತವು ನಮಗೆ. ನಿಮ್ಗೆಲ್ಲ ಒಂದು ಮಾನಗಣಿತ ಅಂದ್ರೆ ಮಾನವನ ಗಣಿತ, ಇದು ಮೌನ ಗಣಿತವೂ ಹೌದು. ನೋಡಿ ಹೇಗೆ ಅಂದ್ರೆ, ಪೂರ್ವದಲ್ಲಿ ಸೂರ್ಯ ಹುಟ್ಟುತ್ತಾನೆ, ಒಪ್ಪತ್ತೀರಾ? ಹೂನಿ ಇಲ್ಲ ಹೂನ್ಯ, ಉತ್ತರ ಹೇಳಬೇಕು. ಸುಮ್ಮನೆ ಮೌನಾಗಿರ್ಬೋದು, ಯಾಕಂದ್ರೆ ನೀವೆಲ್ಲರೂ ಇವಾಗ ಅದಕ್ಕೇನು ಹೆಸರು, ಜ್ಞಾನಶ್ರೀನೇ, ನೀವೆಲ್ಲರೂ ಜ್ಞಾನಶ್ರೀಗಳೇ ನನ್ನ ದೃಷ್ಟಿಯಲ್ಲಿ. ಅದಕ್ಕೋಸ್ಕರ ಅದಕ್ಕೇನು ಮಹತ್ವ ಇಲ್ಲ, ನೀವು ಸುಮ್ಮನೆ ಇದ್ರೆ ನೀವು ಮೌನಶ್ರೀ ಆಗ್ತೀರ, ಹಾಗಿರ್ಕೊಡು. ಜ್ಞಾನಶ್ರೀ ತಾನೇ ನೀವು, ವಾಯ ಏನು ತಪ್ಪು ಸರಿ ಅದರ ಪ್ರಶ್ನೆ ಇಲ್ಲ, ನಿಮ್ಗೆ ಏನು ಗೊತ್ತಿದೆ ಅದು ನಿಮ್ಗೆ ಗೊತ್ತಿದೆ ಅಷ್ಟೇ. ಸೊ ಈ ಮಾರ್ಗದರ್ಶನದಲ್ಲಿ ಏನು ಹೇಳಬೇಕು, ಪೂರ್ವದಲ್ಲಿ ಸೂರ್ಯನು ಹುಟ್ಟುತ್ತಾನೆ ಹೀಗೆಂದು ನಾವೆಲ್ಲ ನಂಬಿದ್ದೇವೆ, ಅದೆಲ್ಲ ಅನುಜಾನವಾಗಿ ಬಂದಿದೆ. ಈಗ ಸೂರ್ಯನು ಪೂರ್ವದಲ್ಲಿ ಹುಟ್ಟುತ್ತಾನೋ ಅಥವಾ ಪೂರ್ವದಲ್ಲಿ ಅವನು ಹುಟ್ಟುವುದರಿಂದ ಅವನು ಸೂರ್ಯನು, ನನ್ನ ಪ್ರಶ್ನೆ. ಸೂರ್ಯ ಹುಟ್ಟುವುದು ಪೂರ್ವ ದಿಕ್ಕೋ ಅಥವಾ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟುತ್ತಾನೋ? ಎರಡು ಎರಡು ಸರಿ ಅಂತೀನಿ ನಾನು. ಅಂದ ಅರ್ಥ ಏನು, ಸರಿಯಾದ ತಪ್ಪು ಯಾವುದು, ಎಲ್ಲದಕ್ಕಿಂತ ಉತ್ತರ ಏನು? ಸೂರ್ಯನಿಗೆ ಹುಟ್ಟು ಇಲ್ಲ, ಸಾವು ಇಲ್ವಲ್ಲ, ಅದು ಪರಮವಾಗಿರ್ತಕ್ಕಂಥ ಜ್ಞಾನ ತಾನೇ. ಅವನು ಪೂರ್ವದಲ್ಲೇ ಹುಟ್ಟುವುದಾದರೆ, ಪೂರ್ವದಲ್ಲಿ ಹುಟ್ಟಿದಾಗ ಎಲ್ಲ ಈ ಪ್ರಪಂಚದ ಎಲ್ಲ ದಿಕ್ಕುಗಳಲ್ಲಿರ್ತಕ್ಕಂಥ ಎಲ್ಲ ದೇಶಗಳಿಗೂ ಅದು ಪೂರ್ವವಾಗಿರಬೇಕು, ಇಲ್ವಲ್ಲ? ನಮಗೆ ಯಾವುದು ಪೂರ್ವ ಅಲ್ಲವೋ ಪಶ್ಚಿಮವೋ, ಅಲ್ಲಿ ಅವರಿಗೆ ಪೂರ್ವವಾಗಿರುತ್ತದೆ ಇನ್ನೊಬ್ಬರಿಗೆ, ಅರ್ಥಾನೆ? ನಮಗೆ ಯಾವುದು ಪೂರ್ವ ಅವನಿಗೆ ಪಶ್ಚಿಮ, ಯಾವುದು ಅವನಿಗೆ ಪಶ್ಚಿಮೋ ನಮಗೆ ಅದು ಪೂರ್ವ, ಅರ್ಥಾನೆ? ಅಂದ್ರೆ ಸೂರ್ಯನು ತನ್ನ ಕಕ್ಷೆಯಲ್ಲಿ ಸುತ್ತುತ್ತಿದ್ದಾನೆ, ಅವನ ಸುತ್ತಲೂ ಸೂರ್ಯ ಸ್ಟಾಗ್ನೆಂಟ್ ಯಾವಾಗಲೂ ಇರ್ತಾನೆ, ಅವನ ಸುತ್ತಲೂ ಭೂಮಿ ಸುತ್ತುತ್ತದೆ. ಯಾವ ಭಾಗದ ಭೂಮಿಯಲ್ಲಿರುವ ಜನಗಳು ಅದಕ್ಕೆ ಅಭಿಮುಖವಾಗಿದ್ದಾರೋ ಅವರೆಲ್ಲರೂ ಬೆಳಗಾಯಿತು, ಸೂರ್ಯೋದಯವಾಯಿತು ಅಂದುಕೊಳ್ಳುತ್ತಾರೆ, ಹೌದಲ್ವ? ಮತ್ತೆ ತನ್ನ ಕಕ್ಷೆಯಲ್ಲಿ ಸುತ್ತುತ್ತಿರುವ ಭೂಮಿಯು ಅದಕ್ಕೆ ವಿಮುಖವಾದಾಗ ಆ ಭಾಗದ ಜನರು ಸೂರ್ಯಾಸ್ತಮವಾಯಿತು, ಕತ್ತಲಾಯಿತು, ಇನ್ನು ನಾಳೆಯೇ ಬರುವುದು ಸೂರ್ಯ, ಸೂರ್ಯ ಬರೋದು ಇಲ್ಲ ಹೋಗೋದು ಇಲ್ಲ. ಯಾಕೆ ಅಂದ್ರೆ ಬೆಳಕಿಗೆ ಎಂದಿಗೂ ಕತ್ತಲೆಯ ಪರಿಚಯ ಇರೋದಿಲ್ಲ. ಭಗವಂತನನ್ನ ಒಮ್ಮೆ ನಿಶೆ ಅಂದ್ರೆ ಕತ್ತಲೆ ಆಕೆ ಕೇಳಿದ್ಲಂತೆ, ನನಗೆ ಸೂರ್ಯನಿಂದ ವಂಚನೆ ಆಗ್ತಾ ಇದೆ, ನನಗೆ ನ್ಯಾಯವನ್ನು ದೊರಕಿಸಿಕೊಡಿ ಪರಮಾತ್ಮ ಭಗವಂತ ಅಂತ ಕೇಳಿದ್ಲಂತೆ. ಇದು ಕತೆ ನಿಮ್ಗೆ ಹೇಳ್ತಾ ಇರೋದು, ಹೌದಾ? ಹಾಗಾದ್ರೆ ನಾನು ನ್ಯಾಯ ಕೊಡಿಸ್ಬೇಕಾದ್ರೆ ಯಾರು ಅದನ್ನ ಅಪವಾದ ಮಾಡ್ತಾ ಇದ್ದಾರೋ ಅವರು ಮತ್ತು ಅಪರಾಧ ಯಾರು ಇಬ್ಬರು ಕೂಡ ಇರಬೇಕು. ಕೋರ್ಟಿನಲ್ಲಿ ಅಪರಾಧಿಯೂ ಇರಬೇಕು, ಅಪರಾಧವನ್ನು ಹೊರಿಸಿದವರು ಇರಬೇಕು. ಇಬ್ಬರು ಇದ್ರೆ ನ್ಯಾಯ ಕೊಡ್ತೀನಿ, ನಾಳೆ ನೀನು 11 ಗಂಟೆಗೆ ಬಂದ್ಬಿಡಪ್ಪ, ಸೂರ್ಯನ ಬಗ್ಗೆ ಹೇಳ್ತೀನಿ ಬಾ ಅಂತ, ನೀನು ಬಂದ್ಬಿಡು, ನಿಮ್ಗೆ ಏನು ಅನ್ಯಾಯ ಆಗಿದೆ ನೋಡಿ ನ್ಯಾಯವನ್ನ ದೊರಕಿಸ್ಕೊಡ್ತೀನಿ ಅಂತ ಹೇಳಿದಂತೆ. ಯಾರು? ಭಗವಂತ. ಮಾರು ದಿವಸ 11 ಗಂಟೆ ಆಯ್ತು, ಕೋರ್ಟ್ಗೆ ಸೂರ್ಯ ಏನಪ್ಪ, ಸೂರ್ಯನ ಹತ್ರ ಕೇಳಿದೆ ಅವನು, ಏನಪ್ಪ ನಿನ್ನಿಂದ ನಿಶೆಗೆ ಬಹಳ ಅವಮಾನ ಆಗಿದೆ, ಅವಳು ನೀವು ಬಂದ ತಕ್ಷಣ ಅವಳು ಹೊಟ್ಟೋಗೋತಾರಾಗತ್ತೆ, ಅವಳು ಅವಮಾನ ಆಗಿದ್ದ, ಏನಾದ್ರು ಒಂದು ಕಾಂಪನ್ಸೇಷನ್ ಬೇಕಲ್ಲ, ಅದಕ್ಕೆ ನೀನು ಬಾ. 11 ಗಂಟೆ ಸೂರ್ಯ ಬಂತ, ಇವಳು ಬರಲೇ ಇಲ್ಲ. ಯಾರು? ನಿಶೆ. ಯಾಕೆ ಬರೋಕ್ಕಾಗಲ್ಲ, ಸೂರ್ಯ ಇದಾನಲ್ಲ ಅಂತ. ಅರ್ಥ ಏನು ಅಂದ್ರೆ, ಅರ್ಥ ನಿಶೆಗೆ ತನ್ನದೇ ಆದ ಪ್ರತ್ಯೇಕವಾದ ಯಾವುದೇ ಅಸ್ತಿತ್ವ ಇರುವುದಿಲ್ಲ, ಅರ್ಥ ಆಯ್ತಲ್ಲ? ಅದಕ್ಕೆ ಯಾವುದನ್ನು ನೋಡಿ ಯಾವುದನ್ನು ಬಿಂಬಿಸುತ್ತದೆ ಅದು ನಮ್ಗೆ ಅರ್ಥ ಆಗಬೇಕು. ಅದರಿಂದ ನಾವು ದಿಕ್ಕನ್ನು ನೋಡ್ತೇವೆ,
ದಿಕ್ಕನ್ನು ನೋಡಿದ್ದು ಪೂರ್ವವೆಂದು ಪಶ್ಚಿಮವೆಂದು ಹೇಳುತ್ತೇವೆ ಮತ್ತು ಕಾಲವನ್ನು ನಿರ್ಧಾರ ಮಾಡುತ್ತೇವೆ. ಇದು ಬೆಳಗಿನ ಕಾಲ, ಇದು ರಾತ್ರಿಯ ಕಾಲ, ಇದು ಸಂಜೆಯ ಕಾಲ, ಆ ಕಾಲಗಳನ್ನು ನೋಡಿ ನಿರ್ಣಯ ಮಾಡಿ 24 ಗಂಟೆಗಳೆಂದು ಹೇಳುತ್ತೇವೆ. ಮಾನವ ಗಣಿತ ಹೇಗಿದೆ? 24 ಗಂಟೆ. ಕಾಲವು ಅನಾದಿ. ಕಾಲ ಯಾವಾಗ ಶುರುವಾಯ್ತು ಹೇಳ್ತೀರಾ? ಇಲ್ಲ. ಕಾಲ ಯಾವಾಗ ಮುಗಿಯುತ್ತೆ ಹೇಳಬಲ್ಲೀರಾ? ಇಲ್ಲ. ಕಾಲವು ಅನಾದಿಯಾಗಿದೆ. ಕಾಲದಲ್ಲಿ ಎಲ್ಲವೂ ಬಂದಂತೆ ಇದ್ದಂತೆ ಹೋಗುತ್ತದೆ. ಪ್ರಪಂಚದ ಸೃಷ್ಟಿಯು, ಸ್ಥಿತಿಯು, ಲಯವು ಇದೇ ರೀತಿಯಾಗಿ ಒಂದು ಕಾಲದಲ್ಲಿ ಇದು ಇರಲಿಲ್ಲ, ಒಂದು ಕಾಲದಲ್ಲಿ ಇದು ಇದ್ರೆ ಅದೆಲ್ಲವೂ ಇರುವ ಮೊದಲೇ ಕಾಲವು ಇತ್ತು. ಯಾವಾಗಲೂ ಇರುವುದು ಕಾಲ. ಕಾಲದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗುವುದಿಲ್ಲ. ತಿಳ್ಕೊಂಡಿರಿ, ಕಾಲ ಅನ್ನೋದು ಒಂದೇ ಅಲ್ವಾ? ನಮ್ಮ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂತ ಹೇಳ್ತಾರೆ ಅವರು. ಯಾವ ನಿಮ್ಮ ಕಾಲ ಅಂದ್ರೆ ಅದು ನಾನು ಈ ಶರೀರ ನೋಡಿ ಗುರುತಿಟ್ಟುಕೊಂಡ ನನ್ನ ಆಯುಷ್ಯ, ಅದನ್ನ ನಾನು ಕಾಲ ಅಂತ ಕರಿತಾ ಇದ್ದೀನಿ. ಅದಲ್ವಾ ನಮ್ಮ ತಾತನ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತು ಪದ ಅಂತ ಹೇಳುವಾ? ಅದೆಲ್ಲವೂ ಕೂಡ ಮಾನವ ಗಣಿತ, ಮಾನವ ಲೆಕ್ಕ. ಅದರಿಂದ ಇದಕ್ಕೆ ಯಾವುದೇ ರೀತಿಯಾದ ಆಧಾರವಿರುವುದಿಲ್ಲ. ನೋಡಿ, ಸಂಜೆ ಆಗುತ್ತಲೆ ಮಿಣುಕು ಹುಳ ನೋಡಿದ್ದೀರಾ, ಕೇಳಿದ್ದೀರಾ? ಶಂಕರ ಭಗವತ್ಪಾದರು ಕೂಡ ಹೇಳ್ತಾರೆ ಇದನ್ನ. ಮಿಣುಕು ಹುಳ ಮಿಂಚು ಮತ್ತೆ ತನ್ನಲ್ಲಿ ಒಂದು ಬೆಳಕಿದೆ, ಹೌದಾ? ಮಿಣುಕು ಹುಳ ಪುಟ್ಟದಾಗಿರುತ್ತೆ. ಹಳ್ಳಿ ಕಡೆ ಇದ್ರೆ ಯಾರಾದ್ರೂ ಕತ್ತಲಿದ್ರೆ ನೀವು ನೋಡಿರ್ತೀರಿ, ಮಿಣುಕು ಹುಳ ಮಿಣ ಮಿಣ ಅಂತ ಇರುತ್ತೆ. ಅದ್ರ ಸುತ್ತ ಮಿಣ ಅಂದ ತಕ್ಷಣ ಬೆಳಕಾಗ್ತಾ ಇರುತ್ತೆ. ಮಿಂಚು ಹುಳಕ್ಕೆ ಬಹಳ ಜಂಪ ಬಂತಂತೆ. ಬೆಳಕು ನನ್ನದು, ನನ್ನಿಂದಲೇ ಬೆಳಕು, ಜಗತ್ತು ಬೆಳಗುತ್ತಿದೆ ಅಂತ ಸಂಜೆಯಾಗುತ್ತಲೇ ಮಿಣುಕು ಹುಳು ತನ್ನ ಬಳಗಿ ತಾನು ಜಂಪ ಪಡುತ್ತದೆ. ಸ್ವಲ್ಪ ಹೊತ್ತಾಗುತ್ತಿದ್ದಾಗೆ ಆಕಾಶದಲ್ಲಿ ನಕ್ಷತ್ರಗಳು ಮಿಣುಗುತ್ತವೆ. ನಕ್ಷತ್ರಗಳು ಹೇಳ್ತಾಳೆ, ಏನೇಯ ಮಿಣುಗು ಮಿಣುಕು ಹುಳ, ನೀನು ನಿನಗಿಂತ ನಾನು ಬಹಳ ಪ್ರಭಾವಶಾಲಿಯಾದ, ಬೆಳಕನ್ನು ಕೊಡತಕ್ಕಂಥ ಪ್ರಕಾಶಮಾನವಾದದ್ದು ನಾನು, ಆದ್ದರಿಂದ ನನ್ನ ಮುಂದೆ ನೀನು ಏನೂ ಇಲ್ಲ. ಹೀಗೆ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಿರುವಾಗ ಮೆಲ್ಲ ಮೆಲ್ಲಗೆ ಚಂದ್ರ ಬರುತ್ತಾನೆ ಆಕಾಶದಲ್ಲಿ. ಚಂದ್ರ ಹೇಳ್ತಾನೆ, ಹೇ ನಕ್ಷತ್ರವೇ, ನನ್ನ ಮುಂದೆ ನೀನು ಮುಂಕು, ನನ್ನ ಮುಂದೆ ನೀನು ಮಿಣುಕು ಹುಳ ಇಲ್ಲವೇ ಇಲ್ಲ. ಬರ್ತಾನೆ, ನನ್ನದೇ ಬೆಳಕು ಜಾಸ್ತಿ ಇದೆ, ನಿಮ್ಮದೇನಿದೆ ಅಂತ ಚಂದ್ರ ಹೇಳ್ತಾನೆ. ಹೀಗೆ ಚಂದ್ರ ಹೇಳ್ತಾ ಇದ್ದಾನೆ, ಮೂರು ಜನ ಮಾತಾಡ್ತಾ ಇರ್ತಾರೆ. ಮೆಲ್ಲ ಮೆಲ್ಲ ಮೆಲ್ಲಗೆ ಬೆಳಗಾಗುತ್ತದೆ, ಸೂರ್ಯನು ಬಂದು ಬಿಡುತ್ತಾನೆ. ಸೂರ್ಯನು ಬೆಳಕಾಗಿ ಬರುವಾಗ ಅಲ್ಲಿ ಚಂದ್ರನೂ ಇಲ್ಲ, ನಕ್ಷತ್ರವೂ ಇಲ್ಲ, ಮಿಣುಗು ಹುಳವೂ ಇಲ್ಲ. ಏನಾದ್ರೂ ಅದರಿಂದ ಬರ್ತಕ್ಕಂಥ ಬೆಳಕಲ್ಲ ಏನಾಯ್ತು? ಎಲ್ಲವೂ ಸೂರ್ಯನಲ್ಲಿ ಲೀನವಾಗಿ ಬಿಟ್ಟಿತು. ಚಂದ್ರನೂ ಸೂರ್ಯನೂ ಇದ್ದಾನೆ, ನಕ್ಷತ್ರವೂ ನಕ್ಷತ್ರ ಅಂದ್ರೆ ಬೆಳಕಿನ ದೃಷ್ಟಿಯಿಂದ ಬೆಳಕೆಲ್ಲವೂ ಸೂರ್ಯನಲ್ಲಿದೆ, ಈ ಮಿಣುಕಿನ ಅದೆಲ್ಲವೂ ಕೂಡ. ಹೀಗೆಯೇ ಈ ಒಂದೊಂದರಲ್ಲೂ ಇರತಕ್ಕಂಥ ಬಹು ನಾನೇ ದೊಡ್ಡವನು, ನನ್ನದೇ ಇರತಕ್ಕಂಥ ಅಹಂಕಾರ ಹೇಗೆ ಹಿಡಿಯಿತೋ ಹಾಗೆಯೇ ಮಿಣುಕಿನ ಹುಳದಂತೆ ಈ ಮನುಷ್ಯನು ಕೂಡ ನಾನು ಅದೇ ತಿಳ್ಕೊಂಡಿದ್ಯಾ, ನಂದು ಎಷ್ಟೊಂದು ಬುದ್ಧಿ ಇದೆ ನನಗೆ, ನನ್ನ ಜಾತಿಯವಾದ ಗೊತ್ತ ನಿನಗೆ, ನನ್ನ ಇಷ್ಟೊಂದು ದುಡ್ಡಿ ಇದೆ, ನನ್ನ ಹತ್ರ ದುಡ್ಡಿದೆ ಅಂತ ಹೇಳ್ತಾರಲ್ಲ, ಇದೆಲ್ಲವೋ ಭ್ರಾಂತಿ ಕಲ್ಪಿತಂ ಜಗತ್ ಕಲಾಶ್ರಯಂ. ಜಗತ್ತಿನ ಕಲೆಯಾಗಿರುವ ಮನುಷ್ಯನ ಜೀವದ ಬದುಕಿನಲ್ಲಿ ತಾನು ಆಡುವ ಪ್ರತಿಯೊಂದು ಆಟದಲ್ಲೂ ತನ್ನ ಪ್ರಾಮುಖ್ಯತೆಯನ್ನು ತಾನು ಗಳಿಸುವುದಕ್ಕೆ ಹೀಗೆ ಇದನ್ನ ಬಯಸುತ್ತಾನೆ, ಸಂಕೇತವಾಗಿ ಇಟ್ಟುಕೊಳ್ಳುತ್ತಾನೆ. ಮನುಷ್ಯನಿಗೆ ಒಳ್ಳೆಯದಾಗಿ ಇರುವುದು ಮುಖ್ಯವೋ, ಬೇರೆಯವರು ಒಳ್ಳೆಯದು ಅಂತ ಕರೆಯೋದು ಮುಖ್ಯನೋ? ನಾನು ಒಳ್ಳೇನಾಗಿರ್ಬೇಕು, ಯಾರಾದ್ರೂ ನನ್ನ ಕರೀಲಿ ಬಿಡ್ಲಿ, ನೀವು ಒಳ್ಳೇದಾಗಿ ಏನು ಅದಕ್ಕೆ ಪ್ರಯತ್ನ ಪಡಲ್ಲ, ಯಾರು ನಾನು ನೋಡ್ತಾನೆ ಇಲ್ವಲ್ಲ. ಅದಲ್ಲ ಮದುವೆ ಮನೆಗೆ ಹೋದಾಗ ನೆಕ್ಲೆಸ್ ಈಗ ಅನ್ಕೋತಾ ಇರ್ತಾರೆ, ಯಾಕೆ ನೆಕ್ಲೆಸ್ ಹಾಕೋಬೇಕು? ಅವ್ರು ನೋಡ್ಲೇ ಇಲ್ವಲ್ಲ, ನನ್ನ ನೆಂಟ್ರಿಷ್ಟು ನೋಡದೆ ಅಂದ್ಮೇಲೆ ನಾನು ಹಾಕೊಂಡು ಏನು ಪ್ರಯೋಗ ದುಃಖನೇ ಆಗುತ್ತೆ. ಅದಲ್ವ ಸೀರೆ ಎಷ್ಟಿದ್ರು ಎಷ್ಟು ಕೊಟ್ರಿ ಕೇಳಬೇಕು, ಕೇಳದೆ ಇದ್ರೆ ದುಃಖ. ಅದಲ್ವ ಇವನು ಸೂಟ್ ಹಾಕೊಂಡಿರ್ತಾನೆ, ಅದು ಇದು ಹೀಗಂತಾನೆ ಮಾಡ್ತಾನೆ, ಯಾರು ಏನ್ ಸುಟ್ಟು ಎಲ್ಲಿ ತಗೊಂಡ್ರಿ ಕೇಳದೆ ಸಿಕ್ಕಾಪಟ್ಟೆ ಸಿಕ್ಕೊಂಡ್ಬಿಡ್ತಾನೆ. ರೀ ನಾನೇ ಸ್ವಂತ ತಗೊಂಡಿದ್ರೆ ನಮ್ಮ ಮಾವ ಕೊಡಿಸಿದ್ದಲ್ಲ, ಯಾರಿಗಾರು ಬರ್ಬೇಕಾದ್ರೆ ಹೇಳ್ಬಿಡ್ತಾರೆ ಹತ್ತು ಜನಕ್ಕೆ ಹೇಳಿ ಅಂತ. ಇದು ಸುಮ್ಮನೆ ಹಾಗೆ ಹೇಳಿದ್ರು ಇರ್ಬೋದು, ಆದ್ರೆ ಮನುಷ್ಯನಿಗೆ ಬೇರೆಯವರಿಂದ ತಾನು ಗುರುತಿಸಲ್ಪಡುವಷ್ಟು ಇಷ್ಟ ತನ್ನನ್ನ ತಾನು ಕಂಡುಕೊಳ್ಳುವುದು ಇರುವುದಿಲ್ಲ. ಹೌದಲ್ವಾ? ಇದು ಅತ್ಯಂತ ಸಹಜ, ಆದರೆ ಸತ್ಯವಲ್ಲ. ನಾವೆಲ್ಲ ನೋಡಕ್ ಹೋಗ್ತಾ ಇರ್ಬೇಕಾದ್ರೆ ನೋಡ್ಬೇಕಾದ್ರು ಸತ್ಯವಲ್ಲ. ಅದಲ್ಲ ಉನ್ನಿ ಏನೋ ಒಂಥರ ದುಃಖ ನಿಮ್ಗಲ್ವಾ? ದುಃಖ ಯಾಕೆ ದುಃಖ ಅಂದ್ರೆ ಅದಕ್ಕೂ ಕಾರಣ ಇದೆ. ನಿಮ್ಗೆ ಯಾಕೆ ದುಃಖ ಅಂದ್ರೆ ಇಲ್ಲಿಯವರೆಗೂ ನಿಮಗಾಗಿರುವ ಶರೀರ ಈ ವಯಸ್ಸಿಗೆ ನೀವು ಮಾಡಿಕೊಂಡಿರುವ ಅಭ್ಯಾಸವೇ ದುಃಖ. ಅದಲ್ವ ಸುಮ್ಮನೆ ಇರೋಕ್ಕಾಗದೇ ಇಲ್ಲ, ಅದಕ್ಕೇನ್ ಮಾಡೋದು? ಏನಾದ್ರು ಅಳೋದು, ಅಳದೇ ಇರೋಕ್ಕಾಗತ್ತೆಯೇ? ಯಾಕೆ ಅಳೋದು? ಅಳು ಯಾಕ್ರೆ ಅಳಬೇಕು? ನಗ್ತಾ ಇರೋಕ್ಕಾಗಲ್ಲ ಕಾರಣ ಅಲ್ಲ, ನಮಗೆ ದುಃಖ ಅಭ್ಯಾಸ ಆಗಿದೆ, ಅಳ್ಳೇಬೇಕ್ರಿ ನಾವು. ನಮ್ಗೇನೋ ಒಂಥರ ಸುಂದಿರಲ್ಲ, ಅಳು ಬರ್ತಾ ಇಲ್ಲ. ಅಳು ಬರುತ್ತೆ ಅಂದ್ರೆ ಯಾಕೆ ಬರುತ್ತೆ, ಎಲ್ಲಿಂದ ಬರುತ್ತಳು? ನಂಗೂ ಯಾಕೆ ಬರಲ್ಲ?
ಯಾಕೆ ಬರಲ್ಲ ಅಂದರೆ ಅಭ್ಯಾಸ ಏನದು ಕೌಂತೆಯ ವೈರಾಗ್ಯ ಏನದು ಮುಖ್ಯತೆ. ಅಂದರೆ ನನಗೆ ಏನು ಅಭ್ಯಾಸ ಮಾಡಿಕೊಂಡಿದ್ರು ಅದೇ ಮೊದಲಿಂದ ತಾಯಿ ಹೊಟ್ಟೆಯಿಂದ ಆಚೆ ಬಂದ ತಕ್ಷಣ ನಾನು ಮೊದಲು ಮಾಡಿದ್ದೇನು ಅದು ಅಭ್ಯಾಸ. ಅಲ್ಲಿಂದ ಶುರುವಾದದ್ದು ಅಳು ಇಂದು ನಿಂತೇ ಇಲ್ಲ. ಯಾರಾದರೂ ನಗುತ್ತಿದ್ದರೂ ನಮಗೆ ಅವನು ನಗುತ್ತಿರುವುದನ್ನು ನೋಡಿಯೇ ನಮಗೆ ಅಳು ಅಳು ಅಂದರೆ ಕಣ್ಣಲ್ಲಿರು ಬರಬೇಕು ಅಂತ ಏನರ್ಥ ಅರ್ಥ ಅಲ್ಲ. ದುಃಖ ಏನೋ ಒಂಥರ ದುಗುಡ ದುಮ್ಮಾನ. ಯಾಕೆ ಇದು ಅಂದರೆ ಮೋಹಾಚಿತವಾಗಿರತಕ್ಕಂಥ ಶರೀರದಲ್ಲಿ ಯಾವಾಗಲೂ ನಾವು ನನ್ನದು ಅನ್ನೋದು ಎಲ್ಲಿವರೆಗೂ ತಲೆಯಲ್ಲಿರುತ್ತೋ ಅಲ್ಲಿವರೆಗೂ ಈ ಕಹಿ ಈ ವಿಷಾದ ನಮಗೆ ಯಾವಾಗಲೂ ರೋಗವಾಗಿ ಬಿಡುತ್ತದೆ. ಅಲ್ಲಿ ನಮಗೆ ವಿಷಾದ ಅನ್ನೋದು ಯೋಗವಾಗಬೇಕಾದ್ರೆ ವಿಷಾದದಲ್ಲಿರತಕ್ಕಂಥ ವಿಜ್ಞಾನ ವಿನೋದ ಅರ್ಥ ಆಗಬೇಕು. ಅರ್ಜುನ ವಿಷಾದ ಯೋಗ ಇದೆಯಲ್ಲ ಭಗವದ್ಗೀತೆಯಲ್ಲಿ, ಅದನ್ನು ಇಲ್ಲಿ ನೀವು ನೆನಪಿಸಿಕೊಳ್ಳಬಹುದು ನೆನಪಿಸಿಕೊಳ್ಳಬೇಕು. ಹೀಗೆ ಇರುವಾಗ ಸೂರ್ಯನನ್ನು ನೋಡಿ ಅವನು ಮುಳುಗಿದ ಅವನು ಹುಟ್ಟಿದ ಅಂತ ಹೇಳುತ್ತೇವಲ್ಲ, ಅದರಂತೆ ನಾವು ಕಾಲಮಾನವನ್ನು ನಿರ್ದೇಶನ ಮಾಡುತ್ತೇವಲ್ಲ ಮಗು. ಎರಡನೇ ಅಂದರೆ ಆ ದಿಕ್ಕುಗಳು ಆ ಕಾಲವು ಭಾನು ಸೂರ್ಯನಿಲ್ಲದೇ ಇದ್ದರೆ ಇರುವುದಿಲ್ಲವೋ ಇರ್ತಾನೆ ತಾನೆ. ಇವಾಗ ಸೂರ್ಯನನ್ನು ನೀವು ಸೂರ್ಯ ಅಂತ ಕರೀರಿ ಕರೀದೇ ಇದೆ ಅದು ಇದ್ದೇ ಇರುತ್ತೆ, ಅದು ನಿಯಮ ಅನಿಯತ ಬೆಳಕಾಗುತ್ತದೆ. ಈ ಸೂರ್ಯನನ್ನು ಕಂಡಿಡಿದವರು ಯಾರು? ಯಾರು ಸೂರ್ಯನನ್ನು ಕಂಡಿಡಿದವರು? ಯಾರು ಇಲ್ಲ ಅಂತ ಹೇಳಾಗಿಲ್ಲ. ಸೂರ್ಯನನ್ನು ಕಂಡುಹಿಡಿದವರು ನಾನೇ. ಯಾಕೆ? ಅದನ್ನ ಮೊದಲು ಸೂರ್ಯ ಎಂದು ಕರೆದವರು ನಾವೇ, ಹೆಸರಿಟ್ಟವರು ನಾವೇ. ಸೂರ್ಯನು ಶಕೆ ಎಂದು ಬಿಸಿಲೆಂದು ಅವನು ತೂ ಹಾಕಿದಾನೆ ಈಗ ಎಂದು ಸಮ್ಮರ್ ಯಾಕೆ ಬರುತ್ತಾ ಏನು ಅಂತಂದದೆಲ್ಲ ಯಾರು? ನಾವು. ಅವನು ಏನಕ್ಕೂ ಉತ್ತರ ಕೊಡಲ್ಲ ಹೌದಲ್ವ? ಅದರ ಪಾಡಿಗೆ ಅದು ಒಂದು ವ್ಯವಸ್ಥೆ ಇದೆ, ಸುವ್ಯವಸ್ಥೆ. ಬಂದಂತೆ ಇದ್ದಂತೆ ಹೋದಂತೆ ಬರುತ್ತದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಬೆಳಗುವ ಸೂರ್ಯನನ್ನ ಭಾಸ್ಕರ ದಿವಾಕರ ರವಿ ಅಂತೆಲ್ಲ ಕರೀತಾರೆ ಕರೀತಾರಲ್ವ? ಅದು ಮನುಷ್ಯನ ಶರೀರದಲ್ಲಿ ಬಿಂಬಿಸುವುದು ಹೇಗೆ? ನಮ್ಮಲ್ಲಿರುವ ಜ್ಞಾನವೇ ಜ್ಞಾನ ಭಾಸ್ಕರ ಅಂತ ಕರೀತಾರೆ. ಸೂರ್ಯನಲ್ಲಿರ್ತಕ್ಕಂಥ ಯಾವ ತೇಜಸ್ಸು ಸೂರ್ಯನನ್ನು ಸೂರ್ಯನನ್ನಾಗಿ ಮಾಡಿದೆಯೋ ಅದು ಈ ಶರೀರದಲ್ಲಿ ಮಾನವ ಜೀವದಲ್ಲಿ ಜೀವದಲ್ಲಿ ಜ್ಞಾನವಾಗಿ ಆ ತೇಜಸ್ಸೇ ಸೂರ್ಯನಾಗಿ ಭಾಸ್ಕರನಂತ ಬೆಳಗುತ್ತಿದೆ. ಅಂದರೆ ಅರಿವು, ಸೂರ್ಯನು ಅರಿವಿನ ಸಂಕೇತ. ಹೊರಗಡೆ ಇರತಕ್ಕಂಥ ಬಾಹ್ಯದಲ್ಲಿ ನೋಡುವ ಸಂಕೇತವಾಗಿರತಕ್ಕಂಥ ಸೂರ್ಯ ಬೆಳಗಾಗುತ್ತಿದ್ದಾಗ ಎಲ್ಲವನ್ನು ನಮ್ಮ ಅರಿವಿಗೆ ತರ್ತಾನಿರುವ ಎಲ್ಲರ ತಲೆ ಮೇಲೆ ಇದು ಮನುಷ್ಯ ಇದು ವರ ಗಿಡ ಬಳ್ಳ ಅಂತ ಬೆಳಗ್ಗೆ ಬಂದು ನಮಗೆ ಗೊತ್ತಾಗೋದು ಹೇಗೆ? ಸೂರ್ಯನ ಬೆಳಕಿನಿಂದ ಭಾನುವಿನ ಪ್ರಕಾಶದಿಂದ ಕಾಣುತ್ತೆ. ಅದೇ ರೀತಿ ನಮಗೆ ಒಳಗಡೆ ಜ್ಞಾನ ಇರೋದ್ರಿಂದ ಎರಡು ಸಮಂಜಸವಾದಾಗ ಎರಡು ಒಂದು ಸಮನ್ವಯವಾದಾಗ ಜಗತ್ತಿನಲ್ಲಿ ಇದು ನನ್ನದು ಇದು ನಾನು ಅಂತ ಗುರುತಿಸಿಕೊಳ್ಳುತ್ತದೆ. ಇದೊಂದು ವ್ಯವಸ್ಥೆ. ಆದ್ರೆ ಇದಕ್ಕೆ ಗಂಟು ಬಿದ್ದು ಬಿಟ್ಟರೆ ಏನಾಗುತ್ತದೆ ಅಂತ ಹೇಳ್ತಾರೆ. ಅನಂತ್ಯ ಶುದ್ಧ ಸತ್ತಾ ಮಾತ್ರ ಬೊಮ್ಮನದು ನೋಡಿ. ಅಂದ್ರೆ ಇದು ಅಂತವಾಗುವುದು, ಅಂದ್ರೆ ನಮ್ಮ ಬುದ್ಧಿಯಂತೆಯೇ ಸೂರ್ಯ ಅಸ್ತಮವಾಗುವುದು, ಸೂರ್ಯೋದಯವಾಗುವುದು, ಈ ಶರೀರ ಹುಟ್ಟುವುದು, ಇರುವುದು, ಹೋಗುವುದು ಎಲ್ಲವೋ ಅಂತವಾಗುವುದು. ಇದು ಶಾಂತ, ಸೃಷ್ಟಿಯಲ್ಲಿರುವ ಶಾಂತ ಭಾಗ ಯಾವುದು? ಸೃಷ್ಟಿ ಸ್ಥಿತಿ ಲಯ ಮೂರು ಸೇರಿ ಸ ಅಂತಃ ಕೊನೆಯ ಆಗತಕ್ಕಂಥದ್ದು, ಕೊನೆಗೊಳ್ಳುವುದು, ಕಾಲಘಟ್ಟದಲ್ಲಿ ಎಲ್ಲವೂ ಮರೆಯಾಗಿ ಬಿಡುವುದು. ಇದು ಇಲ್ವೋ ಯಾವುದು ಸ ಅಂತ ಅಂತ್ಯವಿಲ್ವೋ, ಯಾವುದು ಯಾವುದು ಅಂತ್ಯವಿಲ್ಲದೇ ಇರುವುದು ಇರುವುದೋ, ಯಾವುದಕ್ಕೆ ಮೊದಲಿಲ್ಲದೇ ಇರುವುದೋ ಕೊನೆಯದು ಶುದ್ಧ ಸತ್ತಾ ಮಾತ್ರ. ಶುದ್ಧ ಸತ್ತಾ ಮಾತ್ರ. ಶುದ್ಧ ಅಂತಂದ್ರೆ ಯಾವುದಕ್ಕೆ ಹುಟ್ಟು ಸಾವಿಲ್ಲವೋ, ಯಾವುದು ತ್ರಿಕಾಲ ಅಬಾಧಿತವಾಗಿದೆಯೋ ಅದು ಶುದ್ಧವಾದದ್ದು. ಮತ್ತು ಸತ್ ಅಂದ್ರೆ ಯಾವಾಗಲೂ ಇರುವುದೋ, ಯಾವಾಗಲೂ ಒಂದೇ ತರ ಇರುವುದೋ, ಎಂದು ಬದಲಾಗದೇ ಇರುವುದೋ ಅದನ್ನ ದೊಡ್ಡದು, ಅದು ಬ್ರಹ್ಮ ಬ್ರಹ್ಮ ಅಂತ ಕರೆದರು. ಬ್ರಹ್ಮ ಅಂದ್ರೆ ತತ್ವ, ಚೆನ್ನಾಗಿ ತಿಳ್ಕೊಂಡಿರಿ. ಬ್ರಹ್ಮ ಅಂದ್ರೆ ತತ್ವ ಅದಲ್ವ? ಈಗ ಇಲ್ಲಿಂದಲೇ ನಿಮ್ಮೊಂದು ಪಾಠ ಹೇಳಿರ್ತೀನಿ, ನಾವು ಇಟ್ಕೊಂಡಿರಿ. ಜಗತ್ತನ್ನ ನೀವು ಯಾವಾಗ ಎಲ್ಲವನ್ನ ತತ್ವದೃಷ್ಟಿಯಿಂದ ನೋಡುತ್ತೀರೋ ನಿಮಗೆ ಯಾವುದರಲ್ಲೂ ದೋಷ ಕಾಣೋದಿಲ್ಲ. ನೋಡಿ ಏನ್ ಮಾಡೋಣ, ಜೀವ ತತ್ವ, ಜಗತ್ ತತ್ವ, ಭೂಮಿ ತತ್ವ, ವಾಯು ತತ್ವ, ಆಕಾಶ ತತ್ವ ಇದೆಯಲ್ವ? ಯಾಕಿದೆ ಅದು? ಎಂದೆಂದಿಗೂ ಇದು ಬದಲಾಗುವುದಿಲ್ಲ. ಎಲ್ಲ ಯುಗದಲ್ಲೂ ಎಲ್ಲ ಕಾಲದಲ್ಲೂ ಸೃಷ್ಟಿಯಲ್ಲಿ ಗಾಳಿಯೋ ಗಾಳಿಯೇ, ಅಗ್ನಿಯೋ ಅಗ್ನಿಯೇ, ಭೂಮಿಯೋ ಭೂಮಿಯೇ, ಕರೆಕ್ಟ್ ಜೀವವೋ ಜೀವವೇ ಪುಣ್ಯ. ಆದ್ದರಿಂದ ನೀವೇನು ನೋಡೋಕೆ ಅರ್ಥ ಮಾಡ್ಕೊಳ್ಳೋಕೆ, ಪ್ರತಿಯೊಂದು ಕೂಡ ತತ್ವವಾಗಿ ನೋಡಬೇಕು. ಉಪದೇಶಂತಿದೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ.
ಯಾರು ಇದನ್ನು ದರ್ಶನ ಮಾಡಬಲ್ಲರೋ, ಯಾವಾತನು ಇದನ್ನು ತನ್ನೊಳಗೆ ಕಂಡುಕೊಳ್ಳಬಲ್ಲನೋ ಅವನು ತತ್ವದರ್ಶಿನಿ, ಅವನೇ ಜ್ಞಾನಿ, ಅವನೇ ಪಂಡಿತ. ಪಂಡ ಅಂದ್ರೆ ಜ್ಞಾನ ಅಂತ. ಪಂಡಿತ ಸಮದರ್ಶನ ಎಲ್ಲದರಲ್ಲೂ ಇರತಕ್ಕಂಥ ಪರಮ ಚೈತನ್ಯವನ್ನು ನೋಡಿ ಅದೇ ಚೈತನ್ಯವು ನನ್ನಲ್ಲೂ ಇರುವುದು ಎಂಬುದಕ್ಕೆ ಒಂದು ಸಮನ್ವಯದ ಮಾತನ್ನು ಆಡಿ ಯಾರು ಪ್ರತಿಷ್ಠಿತನಾಗುತ್ತಾನೋ, ಯಾರು ಅಲ್ಲಿ ತನ್ನನ್ನು ತಾನು ಕಂಡುಕೊಳ್ಳಬಲ್ಲನೋ, ಮತ್ತೆ ಅದಕ್ಕೆ ಬೇರೆ ಯಾವುದೇ ಅಭಿಪ್ರಾಯವನ್ನು ಎಂದಿಗೂ ತಾಳುವುದಿಲ್ಲವೋ ಅವನು ಜ್ಞಾನಿ. ಅದೇ ಹಾಗೆ ಜ್ಞಾನಿಯಾದವನು ಮನುಷ್ಯ ಶರೀರದಲ್ಲಿ ಮನುಷ್ಯ ಜನ್ಮದಲ್ಲಿ ಕಂಡುಕೊಳ್ಳತಕ್ಕಂಥ ಬಹುದೊಡ್ಡ ಗುರಿ ದರ್ಶನ, ಅದೇ ಜೀವನ ಧರ್ಮಯೋಗ. ಡಿ ವಿ ಜೋರಿನ ಪುಸ್ತಕ ಜೀವನ ಅಂದ್ರೆ ಜೀವಾತ್ಮನ ಧರ್ಮಯೋಗ. ಧರ್ಮ ಅಂದ್ರೆ ಏನನ್ನು ಧಾರಣೆ ಮಾಡಬೇಕು ಅದರಲ್ಲಿರ್ತಕ್ಕಂಥ ಸಮತ್ವ ಭಾಗ. ಯೋಗ ಅಂದ್ರೆ ಸಮತ್ವಂ ಯೋಗ ಮುಚ್ಚತೆ, ಆ ಧಾರಣೆಯನ್ನು ತಲಿಬೇಕು. ಇದ್ರಲ್ಲಿ ಯಾವುದೇ ಇಲ್ಲ. ಆದ್ದರಿಂದ ಹೇ ಮಂಕುತಿಮ್ಮ ಅಂದ್ರೆ ನಾನು ನಿಮ್ಮ ಕರೀತಿಲ್ಲ, ಎಲ್ಲ ಶರೀರದಲ್ಲಿರ್ತಕ್ಕಂಥ ಜೀವಕ್ಕೆ ಅಡ್ರೆಸ್ ಮಾಡಿದ್ದಾರೆ. ಜೀವಕ್ಕೆ ಪ್ರತ್ಯೇಕವಾಗಿ ಮಾಡಿದಾಗ ಯಾವುದೇ ಶರೀರ ಇರುವುದಿಲ್ಲ. ಆದ್ದರಿಂದ ನಾನು ಭೌತಿಕವಾಗಿ ಯಾರನ್ನೋ ಎಂದಿಗೂ ಏನನ್ನೋ ಯಾರಿಗೂ ಹೇಳುತ್ತಿಲ್ಲ. ಅದಲ್ವಾ? ಸೊ ಅದರಿಂದ ನಾವೆಲ್ಲರೂ ಅಂತ್ಯವಿಲ್ಲದ ಆರಂಭವಿಲ್ಲದ ಯಾವ ಜೀವ ಚೈತನ್ಯ ಇದೆಯೋ, ಶುದ್ಧ ಚೈತನ್ಯ ಇದೆಯೋ ಅದು. ಆದ್ದರಿಂದ ಆತ್ಮವು ದೇಹದ ದೆಸೆಯಿಂದ ಜೀವ ಎನಿಸಿಕೊಳ್ಳುತ್ತದೆ. ಹೌದಲ್ವಾ? ಶರೀರದ ಅಭಿಪ್ರಾಯ ಇಲ್ಲದಿದ್ದರೆ ಶರೀರದಲ್ಲಿ ಇರುವಾಗಲೂ ಅದು ಆತ್ಮವೇ, ಶರೀರ ಇದ್ದಾಗಲೂ ಆತ್ಮವೇ, ಶರೀರ ಇಲ್ಲದೇ ಇದ್ದಾಗಲೂ ಅದು ಆತ್ಮವೇ. ಹೀಗೆ ತಾತ್ಕಾಲಿಕವಾಗಿ ಶರೀರದ ದೆಸೆಯಿಂದ ನಾನು ಜೀವ ಎನಿಸಿಕೊಂಡಿದ್ದೇನೆ. ಇದು ಮೊದಲನೇ ಪಾಠ. ಆಯ್ತಾ ಪಾಠ ಅರ್ಥ? ಹೂನಿ ಅರ್ಥ ಆಗ್ತಿದ್ರು ಹೂ ಬಿಡಿನೇ. ಮುಂದಿಗೆ ಹೋಗ್ತಾ ಹೋಗ್ತಾ ನೋಡೋಣ, ಇನ್ನೂ ಸರಳ ಮಾಡೋಣ. ಆಮೇಲೆ ಅಂತಹ ಒಂದು ಸತ್ಯ ಇದೆ, ಅಂತಹ ಒಂದು ತತ್ವ ಇದೆ. ಬ್ರಹ್ಮವು ತತ್ವ ಅಲ್ವಾ? ಬ್ರಹ್ಮ ನೈಕ್ಯ ಭಾವ ಎಂದ್ರೆ ಅರ್ಥ, ಎಲ್ಲ ಉಪನಿಷತ್ತುಗಳ ಮಾತ್ರ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಬ್ರಹ್ಮಾತ್ಮೈಕ್ಯ ಭಾವ ಅಂತಂದ್ರೆ ಆ ದೊಡ್ಡದಾಗಿರತಕ್ಕಂಥ ಆ ಪರಮ ಚೈತನ್ಯವೇ ನನ್ನ ಒಳಗಡೆ ಇರತಕ್ಕಂಥ ಆತ್ಮ ಎಂಬ ಐಕ್ಯವಾಗಿರುವ ಏಕತ್ವವನ್ನು ನೀವು ಸಾಧಿಸುವುದಾದರೆ, ಅಂದರೆ ಜ್ಞಾನ ನಿರ್ಣಯ ಮಾಡಿಕೊಳ್ಳುವುದಾದರೆ, ಬೇರೆ ಎಲ್ಲವೂ ಒಂದಾದಂತೆ ಎಲ್ಲರಲ್ಲಿಯೂ ಅದೇ ಇರುವುದು ನಿಮಗೆ ಕಂಡುಬರುತ್ತದೆ. ಆದ್ದರಿಂದ ಈ ನಿಮಗೆ ಬೇಕಾಗಿರುವ ಈ ಜ್ಞಾನವು ಕೊಂಡುಕೊಳ್ಳುವಂಥವದಲ್ಲ, ಕಂಡುಕೊಳ್ಳತಕ್ಕಂಥದ್ದು. ಅಂದರೆ ಕಂಡುಕೊಳ್ಳೋದು ಅಂದರೆ ನಿಮ್ಮಲ್ಲಿ ನೀವೇ ಕಂಡುಕೊಳ್ಳುವುದು. ಇದು ಚರ್ಚಿಸುವ ಅರ್ಚಿಸುವ ಯಾವುದೇ ವಿಚಾರ ಅಲ್ಲ, ಇದೊಂದು ಮಂಥನ ಮಾತ್ರ. ಒಳಗೆ ಆಗಬೇಕು, ನಮ್ಮೊಳಗೆ ಆಗಬೇಕಾದಂಥ ಒಂದು ಪರಿಪೂರ್ಣವಾದ ಪರಿವರ್ತನೆ. ಬದಲಾವಣೆ ಅಲ್ಲ, ಪರಿವರ್ತನ. ಅದಲ್ವ? ಸೊ ಪುನರಾವರ್ತನೆ ಅಲ್ಲ ಇದು, ಇದು ಪರಿವರ್ತನ. ಇದು ಆಗಬೇಕಾದದ್ದು ಮಾನವ ಜನ್ಮದಲ್ಲಿ, ಮಾನವ ಶರೀರದಲ್ಲಿ ಈಗಲೇ. ಈಗಲೇ ಅಂದ್ರೆ ಬುಧವಾರವೇ, ಬುಧವಾರವೇ ಅಂದ್ರೆ ಈಗ ಬಿಟ್ವೀನ್ 6 and 7:30. ಅಷ್ಟು ನೀವು ಇದನ್ನ ಗುರಿ ಇಟ್ಕೋಬೇಕು. ಹೌದಲ್ವ? ಮೊನ್ನೆ ಆಗ್ಬಿಡುತ್ತ ಅಂತ ಅನುಮಾನ ಪಡಬೇಡಿ. ಯಾಕೆ ಆಗ್ಬಿಡತ್ತ ಅಂತ ಅನುಮಾನ ಪಡಬೇಡಿ ಅಂದ್ರೆ ಆಗೋಗಿದೆ, ಆಗೋಗಿದೆ, ಆಗೋಗಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಕಂಡುಕೊಳ್ಳಬೇಕಷ್ಟೇ ತಾನೆ. ಮಾನವ ಜನ್ಮ ದೊಡ್ಡದು ಯಾಕೆ? ಯಾಕೆ ದೊಡ್ಡದು? ದೊಡ್ಡದಾಗೋಗಿದೆಯಪ್ಪ, ನೀವು ಮಾಡ್ಬೇಕಂತಿಲ್ಲ. ಈ ಪ್ರಪಂಚದ ಯಾವುದೇ ಒಂದು ಶರೀರವನ್ನು ತಗೊಳ್ಳಿ, ಎಲ್ಲದಕ್ಕಿಂತ ದೊಡ್ಡದಾದ ಶರೀರ, ಉತ್ತಮವಾದ ಶರೀರ ಯಾವ್ದು? ಯಾಕೆ ಪ್ರಶ್ನೆ ಹಾಕೊಳ್ಳಿ. ನೀವು ಯಾಕೆ ಕೇಳ್ಬೇಕು? ಯಾವ ಗ್ರಂಥನು ಬೇಡ, ಯಾವ ಯಾವ ಇದನ್ನು ಬೇಡ, ಉಪನಿಷತ್ತು ಬೇಡ. ಅದೇ ಅವ್ರಿಗೆ ಬರಬೇಕಾದ್ರೆ ಆ ಜ್ಞಾನ ಅಲ್ಲಿ ಬಂದು ನಿಂತ್ಕೋಬೇಕಾದ್ರೆ ಅದೆಲ್ಲ ಓದಿರ್ಬೇಕು, ತಿಳ್ಕೊಂಡಿರ್ಬೇಕು. ಇಲ್ಲದೆ ತಿಳ್ಕೊಂಡವ್ರ ಹತ್ರ ಕೇಳಬೇಕು. ಡಿ ವಿ ಜಿಯವರು ತಿಳ್ಕೊಂಡಿದ್ದಾರೆ, ಅವರ ಪಾದಕಣ್ಣದಲ್ಲಿ ತಗಡೆ ಕೂತ್ಕೊಂಡು ಕೇಳೋಣ, ತಿಳ್ಕೊಳ್ಳೋಣ. ತಪ್ಪೇನೋ? ಕರೆಕ್ಟಾ? ಗ್ರಂಥ ಕೊಟ್ಟಿದ್ದಾರೆ, ಗ್ರಂಥಿ ನಮ್ಮಲ್ಲಿದೆ, ಅನುಸಂಧಾನ ಮಾಡುವುದಕ್ಕೆ ನಿಮ್ಗೆ ಕಾಲಾವಕಾಶ ಇದೆ. ಇಷ್ಟ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅನ್ಕೊಂಡಿದ್ದೀನಿ ಅಂದ್ರೆ ಭ್ರಮೆಯಲ್ಲಿದ್ದೇನೆ ನಾನು. ನೀವು ಭ್ರಮೆ ಬಿಡಿ. ಹೌದಾ? ಆದ್ದರಿಂದ ಅದು ನೀನು, ನೀನು ಅದರಲ್ಲಿದೆ, ಅದರಲ್ಲಿ ಲೀನವಾಗಿ ಬಿಡು. ಲೀನವಾಗಿ ಬಿಡು ಅಂದ್ರೆ ಸತ್ತೋಗುತ್ತ ಅಲ್ಲ, ವಿಲೀನವಾಗಿ ಬಿಡು, ಅದರಲ್ಲಿ ನೀನು ಒಂದಾಗಿ ಬಿಡು. ಹೌದಲ್ವಾ? ಎಲ್ಲರಲ್ಲೂ ಒಂದಾಗ ಮಂಕುತಿಮ್ಮ. ಮಂಕುತಿಮ್ಮ ಅಂದ್ರೆ ಮಂಕು ಅಂದ್ರೆ ಇಲ್ಲೇ ಇರೋದಲ್ಲ, ಇರುವುದು ಸರಿಯಾಗಿ ಕಾಣದೇ ಇರುವುದು ಮಂಕು. ಕರೆಕ್ಟಾ? ಯಾಕೆ ಮಂಕುತಿಮ್ಮ ಅಂತ ಹೆಸರಿಟ್ಟಿದ್ದಾರೆ? ಹಿಂದೆ ಎಲ್ಲ ಮೊದಲು ಮೊದಲು ಮಾಡುವಾಗ ಆ ಪಾಠ ಎಲ್ಲ ಮಾಡಿರ್ತೀನಿ, ಆ ಪಾಠದಲ್ಲಿ ಹೇಳಿದ್ದೀನಿ. ನಾವು ಮಂಕುತಿಮ್ಮ ಅಂದ್ರೆ ದಡ್ಡ ತಿಮ್ಮ ಅಂತಲ್ಲ, ಅದಲ್ವ ಅಜ್ಞಾನಿ ತಿಮ್ಮ ಅಂತಲ್ಲ. ಅಂದ್ರೆ ಜ್ಞಾನ ಇದೆ ನಮ್ಗೆ, ಆದ್ರೆ ಮಂಕಾಗಿದೆ, ಅಸ್ಪಷ್ಟವಾಗಿದೆ ನಮ್ಗಿದೆ. ಆದ್ರೆ ಏನಿದೆ ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಏನೋ ಇದೆ ಅಂತ ಅನ್ಕೋತಾ ಇದ್ದೀನಿ, ಅದರಿಂದನೇ ಹುಡುಕ್ತಾ ಇದ್ದೀನಿ.
ಅದರಿಂದ ನೀವು ಬ್ರಹ್ಮಜ್ಞಾನಿ ಆದರೆ ಯಾರನ್ನೂ ಎಂದಿಗೂ ದಟ್ಟ ಎಂದು ತಿಳಿಯುವುದಿಲ್ಲ. ಎಲ್ಲರೂ ಕೂಡ ಬ್ರಹ್ಮನೇ ಅದಲ್ವಾ? ಅವ್ರಿಗೆ ಗೊತ್ತಿಲ್ಲ ಆಗ್ತಾರೆ. ಅವನಿಗೆ ಗೊತ್ತಿಲ್ಲ ಅನ್ನೋ ತಪ್ಪು ಯಾರ್ದು? ತಪ್ಪು ಸರಿ ಇಲ್ಲೇ ಇಲ್ಲ ಇಲ್ಲಿ. ಅವ್ನಿಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ ಅಷ್ಟೇ. ಕರೆಕ್ಟ್, ಹೌದು. ಅವನಿಗೆ ಗೊತ್ತಿಲ್ಲ ಅಂತ ನಿಮಗೆ ಗೊತ್ತಾಗ್ಬಿಡುದಲ್ಲ, ನೀವೇನು ಅಂತ ನಿಮಗೆ ಗೊತ್ತಾಗ್ಬೇಕಲ್ಲ. ಆದ್ದರಿಂದ ಇದು ಎಷ್ಟು ವಿಸ್ತಾರ ಆಗ್ತಿರೋ, ಎಷ್ಟು ವಿಶಾಲ ಆಗ್ತಿರೋ ಅಷ್ಟು ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಬುದ್ಧಿವಂತಿಕೆ ಕೆಲಸ ಮಾಡೋದಿಲ್ಲ ನೋಡಿ. ಕುಶಾಗ್ರಮತಿ ಅಂತ ಕರಿತೀವಿ, ಮತಿಗೆ ಹೇಳುವಾಗ ಕುಶಾಗ್ರಮತಿ, ಬುದ್ಧಿವಂತಿಕೆ ವಿಶಾಲ. ಹೃದಯಕ್ಕೆ ಹೇಳುವಾಗ ವಿಶಾಲ ಹೃದಯ, ಅದಕ್ಕೆ ಕುಶಾಗ್ರ ಹೇಳೋದಿಲ್ಲ ನೋಡಿ. ಲೋಕಾರುಣಿಯಲ್ಲಿ ಹೇಗಿದೆ, ಕುಶಾಗ್ರ ಬುದ್ಧಿ ಇದ್ದವನಿಗೆ ವಿಶಾಲ ಹೃದಯ ಇರುತ್ತದೆ. ಯಾಕೆ? ಹೃದಯ ಅನ್ನೋದ್ರೊಳಗೆ ಎರಡು ಅಕ್ಷರ ಇದೆ, ದಯಾ. ದಯಾ ಅಂದ್ರೆ ಏನು? ದಯಾ ಅಂದ್ರೆ ವಿಶಾಲವಾದದ್ದು ದಯಾ. ಕುಶಾಗ್ರಮತಿ ಅಂದ್ರೆ ಕುಶ ಅಂತಂದ್ರೆ ದರ್ಬೆಯ ಮನೆ ತುದಿ, ಅಗ್ರವಾಗಿರತಕ್ಕಂಥದ್ದು, ಅತ್ಯಂತ ಚೂಪಾಗಿದೆ. ಚುರುಕು ಬುದ್ಧಿ ಉಳ್ಳವನನ್ನ ಕುಶಾಗ್ರಮತಿ, ವ್ಯವಹಾರ, ವ್ಯವಹಾರಕ್ಕೆ ಬೇಕಾಗಿರೋದು. ವ್ಯವಹಾರ ವಿಶಾಲ ಬುದ್ಧಿ ಬೇಡ, ಆದ್ರೆ ವ್ಯವಹಾರದಲ್ಲಿ ಎಲ್ಲರನ್ನೂ ತನ್ನಂತೆಯೇ ನೋಡಬೇಕಾಗಿ ಬಂದಾಗ ಮಾತ್ರ ವಿಶಾಲ ಹೃದಯ. ನೀವೆಷ್ಟು ವಿಶಾಲ ಆಗ್ತೀರಿ, ಎಲ್ಲರಲ್ಲೂ ನಿಮ್ಮನ್ನೇ ಕಾಣತಕ್ಕಂಥ ಒಂದು ಸಾಂತ್ವನ ಭಾವ ನಿಮಗೆ ಬರುತ್ತದೆ, ಸಮಾಧಾನ ಚಿಂತ ಉಂಟಾಗುತ್ತದೆ, ಚಿಂತದ ಚಾಂಚಲ್ಯವು ರಾಹಿತ್ಯಗೊಳ್ಳುತ್ತದೆ. ಆಗ ನಿಮಗೆ ದರ್ಶನ, ವಿಶ್ವರೂಪ ಸಂದರ್ಶನ. ಎರಡನೇ ಪದ್ಯ ಹೇಳ್ಕೊಳ್ಳೋಣ. ಸಂಕೇತ ಭಾವಮಯ ಲೋಕ ಜೀವನ ದನಯ, ಸಂಖ್ಯೆ ಗುಣ ಹೇತು ಕಾರ್ಯಗಳ ಲಕ್ಷಣದಿ, ಅಂಕಿತಂ ಗಣಪದ ಪದಾರ್ಥ ಸಂಬಂಧಗಳು, ಅಂಕೆ ಮೀರ್ದುದು ಸತ್ವ ಮಂಕುತಿಮ್ಮ. ಏನ್ ಚೆನ್ನಾಗಿರ್ತಾರೆ ದೇವಜಿ ನೋಡಿ, ಇಡೀ ಭಗವದ್ಗೀತೆನ ಉಪನಿಷತ್ನಿಂದ ಇದರೊಳಗೆ ಎರಕ ಹೋಗಿದ್ಬಿಟ್ಟಿದ್ದಾರೆ. ಹಾಗೆ ಎರಕ ಹೋಗಿದ್ದಾರೆ ಅಂತ ಗೊತ್ತಾಗಬೇಕಾ? ನಮಗೂ ಉಪನಿಷತ್ ಗೊತ್ತಿರ್ಬೇಕು, ಹೌದಲ್ವಾ? ಭಗವದ್ಗೀತೆ ಗೊತ್ತಿರ್ಬೇಕು. ಪ್ರಸ್ಥಾನ ತ್ರಯದ ಅತ್ಯಂತ ಹತ್ತಿರದ ಸಮೀಪವಾದ ಪರಿಚಯ ಯಾರಿಗಿದೆಯೋ ಅಥವಾ ಯಾರು ಮಾಡಿಕೊಳ್ಳಬಲ್ಲರೋ, ಯಾರು ಅದನ್ನ ಹಾಗೆ ಯಥಾರ್ಥವಾಗಿ ನೋಡಬಲ್ಲರೋ ಅವರಿಗೆ ಈ ದರ್ಶನ ಸುಲಭ, ಸುಲಭ ತಾನೆ. ಆದ್ರೆ ಏನ್ ಮಾಡ್ಬೇಕು ಇವಾಗ? ಎರಡು ವ್ಯತ್ಯಾಸ ಇದೆ ತಿಳ್ಕೊಳ್ಳಿ. ಜಗತ್ತಿನಲ್ಲಿ ನೀವು ಬದುಕುತ್ತ ಎಲ್ಲವನ್ನ ನೋಡುತ್ತಾ, ಯಾರು ಹೇಗೆ ಬರುತ್ತೋ ಹಾಗೆ ನೋಡುತ್ತಾ, ಅಲ್ಲ ಮದುವೆ ಊಟವನ್ನು, ತಿಥಿಯ ಊಟವನ್ನು ಮಾಡುತ್ತಾ, ಇದು ಒಳ್ಳೆಯದು, ಇದು ಕೆಟ್ಟದ್ದೆಂದು, ಇದು ಸಿಹಿಯಾಗಿದೆ, ಇದು ಖಾರವಾಗಿದೆ, ಉಪ್ಪಾಗಿದೆ ಎಂದು ತಿಳಿಯುತ್ತಾ ಮಾಡುತ್ತಾ ಇರುವುದೆಲ್ಲ ಇದೆಯಲ್ಲ, ಇದೆಲ್ಲವೂ ಕೂಡ ಸಾಂಕೇತಿಕವಾಗಿ ಇರತಕ್ಕಂಥ ಪ್ರಾಪಂಚಿಕ ವಿಚಾರ. ಇದನ್ನು ಎಲ್ಲ ಸೇರಿಸಿ ಒಟ್ಟಿಗೆ ಹೇಳುವುದಾದ್ರೆ ಇದು ಪ್ರದರ್ಶನ. ಇದೇನಿದು? ಪ್ರದರ್ಶನ. ಮನುಷ್ಯನ ಬದುಕು ಪ್ರದರ್ಶನ. ತನ್ನನ್ನ ತಾನು ತನ್ನೊಳಗಡೆಗೆ ತಾನೇ ಕಂಡುಕೊಳ್ಳುವುದು ದರ್ಶನ. ದರ್ಶನಕ್ಕೆ ಯಾವುದೇ ಹೊರಗಿನ ಯಾವುದೇ ವಿಚಾರದ ಅವಶ್ಯಕತೆ ಇರುವುದಿಲ್ಲ. ಹೊರಗಿನ ಅವಶ್ಯಕತೆ ಇದೆ, ವ್ಯವಹಾರ ಬೇಕು ಅನ್ನುವಾಗ ಅದೇನದು? ಪ್ರದರ್ಶನ. ಪ್ರದರ್ಶನದಲ್ಲೂ ವಸ್ತು ಪ್ರದರ್ಶನ, ವಸ್ತು ಸಂಗ್ರಹಾಲಯ. ಮನೆಯಲ್ಲಿ ಏನೇನು ಇಟ್ಕೊಂಡಿದ್ದೀರೋ ವಸ್ತುಗಳನ್ನೆಲ್ಲ, ಅದು ಟಿ ವಿ, ಮಿಕ್ಸಿ, ಅದು ಇದು, ಅದು ಪಾರಿತೋಷಕಗಳು, ಅದು ಪುಸ್ತಕಗಳು, ಎಲ್ಲ ಇಟ್ಕೊಂಡಿದ್ದೀರಾ? ಏನದು? ಸಂಗ್ರಹಾಲಯ. ಏನು ಸಂಗ್ರಹಾಲಯ? ವಸ್ತು ಸಂಗ್ರಹಾಲಯ. ಇದು ಇವತ್ತಿಗೆ ಬೇಕಾಗ್ಬೋದು, ನಾಳೆಗೆ ಬೇಕಾಗ್ಬೋದು, ಒಂದೊಂದು ಫಂಕ್ಷನ್ಗೆ ಒಂದೊಂದು. ಅವರ ಹೆಂಗಸರು ಏನಾದ್ರು ಪೆಟ್ಟಿಗೆ ತೆಗೆದುಬಿಟ್ರೆ ಕಿವಿಗೆ ಹಾಕ್ಕೊಳ್ಳೋದು ಒಂದು 50, ಕೈಗೆ ಹಾಕ್ಕೊಳ್ಳೋದು 100, ಅಲ್ವಾ? ಕುತ್ತಿಗೆ ಹಾಕ್ಕೊಳ್ಳೋದು ಮಾತ್ರ ಒಂದೇ. ಅವನಿದ್ದಾನಲ್ವ ಪುರುಷ, ಅವನ್ನ ತೋರ್ಸಕ್ ಸಾಂಕೇತಿಕ ಏನು? ಮದುವೆಯಾಗಿದೆ ಅನ್ನೋದಕ್ಕೆ ಸಂಕೇತ ಹೆಂಗಸರಿಗೆ? ಗಂಡಸರಿಗೆ? ಗಂಡಸರಿಗೆ ಒಂದು ಸಂಕೇತ ಇರ್ಬೇಕಲ್ಲ. ನಾನು ಎಷ್ಟೋ ಜನ ಕೇಳಿದ್ದೀನಿ ಮಾತಾಡೋ ತಮಾಷೆಗಳು, ಹೆಂಗಸ್ಗೇನೋ ಮದುವೆ ಆಗಿದ್ದಾಳೆ ಅಂತ ಸಂಕೇತ ಇದ್ರೆ ಕಾಲೊಂದ್ರ ಇದೆ, ತಾಳಿ ಹಾಕೊಂಡಿದ್ದಾಳೆ, ನಗ್ತಾ ಇದ್ದಾಳೆ, ಹೌದಾ? ನಗ್ತಾ ಇದ್ರೆ ಓ, ಈಕೆ ಮದುವೆ ಆಗಿದೆ, ಕಾಲುಗ್ರ ತಾಳಿ ಎಲ್ಲ ಇದೆ, ಖುಷಿ ಖುಷಿ ಓಡಾಡ್ತಾ ಇದ್ದಾರೆ. ಅದಕ್ಕೆ ವಿರುದ್ಧವಾಗಿ ಯಾರಿದಾನೋ, ಅವನ ತಾಳಿ ಕಟ್ಕೊಂಡಿರ್ಲಿ, ಕಾಲಂಗಳ ಇರಲಿ, ಬಿಡ್ಲಿ, ಅವನು ಈಗಿದ್ದ ಅಂದ್ರೆ ಮದುವೆ ಆಗಿದೆ, ಹೌದಲ್ವಾ? ಹೌದು ಅಂತ ನಿಮ್ಗೆ ಗೊತ್ತಾಗಕ್ಕೆ ಇವತ್ತಿನಿಂದ ದಾರಿ ಓಡಾಡೋ ನೋಡ್ತಾ ಇದ್ದ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಒಂದೇ ದಿವಸದಲ್ಲಿ. ಆಮೇಲೆ ಮನೆ ನೋಡಿದ್ರೆ ಸಾಕು ಅಲ್ಲ, ನಾವು ಯಾರನ್ನಾಗಿರ್ತೀವಿ ಅವ್ರು ನೋಡಿದ್ರೆ ಸಾಕು ಅಂತಿರ್ತಾರಲ್ಲ. ಅದೆಲ್ಲ ಮದುವೆ ಆಗಿರುವ ವಿವಾಹಿತ, ಹೌದಲ್ವಾ? ಇದು ವಿವಾಹಿತ ಅಂದ್ರೆ ಸೆಕ್ಯೂರ್ಡ್ ಫೀಲಿಂಗ್ ಹೆಂಗಸಿಗೆ ಬರುತ್ತೆ. ಮದುವೆ ಆದ ತಕ್ಷಣ ಹೆಂಗಸಿಗೆ ಏನ್ ಬರುತ್ತೆ? ಸೆಕ್ಯೂರ್ಡ್ ಫೀಲಿಂಗ್, ಒಂದು ಭದ್ರತಾ ಭರವಸೆ.
ಭರವಸೆ ಅದನ್ನು ಕಳೆದುಕೊಂಡು ಬಿಡುತ್ತಾರೆ. ಯಾರು ಗಂಡು ಅವನು ಅಭದ್ರನಾಗಿ ಬಿಡುತ್ತಾನೆ. ಅಲ್ಲಿವರೆಗೂ ಏನಾಗಿದ್ದ ಭದ್ರನಾಗಿದೆ, ನಾನು ಬಿಡಂಗೆ ಒಳ್ಳೆ ಕೆಲಸ ಇದೆ, ಐ ಡೋಂಟ್ ಕೇರ್, ನಾನು ಫೈವ್ ಡಿಜಿಟ್ ಸ್ಯಾಲರಿ ಬರುತ್ತೆ ಹಂಗೆ ಹೇಗೆ ಅಂತಿರ್ತಾನೆ. ಅದೆಲ್ಲನೂ ಇವರಿಗೋಸ್ಕರ ಮಾಡಬೇಕಾಗತ್ತೆ ಅಂತ ಅಂದ ತಕ್ಷಣ ಅವನು ಅಭದ್ರನಾಗ್ತಾನೆ. ಮಕ್ಕಳಾದ್ಮೇಲೆ ವೀರಭದ್ರನಾಗಿ ಬಿಡುತ್ತಾನೆ. ಅದೇ ಪೌರುಷ. ನಮ್ಮ ಪುರುಷಾರ್ಥದಲ್ಲಿ ನಾವು ಇದು ಭಾಗ್ಯ ಅಂತ ಕಂಡುಕೊಂಡಿರೋದಿದೆ, ಬೇರೆ ಏನೂ ಇಲ್ಲ. ಮದುವೆಯಾದದ್ದು, ಮಕ್ಕಳಾಗುವುದು, ಓದಿಸುವುದು, ಮಗ ಏನೋ ನನಗೆ ಮಾಡುತ್ತಾನೆ ಎಂಬ ನಿರೀಕ್ಷೆಯಲ್ಲಿ ತಂದೆ ತಾಯಿಗಳು ಕಳೆಯುವುದೇ ಬದುಕಿನ ವೀರಭದ್ರ ಸಂಕೇತ. ಏನೂ ಆಗಲ್ಲ, ಹೌದಾ? ಕೊನೆಗೆ ಏನಾಗುತ್ತೆ ಅವನಿಗೆ? ಭದ್ರ ಬುನಾದಿಯೇ ಕಲಸಿ ಹೋಗುತ್ತದೆ. ಕೃತಾರ್ಥ. ಇದು ನಾನು ಹೇಳಿದ್ದು ಸುಮ್ಮನೆ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ನಗು ಬರ್ತಾ ಇದೆ ಇವಾಗ. ಅದೇ ಆಗುವಾಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಹೌದಲ್ವ? ಹಾಗೆಂದ್ರೆ ಒಬ್ಬನಿಗೆ ತುಂಬಾ ಕಷ್ಟ ಬಂತು ಮನೆಯಲ್ಲಿ, ತಾಪತ್ರಯ ಬಂತು. ಅವನೇನ್ ಮಾಡ್ದ, ತನ್ನ ಹತ್ರ ರಾಮ, ಸೀತೆ, ಆಂಜನೇಯ, ಲಕ್ಷ್ಮಣ ಒಂದು ಯಾರೋ ಎಲ್ಲೋ ಒಂದು ಅವನು ಪ್ರಶಸ್ತಿ ಕೊಡುವಾಗ ಮೂರು ಪುಟ್ಟ ಪುಟ್ಟ ವಿಗ್ರಹಗಳನ್ನ ಕೊಟ್ಟಿದ್ದೆ, ಎಲ್ಲ ಚಿನ್ನದ್ದು. ಚಿನ್ನದ್ದು ಏನು ಮಾಡ್ದ, ಇದನ್ನ ತೂಕ ಹಾಕ್ಬಿಟ್ರೆ ಚಿನ್ನದ್ದು ಅಂದ್ರೆ ಇಲ್ಲಿ ಶೀಟ್ ಕೊಟ್ಟಿರ್ತಾರ, ಇಷ್ಟೇ ಕೊಟ್ಟಿರ್ತಾರೆ, ಕರೆಕ್ಟಾ? ಚಿನ್ನದ್ದು ಅಂದ್ರೆ ಚಿಕ್ಕದ ತಾನೆ ಕೊಡೋದು. ಅವನೇ ಮಾಡ್ದ, ಇದ್ದಿದ್ದೊಳಗೆ ಈ ನಾಲ್ಕು ತುಂಬಾ ಚಿಕ್ಕದಾದದ್ದು ಆಂಜನೇಯ, ಇದನ್ನ ಫಸ್ಟ್ ಹಾಕ್ಬಿಡೋಣ ಅಂತ ತೂಕಕ್ಕೆ ಹಾಕ್ದ. ಏನೋ ಒಂದು ದುಡ್ಡು ಬಂತು, ಒಂದಷ್ಟು ದಿವಸ ಊಟ ತಿಂಡಿ ಮಾಡ್ಕೊಂಡಿತ್ತು. ಎರಡನೇದೇನು ಮಾಡ್ದ, ಲಕ್ಷ್ಮಣನ್ ತಗೊಂಡೋದ. ಈ ಸತಿ ತುಂಬಾ ತಾಪತ್ರಯ ಬಂತು, ಮೂರನ್ನು ತಗೊಂಡೋದ, ರಾಮ, ಸೀತೆ, ಲಕ್ಷ್ಮಣ. ಅವನು ಒಂದೇ ರೇಟ್ ಹೇಳ್ದ. ಇವನು ರೇಟ್ ಏನೇ, ಆಂಜನೇಯಂಗೆ ಒಂದೇ ರೇಟು, ರಾಮನ ಒಂದೇ ರೇಟ, ಆ ಲಕ್ಷ್ಮಣಂಗೂ ಒಂದೇ ರೇಟ, ಸೀತೆಗೂ ಒಂದೇ ರೇಟ. ಸ್ವಾಮಿ, ನಿಮಗೆ ರಾಮ, ಲಕ್ಷ್ಮಣ, ಸೀತೆ, ನನಗದು ಬರೀ ಚಿನ್ನ ಮಾತ್ರ, ಎಲ್ಲ ರೇಟು ಇಷ್ಟು ಗ್ರಾಮ್ ಇಷ್ಟು ತಟ್ಟೆ. ಏನಯ್ಯಾ ರಾಮ, ಎಂತಹ ರಾಮ, ಎಂತಹ ಮಹಾಪುರುಷ, ಅವನಿಗೆ ಅದೇ ರೇಟ್ ಅನ್ಯಾ? ಅಲ್ಲ, ಅವನಿಗೆಲ್ಲ ಸ್ವಾಮಿ ನಾನು ಹೇಳ್ತಿರೋದು, ಹೌದಾ ತಾನೇ? ರಾಮ ನಿಮಗೆ ರಾಮ ಶ್ರೇಷ್ಠ, ಅಂತಹ ಶ್ರೇಷ್ಠವಾದ ರಾಮನನ್ನೇ ಮಾರುತ್ತಿರುವ ನೀವು ಭಕ್ತಿಯಿಂದ ನನಗಿರೋ ಎಂತ ಕಷ್ಟದಲ್ಲಾದ್ರೂ ಯಾಕೆ ಕೊಡಲಿಲ್ಲ? ನನಗೆ ಈಗ ಇರುವ ತಾಪತ್ರಯವೇ ರಾಮನಿಗಿಂತ ದೊಡ್ಡದು. ಅದಕ್ಕೆ ಮೊದಲು ಅವನನ್ನ ಮಾರಿಬಿಡೋಣ, ಹೌದಲ್ವ? ಅದರಿಂದ ಚಿನ್ನದ ಈ ಜಗತ್ತಿನ ವ್ಯವಹಾರದಲ್ಲಿರ್ತಕ್ಕಂಥ ಈ ಜಗತ್ತು ನಿಮ್ಮ ಕಷ್ಟ ಸುಖಗಳಿಗೆ ಹೇಗೆ ಸ್ಪಂದಿಸುತ್ತದೆ ಅದಕ್ಕೆ ಉದಾಹರಣೆ ಇದು. ಅದರಿಂದ ನಾವು ಭ್ರಾಂತಿ ಕಲ್ಪಿತ ಒಂದು ಏನೋ ಆಗ್ಬಿಡುತ್ತೆ, ಏನಾಗೋದಿಲ್ಲ. ಇಲ್ಲಿ ಬರುವ ಪ್ರಶಸ್ತಿಗಳು, ಇಲ್ಲಿ ಬರತಕ್ಕಂಥ ಸುಖ ದುಃಖಗಳ ಮಾದರಿ, ಇಲ್ಲಿ ಹೊಗಳಿಕೆ ತಗಳಿಕೆ ಇದೆಲ್ಲವೂ ಕೂಡ ಲೋಕದ ಸಂಕೇತ ಮಾತ್ರ, ಅಭಿಪ್ರಾಯ ಮಾತ್ರ. ನೋಡಿ, ಈಗ ನನ್ನ ಎಷ್ಟೋ ಜನ ಮೇಟ್ರೆ ಅಂತಾರೆ, ಗುರುಗಳೇ ಅಂತಾರೆ, ಸಾರ್ ಅಂತಾರೆ, ಡಾಕ್ಟ್ರೆ ಅಂತಾರೆ, ಏನಮ್ಮ ಅಂತಾರೆ, ಹೇಗಿದ್ಯಾ ಅಂತಾನು ಅಂತಾರೆ. ಅದರೊಳಗೆಲ್ಲ ಯಾವ ತಾನು, ಎಲ್ಲ ಅವರವರ ಅಭಿಪ್ರಾಯಗಳು, ಅವ್ರು ಏನ್ ಬೇಕೋ ಹೇಳೋದಕ್ಕೆ ಸ್ವತಂತ್ರ ಇದ್ದಾರೆ. ಅದಾಗುವುದು ನಾನಲ್ಲ, ನನ್ನ ಮೇಲೆ ಅವರಿವರ ಅಭಿಪ್ರಾಯದಿಂದ ಕೆಲವರು ಗುರು ಅಂತಾರೆ, ಇದು ಅಂತಾರೆ, ಅದು ಹೇಳ್ತಾರೆ ಹೇಳ್ತಾರೆ ತಾನೆ. ಹಾಗೆ ನಾ ಏನು ಇಲ್ಲಿ ಸುಮ್ಮನೆ ಹೋಗ್ತಾ ಇರುವಾಗ ಯಾರಿಗೂ ಏನ್ರಿ ನೀವು ಪ್ರವಚನ ಮಾಡ್ತಿರಂತೆ, ಭಾಷಣ ಮಾಡ್ತೀರಂತೆ ಅನ್ನೋರು ಎಷ್ಟೋ ಜನ ಇದ್ದಾರೆ, ಹೌದಾ? ಹೋಟೆಲ್ ತಿಂಡಿ ತಿಂತೀರಂತೆ. ಈ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಇವ್ರು ಗೆದ್ಕೊಂಡಾಗ ನಾವು ದೋಸೆ ತಿನ್ನಾಗಿಲ್ಲ. ಮನೇಲಿ ಏನು ತಿಂತೀರ ನೀವು? ನಮ್ಮ ಎಷ್ಟೋ ಜನ ಗಂಡ ಹೆಂಡತಿ ನಾವಿದೆ ಕೇಳ್ತಾರೆ, ನೀವು ಮನೇಲಿ ಹೀಗೆ ಇಬ್ರು ನಗ್ತಾರೆ ಅಂತ ಇರ್ತೀರ ಕೇಳ್ಯಾರೆ, ತುಂಬಾ ತಮಾಷೆ ಅಂತ. ಸರ್, ನೀವು ಮನೆಯಲ್ಲಿ ಹೀಗೆನಾ, ಹೇಗಿರ್ತೀರ ನೀವಿಬ್ರು ಅಂತ, ಹೇಗಿರ್ಬೇಕು ನಿಮ್ಮ ಅಭಿಪ್ರಾಯ ಏನು? ಅಲ್ಲ ಯಾರು ಏನು ಸರ್, ನೀವು ಯಾವಾಗ ನಗ್ತಾ ನಗ್ತಾನೆ ಇರ್ತೀರ, ಅವ್ರಿಗೆ ದುಃಖ. ಯಾಕೆ ನೀನು ಯಾವಾಗ ಮುಖಾನೇ ಮಾಡ್ಕೊಂಡು ನಗ್ತಾನೆ ಇರ್ತಿರಲ್ಲ, ನಗುವುದು ಅಪರಾಧವೇ? ನಾನು ಅವಾಗಿಂದ ನಗದು ನಿಲ್ಸ್ಬಿಟ್ಟೆ, ನಗದು ನಿಲ್ಸ್ಬಿಟ್ಟೆ, ಅಳೋದು ನಿಲ್ಸ್ಬಿಟ್ಟೆ, ಗಂಭೀರ ಏನ್ರೆ ಅದು ಕೇಳ್ಬೇಕಲ್ವಾ? ನಮ್ಗೆ ಅದು ಬರೋದೇ ಅಭ್ಯಾಸ ಆಗಿಲ್ಲ, ನಮಗೆ ಹತ್ತು ಅಭ್ಯಾಸವಿಲ್ಲ, ಕಹವಯಸಿ ನಗ್ ಅಭ್ಯಾಸ ಇಲ್ಲ, ಎಲ್ಲವನ್ನ ಒಂದೇ ರೀತಿ ತಿಳಿದುಕೊಳ್ಳಬೇಕು ಅಂತ ನಮ್ಮ ಗುರುಗಳ ಗುರು ಪರಂಪರೆಯ ವಿಚಾರ ಆಗಿರುವುದರಿಂದ, ಅದರಲ್ಲಿ ಇರುವುದರಿಂದ, ವಿಧಿವಾದದಲ್ಲಿ ವಾದ ಇರುವುದಿಲ್ಲ ಎಂಬ ಪರಿಪೂರ್ಣ ನಂಬಿಕೆ ಇರುವುದರಿಂದ, ಸತ್ಯಾನ್ವೇಷಣೆಯ ಪರಿಪೂರ್ಣವಾಗಿರತಕ್ಕಂಥ ಮಾನವನ ಗುರಿ ಎಂದು ಪರಿಪೂರ್ಣವಾಗಿ ನಮ್ಮ ವೇದ ಉಪನಿಷತ್ತು ಹೇಳ್ತಾ ಇರೋದ್ರಿಂದ, ಅದರಂತೆ ಇರೋದ್ರಿಂದ ಬದುಕೋದ್ರಿಂದ ನಿಮ್ಗೂ ಅದನ್ನೇ ಹೇಳ್ಬೋದು, ಬೇರೆ ಇಲ್ಲ. ಡಿ ವಿ ಜಿ ಅವ್ರಿಗೆ ಅದಕ್ಕೋಸ್ಕರ ಅವರು ದಾರ್ಶನಿಕರು ಅಂತ ಹೇಳ್ತಾರೆ. ನೋಡಿ, ಸಂಕೇತ ಭಾವಮಯ ಲೋಕ ಜೀವನದ ನಯ. ನೋಡಿ, ಲೋಕ ಜೀವನದ ನಯ. ನೋಡಿ, ಲೋಕ ಜೀವನದ ನಯ ಅಂದ್ರೆ ಮಾರ್ಗ ಅಂತ. ಲೋಕ ಜೀವನದ ನಯ ಒಂದೊಂದೊಳಗೆ ಒಂದೊಂದು ಕಂಡುಕೊಳ್ಳುವಂತಹ ಸಂಕೇತ.
ಎಲ್ಲವೂ ಸಂಕೇತವಾಗಿದೆ. ಈ ಸಂಸಾರದಲ್ಲಿ ನಾನು ಮದುವೆಯಾದರೆ ನಾನು ಚೆನ್ನಾಗಿರಬಹುದೇನೋ ಅನ್ನುವುದು ಸಂಕೇತ. ಅದರಿಂದ ಮದುವೆ ಆಗ್ತೀವಿ. ಆಗದು ಆಗದೆ ಇರೋದು ಅವರ ಹಣೆಯವರ ಕರ್ಮಾನುಸಾರೇಣ ಬುದ್ಧಿ, ಕರ್ಮಾನುಸಾರೇಣ ಜನ್ಮ. ಹೊಟ್ಟೆಯಲ್ಲಿ ಇದ್ದು ಊಟ ಮಾಡ್ತೀವಿ, ಊಟ ಮಾಡಿದ ಮೇಲೆ ನಮಗೆ ಹೊಟ್ಟೆ ತುಂಬುವುದು ಗ್ಯಾರಂಟಿ. ಆರೋಗ್ಯ ಬರುತ್ತದೋ ಗೊತ್ತಿಲ್ಲ, ಬರದೇ ಇರುತ್ತದೆಯೋ ಗೊತ್ತಿಲ್ಲ. ನೋಡಿ, ನಾವು ಎಲ್ಲದಕ್ಕಿಂತಲೂ ಜೀವನದಲ್ಲಿ ಹೆಚ್ಚು ಭಾಗ ಬಳಸುವ ಪದ ಯಾವುದು ಅಂದ್ರೆ ಗೊತ್ತಿಲ್ಲ. ಗೊತ್ತಾನೆ? ನಿಜವಾಗ್ಲೂ ನಮ್ಗೆ ಏನಾದ್ರು ಗೊತ್ತಾ? ಏನಾದ್ರು ಗೊತ್ತಾ? ಗೊತ್ತಿದೆ ಎಂದು ಅಂದುಕೊಂಡಿದ್ದೇವೆ. ಹೌದ? ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ, ಗೊತ್ತಿಲ್ಲ ಅನ್ನುವಾಗ್ಲೂ ಎರಡನ್ನೂ ಸೇರಿಸ್ಬಿಟ್ಟು ಮಾತಾಡ್ಬಿಡ್ತೀವಿ. ಗೊತ್ತು ಪ್ಲಸ್ ಇಲ್ಲ, ಕರೆಕ್ಟ ಮಾತಾಡಿ. ಗೊತ್ತಿದೆ ಗೊತ್ತಿಲ್ವ? ಅದೇನೋ ಅಪ್ಪ, ಮತ್ತೆ ಯಾಕಿದೆ? ಅದರ ಅರ್ಥ ಆಧ್ಯಾತ್ಮ ದೃಷ್ಟಿಯಿಂದ ನೋಡುವುದಾದರೆ ನಿನಗೆ ಗೊತ್ತು ಮಗು, ಆದರೆ ಗೊತ್ತಿಲ್ಲದಂತೆ ಬದುಕುತ್ತಿದ್ದೀಯೇ. ಎಲ್ಲವೂ ಆಲ್ರೆಡಿ ಇದೆ, ಸಿದ್ಧಾಂತ ಇದ್ದೇ ಇದೆ, ಅದು ನನಗೆ ಗೊತ್ತಿಲ್ಲ ಅಷ್ಟೇ. ನನಗೆ ಗೊತ್ತಿಲ್ಲದೇ ಇರುವ ಕಾರಣದಿಂದ ಅದು ಇಲ್ಲ ಎಂದು ಹೇಳಲು ಬರುವುದೇ ಪ್ರಮಾಣ ಏನು? ಇಲ್ಲ ಅಲ್ಲ. ಇವಾಗ ನೋಡೋಣ, ನಾನು ಬರುವ ಮೊದಲು ಸೂರ್ಯನಿರಲಿಲ್ಲ. ನಾನು ಜನ್ಮ ತಾಳಿದ ಮೇಲೆ ಸೂರ್ಯ ಬಂದ. ಇದೆರಡು ಸಿದ್ಧಾಂತ ನೋಡೋಣ. ಸೂರ್ಯ ಮೊದಲು ಇರಲಿಲ್ಲ, ನಿಜ. ಏಕೆ? ಅವನಿದ್ದ ಎಂದು ಹೇಳಲು ನಾನೇ ಇರಲಿಲ್ಲವಲ್ಲ. ಅದಲ್ವ, ನಾನು ಹುಟ್ಟಿದ ಮೇಲೆ ಅವನು ಹುಟ್ಟಿದ. ಅಂದ್ರೆ ನಾನು ಹುಟ್ಟಿದ ಮೇಲೆ ನನ್ನ ಪಾಲಿಗೆ ಅವನು ಹುಟ್ಟಿದ. ಇದು ಮಾರ್ಮಿಕವಾಗಿ ಹೇಗಿರುತ್ತೆ ಅಂದ್ರೆ, ತಂದೆ ಮಗನು ಒಟ್ಟಿಗೆ ಹುಟ್ಟಿದನು. ಒಂದು ವಾಕ್ಯ, ಉಪನಿಷತ್ ವಾಕ್ಯ ಇದು. ತಂದೆಯು ಮಗನು ಒಟ್ಟಿಗೆ ಹುಟ್ಟಿದನು ಅಂದ್ರೆ ಒಟ್ಟಿಗೆ ಹುಟ್ಟಿದಾರ? ಇಲ್ಲ ಅಲ್ವಾ. ಲಕ್ಷಣ ಆಗ್ತದ ಭಾವ ಏನು? ಮಗು ಹುಟ್ಟುವ ಮೊದಲು ಅವನ ತಂದೆ ಆಗಿರ್ಲಿಲ್ಲ. ಮೊದಲು ಏನಾಗಿದ್ದ? ಪತಿ ಆಗಿದ್ದ. ಪಿತ ಆಗಿದ್ದ ಯಾವಾಗ? ಮಗು ಹುಟ್ಟಿದ ಮೇಲೆ. ಅಂದ್ರೆ ಮಗು ಹುಟ್ಟಿದ ತಕ್ಷಣವೇ ನೀ ತಂದೆ ಆದಪ್ಪ ಅಂತಾರಲ್ವ, ಅದು ಅದರ ಭಾವಾರ್ಥ. ಸೊ ನೀವು ಅಧ್ಯಾತ್ಮಕ್ಕೆ ಬರಬೇಕಾದ್ರೆ ಅಥವಾ ಅದನ್ನ ಮೂಲದಲ್ಲಿ ಧಾತುವಿನಿಂದ ತಿಳಿದುಕೊಳ್ಳಬೇಕಾದ್ರೆ ಅರ್ಥ ಆಗಬೇಕು. ಬದಲು ಮಗು ಹುಟ್ಟಿದ ತಕ್ಷಣ ಕಾರಣನಾದವನು ಹೇಗೆ ತಂದೆಯಾಗುತ್ತಾನೋ ಅದಕ್ಕೆ ಆ ವಾಕ್ಯವನ್ನು ಬಳಸಿದಾಗ ತಂದೆಯು ಮಗನು ಒಟ್ಟಿಗೆ ಹುಟ್ಟಿದರು ಅಂದ್ರೆ ದಿ ಕಾನ್ಸೆಪ್ಟ್ ಆಫ್ ಫಾದರ್ ಅಂಡ್ ಸನ್ ಬಾರ್ ಟುಗೆದರ್, ಅದೇನದು? ಸಂಕೇತ, ನಾಮ ಮಾತ್ರ, ರೂಪ ಮಾತ್ರ. ಕರೆಕ್ಟ್ ಅರ್ಥ ಆಗ್ತಾಗ ಅದರಂತೆ ಜಗತ್ತಿನ ಪ್ರತಿಯೊಂದು ಪದಾರ್ಥವು. ಒಂದು ಟಿವಿ ಶೋರೂಮ್ ಅಲ್ಲಿ ಟಿವಿ ಗಿಡಿದೆ ನಿಮ್ದು, ಅದು ಬೇಕಾದಂತಿದೆ. ನಾಳೆ ರಸ್ತೆಯಲ್ಲಿ ನಿಂತ್ಕೊಂಡು ಮ್ಯಾಚ್ ಬಂದಾಗ ಎಲ್ಲ ನೋಡ್ತಾ ಇರ್ತಾರೆ ಬಿಟ್ಟಿ. ಆದ್ರೆ ನೀವು ಒಂದು ಟಿವಿನ ತಗೊಂಡ ತಕ್ಷಣ ಇದು ನನ್ನದು ಸಂಕೇತ ಶುರುವಾಯ್ತು. ನಾನು ನನ್ನದು, ನಾವು ನನ್ನದು ಅಂತ ಐಡೆಂಟಿಫೈ ಶುರುವಾಗದೆ ಈ ಜಗತ್ತಿನ ನಿಯಮ ಅದು. ಅದರಿಂದ ನಯ, ನಯ ಅಂದ್ರೆ ಇದೇ ದಾರಿ, ಈ ಜಗತ್ತಲ್ಲಿ ಇರತಕ್ಕಂಥ ದಾರಿ ಅದು. ನನಗೆ ಮೋಹವನ್ನ ಉಂಟು ಮಾಡತಕ್ಕಂಥ ಯಾವುದು ನಾಮ ರೂಪಗಳಿದೆ ಅದೆಲ್ಲವೂ ಸಂಕೇತವಾಗಿದೆ. ಅದೆಲ್ಲವೂ ಕೂಡ ನೇಮ್ ಅಂಡ್ ಫಾರಂ, ಇಟ್ ಈಸ್ ಫಾರ್ ವ್ಯವಹಾರ ಓನ್ಲಿ. ಇದು ವ್ಯಾವಹಾರಿಕ ಸತ್ಯ. ಮುಂದಕ್ಕೆ ಸಂಖ್ಯೆ ಗುಣ ಹೇತು ಕಾರ್ಯಗಳ ಲಕ್ಷಣದಿಂದ ಅಂಕಿತಗಳು. ಇದೆಲ್ಲವೋ ಅಂಕಿತವಾಗಿದೆ. ಹೌದಲ್ವೋ? ಅದ್ರ ಮೇಲೆ ನಿಮ್ಮ ಹೆಸರು ಬಂದ್ಬಿಟ್ಟಿರುತ್ತೆ, ನಿಮ್ಮ ಹೆಸರು ರಿಜಿಸ್ಟರ್ ಆಗ್ಬಿಡುತ್ತೆ. 30-40 ಸೈಟು ನಿಮ್ಮ ಅಂಕಿತದಲ್ಲಿದೆ ಅಂದ್ರೆ ನಿಮ್ಮ ಹೆಸರಿನಲ್ಲಿದೆ. ನೀವು ರಿಜಿಸ್ಟರ್ ಮಾಡಿಸ್ತೀರಾ ಸಬ್ ರಿಜಿಸ್ಟರ್ ಆಫೀಸಲ್ಲಿ, ಅದಕ್ಕೆ ಮುಂಚೆ ನಿಮ್ದಾಗಿರ್ಲಿಲ್ಲ, ಅದು ಬೇರೆ ಯಾರ್ದೋ ಆಗಿತ್ತು. ಹೌದಾ? ನೋಡಿ, ಯಾರದು ಎಂದಿಗೂ ಅದು ಆಗಿರೋದಿಲ್ಲ. ಎಲ್ಲ ಕಾಲದಲ್ಲೂ 30-40 ಸೈಟ್ ಅಲ್ಲೇ ಇರುತ್ತೆ. ಯಾರೋ ಒಬ್ಬ ಸ್ವಲ್ಪ ವರ್ಷ ಕಾಲ ನಂದು 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 ಅನ್ಕೋತಾ ಇರ್ತಾರೆ. ಯಾರಿಗೂ ಅದನ್ನ ಮಾರ್ಬಿಟ್ಟು ದುಡ್ಡು ತಗೊಂಡು ಇನ್ನೊಬ್ಬ ಹೋಗ್ಬಿಡ್ತಾನೆ. ಅವತ್ತಿಂದ ಇನ್ನೊಬ್ಬ ಅದನ್ನ ನಂದು 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 ಅಂತಿರ್ತಾನೆ. ಹೌದಲ್ವ? ಅವ್ನು ಹೆಂಡತಿ ಹೇಳ್ತಾಳೆ, ಏ ನಿಂದು ನನ್ನ ಹೆಸರು ಬರೀ, ಅವಾಗಿಂದ ಅವಳ ಹೆಸರು ಹೆಸರು ಅಂಕಿತ. ಆದ್ರೆ ಇದ್ಯಾವುದು ಕೂಡ ಶಾಶ್ವತವಾಗಿ ಇರುವಂತಹದ ತಮಾಷೆ ನೋಡಿ ಹೇಗಿದೆ. ವಿಧಾನಸೌಧವನ್ನ ಕಟ್ಟಿದವರು ಯಾರು? ಕೆಂಗಲನ್ನು ಕಟ್ಟದು. ಆದ್ರೆ ತಮಾಷೆಯನ್ನು ನೋಡಿ, ಒಂದು ದಿವಸವು ಆ ಮೆಟ್ಟಲಿನ ಹತ್ತಿ ಒಳಗೆ ಅವರು ಹೋಗಲೇ ಇಲ್ಲ. ಆದ್ರೂ ನಾವು ಇವತ್ತೇನ್ ಕಟ್ತೀವಿ? ಕಟ್ಟದವರು. ಆದ್ರೆ ಇವತ್ತು ಆ ಜೈಲಲ್ಲಿ ಇರೋರೆಲ್ಲ ಜೈಲು ಪದ ಬಳಸ್ತೇವೆ ಬೇಕಂತ. ಅದು ಈಗಿರೋರೆಲ್ಲರೂ ಅವನ ಹೆಸರು ಹೇಳ್ಕೊಂಡು ಕೆಂಪೇಗೌಡರು ವಿಗ್ರಹ ಆಚೆ ಕಡೆ ಇದೆ, ಒಳಗಡೆ ಇಲ್ಲೂ ಇಲ್ಲ. ಅಂದ್ರೆ ಅರ್ಥ ಏನಂದ್ರೆ, ಒಳಗೆ ನೋಡಿದಾಗ ನೀವು ನಿಮ್ಮನ್ನ ಕಾಣುತ್ತೀರಿ, ಹೊರಗೆ ನೋಡಿದಾಗ ದರ್ಪಣದಲ್ಲಿರುವ ಛಾಯೆಯಂತೆ ನಿಮ್ಮ ಚಿತ್ರವನ್ನೇ ಭಾವವನ್ನೇ ನೋಡುತ್ತೀರಿ. ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ,
ಬ್ರಹ್ಮಾಂಡ ಇರೋದು ಹಾಗೆ ಅದು ಅರ್ಥ ಅದು. ಅದಕ್ಕೆ ಯಾವ ಸಂಕೇತವೂ ಬೇಡ, ಯಾವುದನ್ನು ನಾಮರೂಪವೂ ಬೇಡ ಅಂತ ಹೇಳ್ತಾ ಇದ್ದಾರೆ ಅಡಿವಿಜಯರು. ಅಂಕಿತಗಳು ಪದ ಪದಾರ್ಥ ಸಂಬಂಧಗಳು, ಅಂಕೆ ಮೀರಿದುದು ಸತ್ವಮಂಕುತಿ. ನೋಡಿ, ಕಾರ್ಯ ಕಾರಣ ಸಂಬಂಧ ನಿಮ್ಮ ಹೊರಗಡೆ ಇದೆ, ಒಳಗಡೆ ಕಾರ್ಯವೂ ಇಲ್ಲ ಕಾರಣವೂ ಇಲ್ಲ, ಇದೆಯಾ ಇಲ್ಲ ತಾನೆ? ಅದರಿಂದ ಆ ಸತ್ವವಾಗಿರುವ ವಿಶುದ್ಧವಾಗಿರುವ ಸತ್ವವಾಗಿರುವ ಏಕವಾಗಿರತಕ್ಕಂಥ ಯಾವ ಬ್ರಹ್ಮ ಇದೆಯೋ ಅದಕ್ಕೆ ಯಾವುದರ ಹೆಸರು ಇಲ್ಲ. ಅದಕ್ಕೋಸ್ಕರನೇ ದೇವನೊಬ್ಬ ನಾಮ ಹಲವು. ಏನ್ ಬೇಕಾದ್ರೂ ಕರಿ, ನೀವು ಬ್ರಹ್ಮ ತನ್ನಿ, ಈಶ್ವರ ನೀ, ವಿಷ್ಣು ನೀ, ಶಿವ ನೀ, ಪಾರ್ವತಿ ನೀ, ಅದಲ್ವ ಶಾಂತಾನ್ನಿ, ಸೂರ್ಯಾನ್ನಿ, ಏನಾರು ಕರೀರಿ, ಅದು ದೇವತೆಗಳಿಗೆ ದೇವತೆ ನಾವು ಇಟ್ಟಿರತಕ್ಕಂತ ನಾಮರೂಪಗಳು. ಅದೆಲ್ಲವನ್ನು ತೆಗೆದು ಬಿಟ್ಟರೆ ಕೇವಲ ಎನರ್ಜಿ ಮಾತ್ರ, ಶುದ್ಧವಾದ ಲಕ್ಷಣಗಳನ್ನು ಮಾತ್ರ ನೋಡುವಂತಹದನ್ನು ಗುರುತಿಟ್ಟುಕೊಳ್ಳಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂದ್ರೆ ಬ್ರಹ್ಮ ಅಂದ್ರೂ ಅದೇ, ಸತ್ಯ ಅಂದ್ರೂ ಅದೇ, ಜ್ಞಾನ ಅಂದ್ರೂ ಅದೇ, ಅಖಂಡ ಅಂದ್ರೂ ಅದೇ, ಅನಂತ ಅಂದ್ರೂ ಅದೇ. ಅಂತವಲ್ಲದ ಯಾವುದು ಅನಂತವಾಗಿದೆಯೋ, ಯಾವುದು ಎನರ್ಜಿ ಆಗಿದೆಯೋ ಅದು ಯಾವಾಗಲೂ ಕೂಡ ಏಕವಾಗಿದೆ. ಅದಲ್ವ ಸತ್ತದು? ಅದಲ್ವ ಸದೇಕಂ ವಿಪ್ರಂ ಬಹುದಾ ವದಂತಿ. ಅದು ಯಾವಾಗಲೂ ಒಂದೇ ಆಗಿದೆ. ನಿಮ್ಮಲ್ಲಿ ಒಳಗಡೆ ಇರತಕ್ಕಂಥ ಚೈತನ್ಯವೋ ಬೇರೆ, ನನ್ನಲ್ಲಿರುವುದು ಬೇರೆಯೋ ಇಲ್ಲ ಇದೆಯಾ? ಅದಕ್ಕೆ ಹೊದಿಕೆ ಒದಗಿಸಿಬಿಟ್ಟರೆ ಇದು ರಮೇಶನೆಂದು, ಅವರು ಬೇರೆಯವರೆಂದು, ಅವರು ಬೇರೆ ರಮೇಶನೆಂದು, ಇವರು ಶಾರದೆ ಎಂದು ಬೇರೆ ಈ ಶರೀರಕ್ಕೆ ಇಟ್ಟು ಹೆಸರಿನಿಂದ ವ್ಯವಹಾರದಿಂದ ಕರೀತಾರೆ. ಅದು ಸಂಕೇತ ಮಾತ್ರ, ಟು ಐಡೆಂಟಿಫೈ, ವ್ಯವಹಾರಕ್ಕೆ ಮಾತ್ರ. ಆದ್ರೆ ಒಳಗಡೆ ಎಲ್ಲರೂ ಒಂದೇ, ಕರೆಕ್ಟಾ? ಮುಂದೆ ಒಂದೇ ಅಂದ್ರೆ ಏನರ್ಥ? ಎಲ್ಲವೂ ಚೈತನ್ಯ ಪೂರ್ಣವೇ. ಚೈತನ್ಯವಿಲ್ಲದೆ ಇದಾವುದು ಎಂದು ಏನನ್ನಾದರೂ ಗುರುತಿಸಲಾಗುವುದಿಲ್ಲ. ಈ ಜಗತ್ತಿನಲ್ಲಿ ಯಾವ ಯಾವುದು ಯಾವುದೆಂದು ಯಾವುದರಿಂದ ಗುರುತಿಸಲ್ಪಡುತ್ತದೆಯೋ ಅದು ಅದರ ತತ್ವ. ತತ್ವ ಅಂದ್ರೆ ಅದು, ತತ್ವ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು. ತತ್ವಜ್ಞಾನ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳು, ಜ್ಞಾನಗಳು ಅಂತ ಅರ್ಥ. ಬೇರೆ ಏನಿಲ್ಲ, ತುಂಬಾ ಸಿಂಪಲ್ ಮಾಡ್ಕೊಳ್ಳಿ. ಯಾಕೆ ಮಾಡ್ಕೊಳ್ಳಿ ಸಿಂಪಲ್? ಅದು ಇರುವುದೇ ಸಿಂಪಲ್, ನೀವೇನು ಮಾಡ್ಕೋಬೇಕಾಗಿಲ್ಲ. ವಿಕಾರ ಆಹಿತ್ಯವನ್ನು ಹೊಂದಿದ ತಕ್ಷಣ ಈ ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ವಿಕಾರ ಹೋದ ಮೇಲೆ, ಸಕಾರ ಹೋದ ಮೇಲೆ ಇರತಕ್ಕಂಥದ್ದು ನಿರ್ವಿಕಲ್ಪ ಆಗಿರತಕ್ಕಂಥ, ಯಾವಾಗಲೂ ನಿರುಪಮವಾಗಿರತಕ್ಕಂಥ ಏಕವಾಗಿರುವ ತತ್ವವೇ ಚೈತನ್ಯವೇ. ಗೊತ್ತಾನೆ ಅದು ಹೇಗೆ ಕಾಣುತ್ತದೆ ಹೇಳ್ತಾರೆ ನೋಡಿ. ಬೌದ್ಧ ವಿಜ್ಞಾನ ವಿವರಗಳಿನೇ ಆತ್ಮಂಗೆ, ಪ್ರೇತ ಪ್ರಯಾಣ ಕಥೆಯಂತಿದ್ದೊಡೇನು, ಜಾತಿ ನೀತಿ ಸಮಾಜ ವರ್ಗ ಭೇದದಿನೇನು, ಜಾತಿ ಇಲ್ಲ ಆತ್ಮಂಗೆ ಮಂಕುತಿಮ್ಮ. ಇಲ್ಲಿ ನೋಡಿ, ಯಾರೋ ಯಾರನ್ನ ಕೊಲೆ ಮಾಡ್ಬಿಡ್ತಾರೆ. ಕೊಲೆ ಮಾಡಿದವನೊಬ್ಬ ಇದ್ದಾನೆ, ಕೊಲೆ ಮಾಡಿಸ್ಕೊಂಡವನೊಬ್ಬ ಇದ್ದಾನೆ, ಶಿಕ್ಷೆ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ? ಯಾರು ಕೊಲೆ ಮಾಡಿದಾನೋ ಅವನನ್ನ ಐಡೆಂಟಿಫೈ, ಸಂಕೇತ, ಇವನ ಏನ್ ಮಾಡಿರೋದು, ಅವನ ಹೆಸರು ಇಂಥದ್ದು, ಅವನು ಗಂಡಸು ಹೆಂಗಸು, ಇಂಥ ಕಡೆ ಕೊಲೆ ಮಾಡ್ದ, ಹೀಗ್ ಮಾಡ್ದ, ಎಲ್ಲ ವಿಟ್ನೆಸ್ ಇಟ್ಕೊಂಡು ಅವನನ್ನ ನೇಣುಗು ತನಕ ಗೆಲ್ಲಿಗೆ ಹಾಕೋದೋ, ಶಿಕ್ಷೆ ಕೊಡೋದೋ ಏನಾದ್ರು ಮಾಡ್ತಾರೆ. ಮಾಡ್ತಾರಲ್ವ? ಯಾರೋ ಮಾತಾಡ್ತಾ ಮಾತಾಡ್ತಾ ಗೋಡೆಯಿಂದ ಒಂದು ವೈರ್ ಬಂದಿರುತ್ತೆ, ವಿದ್ಯುತ್ ಶಕ್ತಿ ಇಟ್ಕೊಂಡ್ಬಿಡ್ತಾನೆ, ಏನಾಗ್ತಾನೆ? ಸತ್ತೋಗ್ತಾನೆ. ಈಗ ಯಾರು ಜೈಲು ಹಾಕ್ತೀರಿ ಹೇಳಿ ನೋಡ? ಎಲೆಕ್ಟ್ರಿಸಿಟಿನ ಹಾಕ್ತೀರಾ? ಇಲ್ಲ. ಅದಲ್ವ ಚೈತನ್ಯಕ್ಕೆ ನೀವು ಜೈಲಿಗೆ ಹಾಕಾಗೇ ಇಲ್ಲ, ಶಿಕ್ಷೆ ಕೊಡಾಗೇ ಇಲ್ಲ, ಕರೆಕ್ಟ್? ಅದ ಅರ್ಥ ನಮಗೆ ಇಲ್ಲೆಲ್ಲವೂ ಕೊರತೆ ಉಂಟಾಗ್ತಾ ಇರೋದು, ಶಿಕ್ಷೆ ಉಂಟಾಗ್ತಾ ಇರೋದು ಸಂಕೇತಗಳಿಂದ. ಈ ಮನುಷ್ಯನಿಗೆ ಸುಖವೋ ದುಃಖವೋ ಲಾಭವೋ ನಷ್ಟವೋ ಶಿಕ್ಷೆಯೋ ಅಪರಾಧವೋ ಪ್ರೀತಿಯೋ ಅಥವಾ ಇರತಕ್ಕಂಥ ವಿರೋಧಾಭಾಸವೋ ಪ್ರೇಮವೋ ವಿರೋಧವೋ ಗೊತ್ತಾಗುತ್ತಿರುವುದು ಸಂಕೇತವಾಗಿರುವ ಶರೀರದಿಂದ ಮಾತ್ರ. ನನಗೆ ಅದಕ್ಕೆ ದೂರ ಇಟ್ಕೊಳ್ಬೇಕಾ? ದೂರ ಇಟ್ಕೊಂಡು ಕೇಳಿಸಲ್ಲವಲ್ಲ, ಕೇಳಿಸುತ್ತಾ? ಸರಿ, ಸಂಕೇತವಾಗಿರುವ ಇದನ್ನ ಯಾವ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ, ಬಣ್ಣನೆ ಮಾಡ್ತಾರೆ ಇಂಡಿವಿಜುವಲ್ ನೋಡಿ. ಭೌತ ವಿಜ್ಞಾನ ವಿವರಗಳೇನ ಆತ್ಮಂಗೆ, ಆತ್ಮಂಗೆ ಭೌತ ವಿಜ್ಞಾನದ ವಿವರಗಳೇನು, ವಿವರಗಳೇನು? ನಾಟ್ ನೆಸೆಸರಿ ಅಂತ. ಭೌತ ವಿಜ್ಞಾನ ಅಂದ್ರೆ ಏನು ನೋಡೋಣ. ಯಾವ ಯಾವ
ಯಾವುದು ನಿಮ್ಮ ಕಣ್ಣಿಗೆ ಕಿವಿಗೆ ಮೂಗಿಗೆ ನಾಲಿಗೆ ಕಾಣುತ್ತದೋ ಕೇಳುತ್ತದೋ, ಶಬ್ದ ಸ್ಪರ್ಶ ರೂಪ ರಸಗಂಧ ಇವುಗಳ ಪರಿಚಯ ನಿಮಗೆ ಆಗುತ್ತದೆಯೋ ಅದೆಲ್ಲವೂ ಭೌತಿಕ. ಅಂದ್ರೆ ಪಂಚಭೂತಾತ್ಮಕವಾಗಿರುವುದೆಲ್ಲವೂ ಭೌತಿಕ ಪ್ರಪಂಚ, ಭೌತಿಕವಾದದ್ದು ಪಂಚಭೂತಾತ್ಮಕವಾಗಿರುವುದು ಪಂಚಭೂತಗಳಿಂದ ಉಂಟಾಗಿರುವುದು. ಎ ಫಿಸಿಕಲ್ ಎವಿಡೆನ್ಸಸ್ ಆಫ್ ದಿ ಪಿಂಡ ಅಂಡ್ ಬ್ರಹ್ಮಾಂಡ, ಫಿಸಿಕಲ್ ಎವಿಡೆನ್ಸ್ ಆಫ್ ದಿ ಬಾಡಿ ಆಸ್ ವೆಲ್ ಆಸ್ ದಿ ವರ್ಲ್ಡ್. ಫಿಸಿಕಲ್ ಎವಿಡೆನ್ಸ್, ಫಿಸಿಕಲ್ ಎವಿಡೆನ್ಸ್ ನಮಗೆ ಗೊತ್ತಾಗ ಏನಾಗಬೇಕು? ಒಂದು ಶರೀರ ಇರಬೇಕು, ಒಂದು ಕಾಣುವ ವಸ್ತು ಇರಬೇಕು, ಕೇಳೋ ಇರಬೇಕು, ನಾದ ಇರಬೇಕು, ಶಬ್ದ ಸ್ಪರ್ಶ ರೂಪ ರಸಗಂಧ ಇದು ಐದರ ಅಸಮ ಸಂಗಮದಿಂದ ಒಂದೊಂದರ ಕಾಣ್ತಾ ಇದ್ರೆ ನಮ್ಗೆ ಗೊತ್ತಾಗ್ತಾ ಇದ್ರೆ ನಮ್ಗೆ ಅದನ್ನ ಏನಂತ ಕರಿತೀವಿ? ಭೌತ ಪ್ರಪಂಚ. ಪ್ರಪಂಚ ಅಂದ್ರೆ ಪಂಚದಿಂದ ಪ್ರಕಟವಾದದ್ದು ಪ್ರಪಂಚ. ಪಂಚ ಯಾವುದದು? ಆಕಾಶ, ಅಗ್ನಿ, ಪೃಥ್ವಿ, ಅಪ್ಪು ಅಪ್ಪು ಅಂದ್ರೆ ನೀರು. ಇದಿದೆ ಇವಾಗ ತೆರಳಿನಿಂದ ನೋಡ್ಕೊಂಡೋಗಿ, ಮಣ್ಣು ನೀರು ಬೆಂಕಿ. ಈ ಮಣ್ಣು ನೀರು ಬೆಂಕಿ ಇದೆಯಲ್ಲ, ಈ ಮೂರು ನಮ್ಗೆ ಕಾಣುತ್ತೋ ಇಲ್ವಾ? ಮಣ್ಣು ಕಾಣುತ್ತೆ, ನೀರು ಕಾಣುತ್ತೆ, ಬೆಂಕಿ ಕಾಣುತ್ತೆ, ಹೌದಾ? ಹಾಗಾದ್ರೆ ಈ ಮೂರನ್ನು ಸೇರಿಸಿ ಅಧ್ಯಾತ್ಮ ಏನ್ ಹೇಳುತ್ತೆ? ಮೂರ್ತ ಭಾಗ. ಮೂರ್ತ ಕಣ್ಣಿಗೆ ಬೀಳುವುದೆಲ್ಲವೂ ಮೂರ್ತ. ಈಗ ಮಣ್ಣನ್ನ ನೀರು ಹಾಕಿ ನೀರಿನಿಂದ ಕಲಸಿ ಬೆಂಕಿಯೆಲ್ಲ ಸುಟ್ಟು ಒಂದು ಪುಟ್ಟು ಬೊಂಬೆ ಮಾಡ್ತೀರಿ, ಆ ಬೊಂಬೆ ಮೂರ್ತ ಕಾಣುತ್ತೆ ನಿಮ್ಮ ಬೊಂಬೆ. ಮಣ್ಣಿಂದ ಮಾಡ್ಯಾರೆ ಕಾಣುತ್ತೆ, ಬೆಂಕಿಯನ್ನ ಸುಟ್ಟ್ಯಾರೆ, ನೀರು ಹಾಕಿ ಜೇಡಿ ಮಣ್ಣಿಂದ ಕಲಸಿ ಇದನ್ನ ಮಾಡಿದ್ದಾರೆ, ಕಾಣುತ್ತಾ ಇಲ್ವಾ? ಗೊತ್ತಾಗುತ್ತಾ ಇಲ್ವಾ? ಇದು ಮೂರ್ತ. ಆದರೆ ಅದು ಓಡಾಡತ್ತ, ಕಣ್ಣು ಬಿಡಿಸತ್ತ, ಕಬಾಳ ಹೊಡೆಯತ್ತ, ಏನು ಮಾಡ್ತದೆ? ಯಾಕೆ? ಏಕೆಂದ್ರೆ ಅದರೊಳಗಡೆ ಅಲ್ಲಿರ್ತಕ್ಕಂತ ಸ್ಪೇಸ್ ಇಲ್ಲ. ಮಣ್ಣಿನ ಮುಂದೆ ಅದು ಸ್ಪೇಸ್ ಅಂದ್ರೆ ಜಾಗ, ಆಕಾಶಗಳು. ಜೊತೆಗೆ ವಾಯು ಇಲ್ಲ ಅಂದ್ರೆ ಪ್ರಾಣ ಇಲ್ಲ. ಪ್ರಾಣ ಪ್ರತಿಷ್ಠಾಪನೆ ಆದ ತಕ್ಷಣ ಅದೆರಡನ್ನು ಸೇರಿಸಿ ವಾಯುವನ್ನು ಆಕಾಶವನ್ನು ಸೇರಿಸಿ ಅಮೂರ್ತ ಭಾಗ ಅಂತ ಕರೀತಾರೆ. ಅಧ್ಯಾತ್ಮದ ಪರಿಚಯ ಸುಮ್ಮನೆ ಕೆಳಗಡೆಯಿಂದ ಎಲಿಮೆಂಟ್ರಿಯಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಮೂರ್ತವಾದ ವಾಯುವು ಮತ್ತು ಆಕಾಶವು ಈ ಮೂರ್ತ ಭಾಗಗಳು ಸೇರಿ ಬಿಟ್ಟರೆ ನಿಮಗೆ ಪಿಂಡಾಟ ಬ್ರಹ್ಮಾಂಡ ಗೊತ್ತಾನೆ. ನಾವೆಲ್ಲ ಮಗುವಾಗಿ ಹುಟ್ಟಿದ್ದೀವಿ, ಹುಟ್ಟಿದ ತಕ್ಷಣ ನಮಗೆ ಮೂರ್ತವಾಗುತ್ತೆ, ಮಗು ಹುಟ್ಟು ಮಗು ಹುಟ್ಟು ಅಂತ ಬೇರೆಯವ್ರು ಹೇಳ್ತಾ ಇದ್ದಾರೆ. ಮಗು ಹುಟ್ಟಿತು, ಚಲನೆಯೂ ಇದೆ, ಅಮೂರ್ತವಾಗಿರುವುದು ಮೂರ್ತದಲ್ಲಿದೆ, ನಾಮ ಇಡ್ತಾರೆ. ಮಗು ಹುಟ್ಟಿದ ತಕ್ಷಣ ಉಸಾಡದೇ ಇದ್ರೆ, ಗಾಳಿ ಇಲ್ಲದೆ ಇದ್ರೆ ಸೂತ್ರ ಇಲ್ಲ, ಸೂತ್ರಾತ್ಮ ಇಲ್ಲ. ಪ್ರಾಣವನ್ನು ಸೂತ್ರಾತ್ಮ ಅಂತ ಕರೀತಾರೆ, ಅದೇ ಯೋಚನೆ ಮಾಡಿ. ಹಾಗಾದ್ರೆ ಈ ಮನುಷ್ಯನ ಶರೀರ ಇದೆಯಲ್ಲ, ಅಂದ್ರೆ ನಿಮ್ ನಿಮ್ದೇ ನೋಡ್ಕೊಳ್ಳಿ, ಬ್ರಹ್ಮಾಂಡ ಇದೆಯಲ್ಲ, ಇದರಲ್ಲಿ ಏನೇನಿದೆ? ಮೂರ್ತವಾಗೂ ಇದೆ, ಕಾಣುತ್ತಿರುವುದು ಇದೆ, ಅದಲ್ವ? ಮಣ್ಣಿನ ಭಾಗ ಇದೆ, ನೀರಿನ ಭಾಗ ಇದೆ, ಬೆಂಕಿಯ ಭಾಗ ಇದೆ. ಬೆಂಕಿ ಭಾಗ ಹೇಗಿದೆ? ಮುಟ್ಕೊಂಡು ನೋಡ್ಕೊಳ್ಳಿ, ಬೆಚ್ಚಗಿದಿರಲ್ವ? ತಣ್ಣಗಾಗುತ್ತೆ ಅಂತ ಇಟ್ಕೊಳ್ಳಿ, ಮುಟ್ಕೊಂಡು ನೋಡಿ ತಣ್ಣಗಿದಿರ ಏನಂತರ್ಥ? ಇಲ್ಲ ಅಂತ, ಅದಲ್ವ? ಸೊ 75% ನೀರಿದೆ, ನೀರಿದ್ದೇ ಇದೆ, ಗಂಧ ಇದೆ, ನಮ್ಮ ವಾಸನೆ ಇದೆ, ಮಣ್ಣಿನ ವಾಸನೆ ಇದೆ, ಅದರಿಂದ ಇದು ಬೊಂಬೆ ಇದೆ. ಸೊ ಮೂರ್ತವು ಅಮೂರ್ತವು ಸೇರಿ ಆಗಿರುವ ಇದು, ಜೊತೆಗೆ ನಮಗೆ ಇಲ್ಲಿ ಓಜಸ್ಸು ತೇಜಸ್ಸು ಎಂಬತಕ್ಕಂಥದ್ದು ಪ್ರಾಕಾರಗಳಿದೆ. ಇದು ನಿಜವಾಗಿರತಕ್ಕಂಥ ತತ್ವ ವಿಚಾರದ ಮೊದಲನೆಯ ಭಾಗ, ಮೊದಲನೆಯ ಹೆಜ್ಜೆ. ಅದರಿಂದ ನಮ್ಗೆ ಅರ್ಥ ಆಗುತ್ತೆ, ಅರ್ಥ ಆಗಿದ್ದೊಳಗೆ ಹೀಗೀಗೆ ಇರಬಹುದು ಅಂತ ಊಹೆ ಮಾಡ್ತೀವಿ, ಅನುಮಾನವನ್ನ ಇಟ್ಕೊಳ್ತೀವಿ. ಅದರಿಂದ ನಾವು ಇವರು ನಮ್ಮ ತಂದೆ ತಾಯಿ, ಇವರು ನಮ್ಮ ಜೊತೆಯಲ್ಲಿ ಹುಟ್ಟಿದವರು, ಇದರಿಂದ ನನಗೆ ಸುಖ, ಇದರಿಂದ ದುಃಖ ಅನ್ನೋದನ್ನ ನಾವು ಕಂಡುಕೊಳ್ಳುವ ಪ್ರಯತ್ನದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನವೇ ಪುರುಷ ಅರ್ಥ, ಪುರುಷ ಪ್ರಯತ್ನ, ಪುರುಷ ಅರ್ಥ. ಇದು ನನಗೆ ಬೇಕು, ಇದರಿಂದ ನನ್ನ ಸುಖ ಇದೆ ಅಂತ ಇದೀವಲ್ಲ, ಈ ಸುಖದ ಪರಿಕಲ್ಪನೆ ನಮಗೆ ಬಂದಿರುವುದು ನಾನು ನನ್ನದು ಅನ್ನುವುದರಿಂದ. ನಾನು ಅನ್ನುವ ಈ ಶರೀರಕ್ಕೆ ಯಾವ ಯಾವ ಬೇಕುಗಳು ಬೇಡಗಳು ಇರುತ್ತವೆಯೋ, ಆಗ ನಿಮಗೆ ಎಲ್ಲಿಯವರೆಗೆ ಬೇಕು ಬೇಡಗಳ ವ್ಯತ್ಯಾಸ ಅಂತರ ತಿಳಿಯುವುದಿಲ್ಲವೋ ಅಲ್ಲಿಯವರೆಗೂ ಮೋಹದಿಂದ ಕೂಡಿರುತ್ತಾನೆ. ಬೇಕುಗಳು ಬೇಡವಾದಾಗ, ಬೇಡವಾದದ್ದೆಲ್ಲವೂ ಬೇಕವಾದಾಗ ಸಂಸಾರವು ಉತ್ಪತ್ತಿಯಾಗುತ್ತದೆ. ಸಂಸಾರ ಅಂದ್ರೆ ಬೇರೆ ಏನಲ್ಲ, ಸರತಿ ಇದೆ ಸಂಸಾರ. ಸರತಿ ಅಂದ್ರೆ ಕ್ಯೂ, ಕ್ಯೂ ಅಂತ ಹುಟ್ಟಿದ ತಕ್ಷಣವೇ ಮನುಷ್ಯನ ಭೌತ ಶರೀರ ಒಂದು ಕ್ಯೂ ನಲ್ಲಿ ನಿಂತ್ಕೊಳ್ಳುತ್ತೆ. ಯಾವುದು ಕ್ಯೂ? ಸಾವಿನ ಕ್ಯೂ, ಪಂಕ್ತಿ. ಹೋದ್ರೆ ದೇವಸ್ಥಾನಕ್ಕೆ ಹೋದ್ರೆ ಮಂಗಳಾರತಿ ನೋಡೋಕೆ ಮುಂಚೆ ಪಂಕ್ತಿ
ಟವಲ್ ಹಾಕ್ತೀವಲ್ಲ ಗೋಡೆ ಗೋಡೆ ಹೊರಗೆ ಕುತ್ಕೋಬೇಕು, ಬಾಳೆಯಲ್ಲಿ ಹೊರತೋಯ್ಕೋ, ಫಸ್ಟ್ ನಮ್ಗೆ ಬರ್ಲೆ ಕುತ್ಕೊಂಡ್ತೀವಲ್ಲ, ಅದೆಲ್ಲ ಏನು ಪಂಕ್ತಿ ಅಲ್ಲೆಲ್ಲ ಪಂಕ್ತಿಯಲ್ಲಿ ಭೇದ ಇದೆ. ಅದಲ್ಲ ಅಭೇದವಾದದ್ದು ಅಪಂಕ್ತಿಯಲ್ಲಿ, ಪಂಕ್ತಿ ಇರೋದಿಲ್ಲ ಅಲ್ಲಿ, ಅದಲ್ವಾ. ಸೊ ನಿತ್ಯಾನಿತ್ಯ ವಸ್ತು ವಿವೇಕವನ್ನ ನಾವು ವಿವೇಕ ಚೂಡಾವಣೆಯಲ್ಲಿ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಇದೆಲ್ಲವನ್ನೂ ನಿಜವಾಗ್ಲೂ ಇರ್ತಕ್ಕಂಥ ಚೈತನ್ಯಕ್ಕೆ ಹುಟ್ಟಾಗಲಿ ಸಾವಾಗಲಿ ಇರುವುದಿಲ್ಲ. ಆ ಹುಟ್ಟುಗಳು ಸಾವುಗಳು ಇರುವುದು ಏನಂತ ಕರೀತಾರೆ ಓದ್ನಲ್ಲ ನೋಡಿ, ಪ್ರೇತ ಪ್ರಯಾಣ ಕಥೆ ಎಂತಿರ್ದೊಡೆ. ಪ್ರೇತ ಪ್ರಯಾಣದ ಕತೆ, ಪ್ರೇತ ಪ್ರಯಾಣದ ಕತೆ. ಪ್ರೇತ ಯಾರಿಲ್ಲ, ಪ್ರೇತ ಅಲ್ಲ. ಪ್ರೇತ ಅಂದ್ರೆ ನೀವು ಬದುಕಿರೋವರೆಗೂ ಏನನ್ನ ನೀವು ಹೆಚ್ಚಾಗಿ ಪ್ರೀತಿಸುತ್ತೀರೋ ಅದೇ ಪ್ರೇತ. ಅದಲ್ಲ ನೀವು ಯೋಚನೆ ಮಾಡಿ, ನಿಮಗೆ ಅತ್ಯಂತ ಪ್ರಿಯವಾದದ್ದೇನು? ನಮ್ಮ ನಮ್ಮ ಶರೀರ. ಅದಲ್ವ ನಾನು ನಾನು ಅನ್ನುವ ನನ್ನ ದೇಹದ ಅಭಿಮಾನದಿಂದಲೇ ಇದೇ ನಾನು ಅಂದುಕೊಂಡಿರುವುದರಿಂದಲೇ ಅದರ ಮೇಲೆ ನಮಗೆ ಬಹಳ ಪ್ರೀತಿ. ಅದಲ್ವ ಎಷ್ಟೇ ಪ್ರೀತಿಯಿಂದ ಇದನ್ನು ಬೆಳೆಸಿದರೂ ಇದೊಂದು ಪ್ರೇತ. ಪ್ರೇತ ಯಾವಾಗಲೂ ವಿಪರೀತ ಹೇಗಿರುತ್ತೆ ಹೇಳಿ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಮೈ ಮೇಲೆ ಬಂದ್ಬಿಡುತ್ತೆ. ಅದಲ್ವ ಕೆಲವರಲ್ಲಿ ಹೇಳ್ತಾ ಇಲ್ಲ, ಆಂಜನೇಯ ನಮ್ಮ ಮನೆಯವ್ರ ಮೇಲೆ ಬೇರೆ ಬರುತ್ತೆ. ಅದಲ್ವ ಬೆಂಗಳೂರಮ್ಮ ಬರುತ್ತೆ, ದುರ್ಗಾದೇವಿ ನಮ್ಮ ಇವ್ರ ಮೇಲೆ ಬರ್ತಾರೆ. ಇದೆಲ್ಲನೂ ಇದೆಯಲ್ಲ ಅತ್ಯಂತ ಅಪ್ಪಟ ಭ್ರಮೆ, ಸುಳ್ಳು. ನನ್ನ ದೃಷ್ಟಿಲಂತೂ ಸುಳ್ಳೆ, ಬೇಕಾದ ಭ್ರಮೆ ಅಂತ ಕರಿಬೋದು. ದೇವರಿಗೆ ಏನರು ಬಂದಿದೆ ನಿಮ್ಮ ಮೇಲೆ ಬರೋದು ಯೋಚನೆ ಮಾಡಿ. ಆಂಜನೇಯ ವೀಕ ನಿಮ್ಮ ಮೇಲೆ ಬರುತ್ತೆ, ಆಂಜನೇಯ ಬಲಶಾಲಿ, ಅತ್ಯಂತ ಭಕ್ತಿಯ ಪ್ರತೀಕ. ಹೌದಲ್ವ ಭಕ್ತಿಯ ಪ್ರಭು. ನಾರದನ್ ಬಿಟ್ರೆ ನಾ ಹೇಳ್ಬೇಕಾದ್ರೆ ನಾರದರ ಭಕ್ತಿ ಸೂತ್ರ ಬಿಟ್ರೆ ನಾರದರಿಗಿಂತ ಆಂಜನೇಯನನ್ನ ಪರಮ ಭಕ್ತ ಎಂದು ಹೇಳಲಾಗಿದೆ. ಅಲ್ಲ ಭಕ್ತಿಯ ಮಹಾಪೂರವೇ ಆಂಜನೇಯ ಮಾರುತಿ, ವೈರಾಗ್ಯದ ಮಹಾಮೂರ್ತಿಯೇ ಲಕ್ಷ್ಮಣ, ಶಾಂತಿಯ ಮಹಾಮೂರ್ತಿಯೇ ಸೀತೆ, ಆನಂದದ ಮಹಾಮೂರ್ತಿಯೇ ರಾಮ. ರಾಮ ಎಂದ್ರೆ ಆನಂದ, ಶಾಂತಿ ಅಂದ್ರೆ ವೈರಾಗ್ಯ ಅಂದ್ರೆ ಭಕ್ತಿ ಅಂದ್ರೆ ಅಷ್ಟ. ಈ ಮೂರು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆ ಮೂರು ತೆಗೆದು ಇಟ್ಟುಬಿಡಿ ಬೇರೆ ಕಡೆಗೆ. ಯಾಕೆಂದ್ರೆ ಮೂರ್ತಿ ಮೂರ್ತಿ ಮೂರು ಸಂಕೇತ ಮಾತ್ರ, ಸಂಕೇತವಾಗಿದೆ. ಐಡೆಂಟಿಫೈ ಯುವರ್ ಸೆಲ್ಫ್. ಪ್ರೀತಿ ಭಕ್ತಿ ಇದ್ರೆ ಏನು, ವೈರಾಗ್ಯ ಅಂದ್ರೆ ಇದೆಲ್ಲನೂ ಮುಂದೆ ಅಲ್ಲಲ್ಲಲ್ಲೇ ಏನು ನಮ್ಮಲ್ಲಿದ್ರೆ ಅದು ನಾವಾಗುತ್ತೇವೆ ಎನ್ನುವುದನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ, ನೋಡೋಣ. ಆದ್ರಿಂದ ಈ ಪ್ರೇತ ಈ ಶರೀರ ಬಂದು ಹೋಗುವುದು ಇದೆಯಲ್ಲ, ಈ ಶರೀರದ ಕಥೆ ಮುಗಿಯೋದೇ ಇಲ್ಲ. ಅದಲ್ಲಂದ್ರೆ ಯೋಚನೆ ಮಾಡಿ, ಮನುಷ್ಯನು ಮೊದಲು ಹುಟ್ಟಿದ್ದ ಯಾವಾಗ, ಈ ಮನುಷ್ಯನ ಶರೀರವು ಮೊದಲು ಉತ್ಪತ್ತಿಯಾದದ್ದು ಯಾವಾಗ, ಕೊನೆ ಆಗುವುದು ಯಾವಾಗ, ಮಧ್ಯದಲ್ಲಿ ಇರತಕ್ಕಂಥ ಈ ಶರೀರಗಳಲ್ಲಿ ಇದು ನನ್ನ ಶರೀರ ಇದು ನನ್ನದು ಅಂತ ನಾನು ಅನ್ಕೊಳ್ತಾ ಇದ್ದೀನಲ್ಲ, ಇದಕ್ಕೆ ಆದಿಯೂ ಅಂತ್ಯವೂ ಇರುವುದರಿಂದ ಇದು ಯಾವಾಗಲೂ ಬಂದು ಹೋಗುವುದರಿಂದ ಇದನ್ನ ಡಿ ವಿ ಏನಂತ ಕರೆದ್ರು, ಪ್ರೇತಾತ್ಮ ಕಥೆ. ಈ ಕತೆ ಇರುವಾಗಲೂ ವ್ಯಥೆ, ಬರುವಾಗಲೂ ವ್ಯಥೆ, ಹೋಗುವಾಗಲೂ ಬೇರೆಯವರಿಗೆ ವ್ಯಥೆ. ಅದಲ್ವಾ ಹೋಗಲು ಹಣಬಿಟ್ಟ ಇವ್ರದೇಳಿ ಕತೆ, ಹುಡ್ಕೊಂಡು ಹೋಗ್ಬೇಕು ಹೀಗೆ ಮಾಡೋಕ್ಕಾಗಲ್ಲ ಅಂದ್ರೆ ಆರು ಗಂಟೆ ಒಳಗಡೆ ಸುಡ್ಬೇಕು ಅಥವಾ ಹುಡ್ಬೇಕು ಜಾಗ ಇಲ್ಲ ಅಂತಾರೆ. ಆಮೇಲೆ ಯಾರು ಏನಾರು ಅನ್ಕೋತಾರಲ್ಲ ಅಂತ ತಿಥಿ ಮಾಡ್ಬೇಕು, ವೈಕುಂಠ ಮಾಡ್ಬೇಕು, ಅದಕ್ಕೊಂದು ಖರ್ಚು, ನೆಂಟ್ರಿಷನ್ ಕರಿಬೇಕು, ಅವರೆಲ್ಲ ಏನಂತಾರೋ ಏನ್ ಕತೆಯೋ, ಸರಿಯಾಗಿ ಮಾಡಿಸಿಲ್ಲ ಅಂತಂತಾರೆ, ದೊಡ್ಡ ಜಾಗ ತಗೋಬೇಕು, ಈ ಹಾಳಾಗಲ್ಲ ಚಿಕ್ಕದು. ಎಷ್ಟೊಂದು ಹಂಚ್ಕೊಂಡ್ಬಿಟ್ಟಿದ್ದಾರೆ ಮನುಷ್ಯ ನೋಡಿ ತನ್ನದೇ. ಇದು ಪ್ರೇತಾತ್ಮ ಕತೆ, ಇದು ಇದಕ್ಕೆ ಕೊನೆ ಮೊದಲಿಲ್ಲ. ಅದಲ್ವ ಯಾರು ಇರುವಾಗ ಹೇಗಾದ್ರು ಮಾಡಲಿ ಏನಾದ್ರು ಮಾಡಲಿ, ಆಮೇಲೆ ದೊಡ್ಡದಾಗ ಫೋಟೋ ಹಾಕ್ಬೇಕು. ನಮ್ಮ ತಂದೆ ವೈಕುಂಠಕ್ಕೆ ಎಷ್ಟು ಖರ್ಚು ಮಾಡಿದಾಗ ಗೊತ್ತಾನೆ, ಆ 2 ಲಕ್ಷ 3 ಲಕ್ಷ ಅವರಿದ್ದಾಗ. ಅವ್ರಿಗೆ ಎಲ್ಲಿದ್ರು ಅವರು, ವೃದ್ಧಾಶ್ರಮದಲ್ಲಿ ಇದ್ರು, ಹತ್ಮೇಲೆ 2 ಲಕ್ಷ ಮಾಡಿದ್ವಿ, ಈಗ ಅದಕ್ಕೋಸ್ಕರ ದೊಡ್ಡ ಫೋಟೋ ಮಾಡಿಸಿಲ್ವಾ? ಅದಲ್ವ ಇದೆಲ್ಲ ಇದೆಲ್ಲ ಇದು ಯಾವಾಗಲೂ ಕೂಡ ನಾವು ಬದುಕಿರುವಾಗ ನಾವು ಹೇಗಿದ್ದೇವೆ, ಬೇರೆಯವರಿಗೆ ನಮ್ಮಿಂದ ಏನಾಗುತ್ತಿದೆ ಎಂಬುವ ಎಚ್ಚರ ಯಾರಿಗೆ ಇರುತ್ತದೆ ಅವನಿಗೆ ಆತ್ಮದರ್ಶನ ಸುಲಭ. ತನ್ನನ್ನ ತಾನು ನೋಡಿಕೊಳ್ಳಲು ದಿ ಮ್ಯಾನ್ ಹೂ ನೋಸ್ ನೋಸ್ ದಿ ವರ್ಲ್ಡ್ ಬೆಟರ್. ಯಾವ ಬರುವ ಜಗತ್ತನ್ನೇ ನೋಡ್ತೇನೆ ತಿದ್ದು ಬಿಡುತ್ತೇನೆ ಅಂತಕ್ಕಂಥ ಸಾಮಾಜಿಕ ಸುಧಾರಣೆಯ ಮಾತನಾಡ್ತಾ ಇರೋನು ಸ್ವ ಸುಧಾರಣೆಯಲ್ಲಿ ಎಂದಿಗೂ ವಿಫಲನಾಗಿ ಬಿಡುತ್ತಾನೆ. ಮಾಡಬೇಕು ಆಗಿರುವ ಬದುಕಿನಲ್ಲಿ ಮರ್ಮವನ್ನ ತಿಳಿಯುವ ಏನು ಇದೆ ಅದು ಪೂರ್ತಿಯಾಗಿರ್ತಕ್ಕಂಥ ಭಾವವನ್ನು ನಾವು ತಾಳಬೇಕು. ಅಂತ ಅರ್ಥ ಏನು ಅಂದ್ರೆ, ಬ್ರಾಹ್ಮಣ ಅನ್ನೋದು ಭಾವ, ಕ್ಷತ್ರಿಯ ಅನ್ನೋದು ಭಾವ, ಶೂದ್ರ ಅನ್ನೋದು ಭಾವ,
ವೈಶ್ಯಾಮದ ಭಾವ ಅದಷ್ಟು ನನ್ನಲ್ಲಿಯೇ ಪ್ರತಿಷ್ಠೆಯಾಗಿದೆ. ಯಾವಾಗ ಅದನ್ನು ಯಾವ ರೀತಿಯಲ್ಲಿ ನೋಡಬೇಕು ಅನ್ನುವ ಚಾತುರ್ಗುಣದ ವಿಚಾರವನ್ನು ಮುಂದೆ ನಾನು ನಿಮ್ಗೆ ಹೇಳ್ತೇನೆ. ಈಗಿನ ಈ ಪದ್ಯದಲ್ಲಿ ಈ ಪ್ರೇತಾತ್ಮದ ಕಥೆ ಇದೆಯಲ್ಲ, ಶರೀರಗಳು ಬರುತ್ತವೆ ಇರುತ್ತವೆ ಹೋಗುತ್ತದೆ, ಇದಕ್ಕೆ ಯಾವುದೇ ರೀತಿಯಾದ ಕಥೆ ಇರುವುದಿಲ್ಲ. ಕಥೆ ಇಲ್ಲದ ಯಾವುದೇ ಒಂದು ಮಂಗಳ ಕಾರ್ಯವಾಗಲಿ ಯಾವ್ದಾದ್ರೂ ಇದೆ, ವ್ಯಥೆಯು ಎಂದಿಗೂ ಇರುವುದಿಲ್ಲ. ಇಲ್ಲದೇ ಇರುವುದನ್ನು ನಾವು ಪಡುತ್ತಿರುವುದಾದರೆ ಅದು ನಮ್ಮ ಅಜ್ಞಾನದ ಸಂಕೇತ ಹೌದಲ್ವೋ? ಹೌದು, ಟಿವಿಲಿ ಹೇಳ್ತಾ ಇದ್ದಾರೆ, ಅದು ಸತ್ಯ ತಾನೇ. ಹುಟ್ಟಿದ ತಕ್ಷಣ ಈ ಶರೀರವು ಹೋಗಿ ಬಿಡುತ್ತದೆ ಎನ್ನುವುದು ಸತ್ಯನೋ ನಿತ್ಯನೋ? ನಿತ್ಯನೋ, ಸತ್ಯ ತಾನೇ. ಮತ್ತೆ ಈ ಸತ್ಯ ನಿತ್ಯವಾಗಿದೆಯೋ ಇಲ್ವೋ, ನಿರಂತರವಾಗಿದೆಯೋ ಇಲ್ವೋ? ಮತ್ತು ನನಗೇಕೆ ಭ್ರಮೆ? ಯಾವಾಗಲೂ ನಿರಂತರವಾಗಿ ಇರುತ್ತದೆ ಈ ಶರೀರ ಅಂತ ತಿಳಿದುಕೊಳ್ಳುವುದು ಅಜ್ಞಾನ ಹೌದಲ್ವೋ? ಸೊ ಧಾರ್ಯತೆ ಇಲ್ಲಿ ಧರ್ಮ. ಸೊ ಧರ್ಮ ಅಂದ್ರೆ ಧಾರಣೆ. ಈ ಶರೀರವು ನಾನು ಎಂದು ನಾನು ಧಾರಣೆ ಮಾಡಿರುವುದು ತಪ್ಪೋ ಸರಿಯೋ? ತಪ್ಪೋ. ಯಾಕೆ? ನಾನು ಇದು ಅನ್ನುವುದು ಸತ್ಯವಲ್ಲ, ಮಿಥ್ಯ. ಇದು ತಾತ್ಕಾಲಿಕವಾಗಿದೆ, ತಾತ್ಕಾಲಿಕವಾಗಿ ಇದೆ, ತಾತ್ಕಾಲಿಕವಾಗಿ ಬಂದಿದೆ, ತಾತ್ಕಾಲಿಕವಾಗಿ ಹೋಗಿದೆ. ಆದ್ದರಿಂದ ಮಾನವ ಶರೀರವನ್ನು ನಾವು ಈ ಶರೀರದಲ್ಲಿರುವ ಏನೆಂದು ತಿಳಿಯಬೇಕು? ಶರೀರಮಿದಂ ಖಲು ಧರ್ಮ ಸಾಧನಂ, ಕರ್ಮಕ್ಕಾಗಿ ಇದೆ, ಕರ್ಮವನ್ನು ಮಾಡಬೇಕು, ಚ್ಯುತಿ ಇಲ್ಲದಂತೆ ಮಾಡಬೇಕು, ನನ್ನ ಪಾಲಿಗೆ ಬಂದದ್ದನ್ನು ಕ್ರಿಯೆಯಾಗಿ ಕರ್ತವ್ಯವಾಗಿ ಮಾಡಬೇಕು. ಯಾವುದರಲ್ಲೂ ದೋಷಾರೋಪಣೆ ಮಾಡುವುದನ್ನು, ದೋಷವನ್ನು ಹೊರಿಸುವುದನ್ನು ಮಾಡಬಾರದು. ಏಕೆಂದರೆ ಸೃಷ್ಟಿ ಇರುವುದೇ ಹೀಗೆ, ಅದನ್ನು ಬದಲಾಯಿಸುವ ಯಾವುದೇ ಅರ್ಹತೆಯೂ, ಸ್ವತಂತ್ರತೆಯೂ, ಶಕ್ತಿಯೂ, ಸಾಮರ್ಥ್ಯವೂ ನಮಗೆ ಇರುವುದಿಲ್ಲ. ನೋಡಿ, ಕರೆಕ್ಟಾ? ಭಾಗವತದಲ್ಲಿ ಈ ಮಾತು ಬರ್ತೀನಿ, ನಾಲ್ಕನೇದನ್ನ ಹೇಳಿದ್ದೀಗ, ಇನ್ನೆರಡಿದೆ, ಆಗ ಆ ಶ್ಲೋಕಕ್ಕೆ ಇದನ್ನ ಹೇಳಿ. ಜಾತಿ ನೀತಿ ಸಮಾಜ ವರ್ಗ ಭೇದದಿನೇನು ಜಾತಿ ಇಲ್ಲ ನನಗೆ ಮಾಡ್ಕೋತೀವಿ. ನೋಡಿ, ನಮಗೆ ಭೇದ ಇರೋದ್ರಲ್ಲ. ಎಲ್ಲೇ ಈ ಪ್ರಪಂಚದಲ್ಲಿ ನಾನು ಬದುಕಿರುವಾಗ ನನ್ನಲ್ಲಿರುವುದು ಭೇದ ಬುದ್ಧಿ. ಏನು ಭೇದ ಬುದ್ಧಿ? ಜಾತಿ ನೀತಿ ಕುಲ ಗೋತ್ರ ಎಲ್ಲವೂ ನಾನು ಶ್ರೇಷ್ಠ, ನಾನು ಶ್ರೇಷ್ಠ ಅಂತ ತಲೆಗೆ ಬರ್ತಿದ್ದಾಗಿದೆ. ಬೇರೆಯವರೆಲ್ಲರೂ ಕನಿಷ್ಠ, ನಾನು ಬ್ರಾಹ್ಮಣ. ನೋಡಿ, ನಾನು ತಿಳಿದವನು, ನಾನು ಪ್ರಜ್ಞೆಗೊಳ್ಳವನು, ನಾನು ಬ್ರಹ್ಮಜ್ಞಾನಿ, ನಾನು ವಿಜ್ಞಾನಿ, ನಾನು ಗಣಿತದಲ್ಲಿ ವಿಜ್ಞಾನಿ, ನಾನು ಅಕ್ಷರವನ್ನು ಕಲಿತಿದ್ದೇನೆ, ನಾನು ಭಾಷಾಜ್ಞಾನಿ ಪಂಡಿತನಾಗಿದ್ದೇನೆ ಅಂತ ತಿಳ್ಕೊಳ್ಳೋದು ಇದೆಲ್ಲ ಇದೆಯಲ್ಲ, ಇದೆಲ್ಲವೋ ಪ್ರೇತಾತ್ಮನ ನಡೆಗೆ ಕತೆ. ಅದೆಲ್ಲ ಕತೆ ಮಾಡಿ. ಅದಕ್ಕೋಸ್ಕರ ಶಂಕರ ಭಗವತ್ಪಾದರು ನಾವೆಲ್ಲರೂ ಓಡಾಡುವ ಹೆಣಗಳು ಅಂತ ಕರೆದ್ರು. ನಮ್ಮ ಕಡೆ ಕರೆದೇ ಆಗ ಭಾಷೆಯಲ್ಲಿ ಓಡಾಡುವ ಹೆಣಗಳು. ಯಾಕೆಂದ್ರೆ ನಾನು ಜೀವಂತವಾಗಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ, ಆದ್ರೆ ಯಾವತ್ತೋ ಸತ್ತೋಗಿದ್ದೀನಿ ಅಂದ್ರೆ ಸತ್ತೋಗೋದಕ್ಕೆ ಅರ್ಹವಾಗಿದೆ ಶರೀರ ಅಂತ. ಶಿಥಿಲವಾದದ್ದನ್ನು ಶರೀರ ಅಂತ ಕರೀತಾರೆ, ಅದು ದಹನ ಯೋಗ್ಯವಾದದ್ದನ್ನು ದೇಹ ಅಂತ ಕರೀತಾರೆ. ಈ ದೇಹವು ದಹನಶೀಲವಾದದ್ದು, ಶಿಥಿಲವಾದಂಥದ್ದು. ಆದ್ದರಿಂದ ಇದು ಪಾರ್ಥಿವ ಶರೀರ. ಪಾರ್ಥಿವ ಶರೀರ ಅಂದರೆ ಮಣ್ಣಿಗೆ ಹೋಗತಕ್ಕಂಥದ್ದು ಅಂತ. ಪೃಥೆ, ಪೃಥ್ವಿಯ ಮಕ್ಕಳಾದ ನಾವೆಲ್ಲವೂ ಪಾರ್ಥ ಅಂದರೆ ಪಾರ್ಥಿವ ಶರೀರ. ಇದು ಮಣ್ಣಿನಿಂದ ದೇಹ ಅದಲ್ವ? ಈ ಕಾಯ ಎಲ್ಲ ಇರೋದು ಕೇವಲ ನಾಟಕಕ್ಕಾಗಿ ಬರತಕ್ಕಂಥ ವಿಚಾರ ಅನ್ನೋದನ್ನ ಡಿ ವಿ ಜಿಯವರು ಮುಂದೆ ಹೇಳ್ತಾ ಹೋಗ್ತಾರೆ. ಅದರಿಂದ ಇದೆಲ್ಲ ಹೇಳತಕ್ಕಂಥದ್ದಲ್ಲಿ ಕೊನೆಯಲ್ಲಿ ಹೇಳ್ಬಿಟ್ಟು, ಘಾತಿ ಇಲ್ಲ ಆತ್ಮಂಗೆ ಮನ್ಕೋತೀವಿ. ಇದಾವುದು ಆತ್ಮಕ್ಕೆ ಯಾವುದೇ ರೀತಿಯಾದ ಘಾತಿ ಇಲ್ಲ ಅಂದ್ರೆ ಭೇದವಿಲ್ಲ ಹೌದಲ್ವ? ನಾವೆಲ್ಲರೂ ಕೂಡ ಆತ್ಮದ ದೃಷ್ಟಿಯಿಂದ ಏಕಂ ಏವಂ ಅದ್ವಯಂ ಬ್ರಹ್ಮ ನೇಹ ನಾನಾರ್ಥ ಕಿಂಚನ. ಆದರೆ ಒಂದೊಂದು ಇಂದ್ರಿಯಗಳ ದೃಷ್ಟಿಯಿಂದ, ದೇಹದ ಹೆಸರಿನ ನಾಮದ ದೃಷ್ಟಿಯಿಂದ, ಜಾತಿಯ ದೃಷ್ಟಿಯಿಂದ ನಾವೇ ಮಾಡಿಕೊಂಡಿರತಕ್ಕಂಥ ವಿಂಗಡಣೆಗಳಿರುವುದರಿಂದ ಜಾತಿ ನೀತಿ ಕುಲಂ ಗೋತ್ರ ದೂರಲು ನಾಮ ರೂಪಗುಣಂ ದೋಷವರ್ಜಿತಂ. ಶಂಕರಾಚಾರ್ಯ ಶ್ಲೋಕ ಇದೆ, ನಾಮರೂಪಗುಣಂ ದೋಷವರ್ಜಿತಂ ವಿಷಯಾನುವರ್ತಿತಂ. ವಿಷಯದ ಅನುವರ್ತಿತ ಮಾಡಿದಾಗ ನಾವೆಲ್ಲ ಏನೋ ಬ್ರಹ್ಮತತ್ವಮಸಿ ಭಾವಯಾತ್ಮನಿ. ಬ್ರಹ್ಮತತ್ವ ಅಸಿ, ನೀನೇ ಆಗಿದ್ದೀಯೇ ಬಹು ತತ್ವಮಸಿ ತತ್ತದು ತ್ವಂ, ನೀನೇ ಅಸಿ ಆಗಿದ್ದೀಯೇ ಅನ್ನುವ ದರ್ಶನವನ್ನ ಶಂಕರ ಭಗವತ್ಪಾದರು ಆದಿಗುರುಗಳು ನಮಗೆ ವಾಕ್ಯದಿಂದ ಶ್ಲೋಕದಿಂದ ಕೊಟ್ಟಿದ್ದಾರೆ. ಅದನ್ನ ಅನುಸರಿಸಬೇಕು. ಯಾಕೆ ಅಂದ್ರೆ ನೀವು ಲೋಕದ ವ್ಯವಹಾರದಲ್ಲಿ ಹೇಗಿರ್ಬೇಕು ಹಾಗೆ ಇರಿ. ವ್ಯಾವಹಾರಿಕ ಸತ್ಯ, ಆದರೆ ವ್ಯಾವಹಾರಿಕ ಸತ್ಯ ಯಾವುದು? ಪಾರಮಾರ್ಥಿಕವಾಗಲಾರದು, ಪರಮಾರ್ಥವಾಗಲಾರದು. ವ್ಯವಹಾರದ ಸತ್ಯವನ್ನು ಇಟ್ಟುಕೊಂಡು ಅಂದರೆ ಈ ಪದಾರ್ಥ ಪ್ರಪಂಚದಲ್ಲಿ ಯಥಾರ್ಥ ಜ್ಞಾನವನ್ನು ಇಟ್ಟುಕೊಂಡು ಪರಮಾರ್ಥಕ್ಕೆ ಯೋಗ್ಯತೆಯನ್ನು ಗಳಿಸಬೇಕು, ಅದು ಸಂಸಾರ.
ಅದಲ್ವ? ಪ್ರೇತಾತ್ಮದಲ್ಲಿ ಜಿತಾತ್ಮನಾದವನು, ಯತೇಂದ್ರಿಯನಾದವನು ಪ್ರೇಯಸ್ಸನ್ನ ಬಿಟ್ಟು ಶ್ರೇಯಸ್ಸಿನ ಮಾರ್ಗಕ್ಕೆ, ಆತ್ಮಚಿಂತನೆಗೆ, ಆತ್ಮಜ್ಞಾನಕ್ಕೆ, ಆತ್ಮಜ್ಞಾನದ ಪ್ರಾಪ್ತಿಗೆ, ಆತ್ಮಜ್ಞಾನದ ಪ್ರಾಪ್ತಿಯಾದ ಮುಕ್ತಿಗೆ, ಮುಕ್ತಿಗೆ ಸ್ವರೂಪ ಶಾಂತಿ ರೂಪವಾಗಿರತಕ್ಕಂಥ ಸಮಾಧಾನಕ್ಕೆ, ಆ ನಿಲ್ದಾಣಕ್ಕೆ ತಲುಪುವ ಮಾರ್ಗವೇ ಮಾನವ ಜೀವನ. ನಾವು ಯಾತಕ್ಕೆ ಮಾನವರಾಗಿ ಜನ್ಮ ತಾಳಿದ್ದೇವೆ? ಯಾತಕ್ಕಾಗಿ ನಮ್ಗೆ ಮನುಷ್ಯ ಶರೀರ ಇದೆ? ಯಾವ ವ್ಯವಹಾರಕ್ಕಾಗಿ ವ್ಯವಹಾರ ಇದೆಯೋ, ವ್ಯವಹಾರ ಮಾಡ್ತಾ ಇರೋದು ಯಾವುದು? ಪ್ರೇತಾತ್ಮ ಆಗಿರೋ ಶರೀರಕ್ಕೆ ಬೇಕಾಗಿರುವುದು. ಸೊ ಅದರಿಂದ ನಾವು ನೋಡ್ತಾ ಇರತಕ್ಕಂಥ ಭೌತಿಕ ಪ್ರಪಂಚ ಏನಿದೆ, ಇದು ವ್ಯವಹಾರವನ್ನು ನೋಡಲು, ಎಲ್ಲವನ್ನ ತಿಳಿಸಿಕೊಡಲು. ನೀವೇನಾದ್ರೂ ತಿರುಪ್ತಿ ಹೋದ್ರೆ ಬ್ರಹ್ಮೋತ್ಸವ ನೋಡೋದು, ನಿಮ್ಮಲ್ಲಿ ತುಂಬಾ ಜನ ನೋಡಿದ್ದೀರಲ್ವಾ, ನೋಡಿರ್ತಾನೆ ಬ್ರಹ್ಮೋತ್ಸವ. ಬ್ರಹ್ಮೋತ್ಸವ ಬರುವ ಮೊದಲು ಒಂದು ಉತ್ಸವ ಬರುತ್ತೆ, ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಟೈಮ್ ಹೋದ್ರೆ. ಆ ತೇರಿನಲ್ಲಿ, ಆ ರಥದಲ್ಲಿ ಮಧ್ಯದಲ್ಲಿ ಏನೂ ಇರಲ್ಲ, ಖಾಲಿ ಇರುತ್ತೆ, ಅದು ಮುಂದೆ ಹೊರಟೋಗುತ್ತೆ. ಅದು ಹೋಗೋದ ಮೇಲೆ ಶ್ರೀನಿವಾಸನನ್ನ ಒಂದು ವಿಗ್ರಹ ಇರೋದು ಆಮೇಲೆ ಬರುತ್ತದೆ. ಹೌದಲ್ವ? ಮೊದಲು ಹಾಗಾಗಿ ಹೋಯ್ತಲ್ಲ, ಖಾಲಿ ಇತ್ತಲ್ಲ ಏನದು, ಅದು ನಿಜವಾದ ಬ್ರಹ್ಮೋತ್ಸವ. ಅದಕ್ಕೆ ಯಾವುದೇ ರೀತಿಯಾದ ಅಲಂಕಾರ ಇರುವುದಿಲ್ಲ. ಈ ಶರೀರದ, ಇಂದ್ರಿಯಗಳ, ಮನಸ್ಸಿನ, ಬುದ್ಧಿಯ, ಚಿತ್ತದ, ಅಹಂಕಾರದ ವಿಷಯಗಳ, ಮನೆಯ, ದುಃಖದ ದೋಷಗಳು ಯಾವುದೋ ಇರುವುದಿಲ್ಲ. ಅದಲ್ವ? ನಿರಾಕಾರ, ನಿರ್ವಿಕಾರ, ನಿರ್ಗುಣ ಪರಬ್ರಹ್ಮ ತತ್ವವನ್ನು ತಿಳಿಸುವುದಕ್ಕೆ ಮೊದಲು ಮುಂದೆ ಬರುವ ಬಹುದೊಡ್ಡದಾದದ್ದು ನಿಜವಾದ ಬ್ರಹ್ಮರಥ, ಅದು ಬ್ರಹ್ಮೋತ್ಸವ. ಹಿಂದೆ ಬರುವುದು ಅಲ್ಲಿ ಕೂರ್ತಕ್ಕಂಥ ಮೂರ್ತ ರೂಪದಲ್ಲಿರ್ತಕ್ಕಂಥ ಜಗತ್ತಿನ ವಿಸ್ತಾರ, ನಾಮರೂಪಾತ್ಮಕವಾಗಿರತಕ್ಕಂಥ ಪ್ರಪಂಚವನ್ನು ಸಂಕೇತವಾಗಿ ತೋರಿಸತಕ್ಕಂಥ ಉತ್ಸವ ಅದಾಗಿರುತ್ತೆ. ಅದನ್ನು ನೀವು ತಿರುಪ್ತಿನಲ್ಲಿ ನೋಡಬಹುದು. ಹಾಗೆ ತಿರುಪ್ತಿಗೆ ಆಗಾಗ ಒಂದು ಉದಾಹರಣೆ ಕೊಡ್ತೀನಿ, ಏನಿರುತ್ತೆ ನೋಡೋಣ. ಶೂನ್ಯವೆಲ್ಲವುಂಬೊಡಂತೆನಿಸುವುದೇನು, ಅನ್ಯವಿಲ್ಲೆನು ಅರಿವದೊಂದಿರ್ಪುದಂತೆ, ಚಿನ್ಮಯವನದಲ್ಲಿ ನೀನ್ ಸತ್ಯವೆಂದಾಶ್ರಯಿಸು, ಶೂನ್ಯವಾದವೇ ಶೂನ್ಯ ಮಂಕುತಿಮ್ಮ. ಸೊ ಬೌದ್ಧ ಬುದ್ಧ ತತ್ವವನ್ನ ಖಂಡಿಸಿ ಕೆಲವು ಮಾತನ್ನ ಇಲ್ಲಿ ಹೇಳಲಾಗಿದೆ. ಬುದ್ಧನಲ್ಲ ಅರ್ಥ ಏನು ಅಂದ್ರೆ, ಜಗತ್ತೆಲ್ಲವೂ ಶೂನ್ಯ. ಬುದ್ಧವಾದ ಏನು? ಬದುಕುವಾದದ್ದು ಜಗತ್ತೆಲ್ಲವೂ ಶೂನ್ಯ, ಏನೂ ಇಲ್ಲ ಅಂತ ವಾದ. ಆದರೆ ನಮ್ಮಲ್ಲಿ ವೇದಾಂತದಲ್ಲಿ, ನಮ್ಮ ಧರ್ಮದಲ್ಲಿ, ಸನಾತನ ಧರ್ಮವಾಗಿರ್ತಕ್ಕಂಥ ವೇದ ಧರ್ಮದಲ್ಲಿ ಒಂದು ಮಾತಿದೆ, ಜಗತ್ತೆಲ್ಲವನ್ನ ಶೂನ್ಯ ಅಂತ ಕರಿಬೇಡ. ಜಗತ್ತನ್ನು ಏನಂತ ಕರಿಬೇಕು? ಪೂರ್ಣ. ಏಕೆಂದರೆ ಶೂನ್ಯವನ್ನು ತಿಳಿದುಕೊಂಡು ಇದು ಶೂನ್ಯ ಎಂದು ಹೇಳುವ ನೀನಿದ್ದೇ ಅಲ್ಲ. ನೀನು ಜ್ಞಾನಪೂರ್ಣನಲ್ಲದೆ ಇದ್ದರೆ ಶೂನ್ಯವು ಶೂನ್ಯ ಎಂದು ಹೇಗೆ ಗೊತ್ತಾಗುತ್ತದೆ? ಈಗ ನೀವೆಲ್ಲರೂ ಶಂಕರ ಭಗವತ್ಪಾದರಿಗೆ ಚಪಳ ಹಿಡಿದ, ಏಕೆಂದರೆ ಶೂನ್ಯವನ್ನು ಪೂರ್ಣ ಎಂದು ಮೊದಲು ಕರೆದವರು ಇಡೀ ಪ್ರಪಂಚದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು. ಪೂರ್ಣ ಮನಃ ಪೂರ್ಣವಿದಂ ಪೂರ್ಣ ಪೂರ್ಣಮದಚ್ಚತೆ. ಅದಕ್ಕೋಸ್ಕರನೇ ನಮ್ಮಲ್ಲಿ ಒಂದು ಸನ್ಯಾಸ ಭಾವ ಇದೆ, ಒಂದು ಸಂಸಾರಿ ಭಾವ ಇದೆ. ನೇತಿ ನೇತಿ ನೇತಿ, ನೀನು ಇದಲ್ಲ 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 ಇದಲ್ಲ, ಏನು ನೀನು ಬೇರೆ ಇದ್ದೀಯೇ ಪರಮಾತ್ಮನಾದವನು. ಅಸ್ತಿ ಕಶ್ಚಿತ್ ಸ್ವಯಂ ತಿಷ್ಠತಿ ಅಹಂ ಪ್ರತ್ಯಯ ಲಂಬನ ಅವಸ್ಥಾತ್ರಿಯ ಸಾಕ್ಷಿ ಸನ್ ಪಂಚಕೋಶ ವಿಲಕ್ಷಣ ಶಂಕರಾಚಾರ್ಯ ಶ್ಲೋಕ. ಅದು ನೇತಿ ನೇತಿ, ನೀನು ಇದಲ್ಲ ಇದಲ್ಲ, ನೀನು ಶರೀರ ನೀನಲ್ಲ, ಮನಸ್ಸು ನೀನಲ್ಲ, ಬುದ್ಧಿ ನೀನಲ್ಲ, ಚಿತ್ತ ನೀನಲ್ಲ, ಅಹಂಕಾರ ನೀನಲ್ಲ, ಹೊರಗಿನ ಸೃಷ್ಟಿ ಸ್ಥಿತಿ ಲಯ ಯಾವುದು ನೀನಲ್ಲ, ಪ್ರಕೃತಿ ನೀನಲ್ಲ, ಗುಣಗಳು ನೀನಲ್ಲ, ಗುಣಾತೀತನಾಗಿರುವವನು ನೀನು. ಅದೇ ರೀತಿ ಎಲ್ಲವನ್ನು ಮೇರಿದವನು ನೀನು. ಅಂದ್ರೆ ಇದಾವುದಕ್ಕೂ ನಿನಗೂ ಯಾವ ಸಂಬಂಧವೂ ಇಲ್ಲ. ನಿನ್ನಿಂದಲೇ ಇದೆಲ್ಲವೂ ಬಂದಿದ್ದರು, ಇದಾವುದು ನಿನ್ನನ್ನು ಬಾಧಿಸಲಾರದು, ಬಂಧಿಸಲಾರದು ಅನ್ನೋದು ಸನ್ಯಾಸ ಭಾವ. ಸಂಘ ನ್ಯಾಸ, ಸನ್ಯಾಸ ಅಂದ್ರೆ ಏನು? ಸಂಘ ನ್ಯಾಸ, ನ್ಯಾಸ ಅಂದ್ರೆ ಬಿಡೋದು, ಸಂಘ ಅಂದ್ರೆ ಸಂಘ ಆಸೆ ಬಿಡುವುದು. ಸಂಘದ ಆಸೆ ಅಂದ್ರೆ ಏನರ್ಥ? ನಮ್ಗೆ ಯಾವುದು ಸಂಘ ಇದೆ? ಸಂಘದ ಯಾವ್ದು? ಶರೀರದ ಸಂಘ, ಮನಸ್ಸಿನ ಸಂಘ, ಅಹಂಕಾರದ ಸಂಘ, ವ್ಯಕ್ತಿ ಭಕ್ತಿ ವಿಚಾರಗಳ ಸಂಘ, ನಾನು ನಾನು ನಂದನನ್ನು ಅಹಂಕಾರ ಮಮಕಾರಗಳ ಸಂಘ. ನೀವು ಸಾಯಬಾರದು, ಈ ಸಂಘ ಸಾಯ್ಬೇಕು. ಅದಾದ್ರೆ ಸನ್ಯಾಸ ಕಷ್ಟ ಅಲ್ವ? ಅದು ಸಾಯೋಲ್ಲ ಅನ್ನೋದು ಸಹಜವಾದದ್ದು, ಸತ್ಯವಾದದ್ದು. ಆದರೆ ಸತ್ಯವಾದದ್ದು ಸಹಜ, ಹೌದಲ್ವ? ಸಹಜವೂ ಸತ್ಯತವೋ, ಸತ್ಯವೂ ಸಹಜವೋ ನೋಡಿ, ಸಹಜವಾಗಿ ನಮ್ಗೆ ಬರಬೇಕು. ಮಾನವ ಜನ್ಮದಲ್ಲಿ ಆ ಕಡೆ ದೃಷ್ಟಿಯನ್ನು ನಡೆಸಬೇಕು. ಆದ್ದರಿಂದ ಪುಣ್ಯಾತ್ಮರೇ
ನೀವೆಲ್ಲರೂ ಕೂಡ ಮನುಷ್ಯರು ಅಂತ ನಾನು ಭಾವಿಸ್ತೀನಿ. ಆದ್ರಿಂದ ನಿಮ್ಗೆ ಅರ್ಥ ಆಗತ್ತೆ ಅಂತ ನಾನು ಗೊತ್ತಿದೆ. ನನಗೆ ಅರ್ಥವಾದರೂ ಆಗಾಗ್ಗೆ ಭ್ರಮೆ ಉಂಟಾಗುವುದು ಅತ್ಯಂತ ಸಹಜ, ಆದರೆ ಸತ್ಯವಲ್ಲ. ನೀವು ಏನನ್ನ ನೋಡುತ್ತಿದ್ದೀರೋ, ಏನನ್ನ ಅನುಭವಿಸುತ್ತಿದ್ದೀರೋ, ಏನೇನು ವಿಕಾರಗಳಿದೆಯೋ, ಇದಾವುದು ನಿಜವಾಗಲೋ ಸತ್ಯವಾದದ್ದಲ್ಲ, ನಿತ್ಯವಾದದ್ದಲ್ಲ, ನಿರಂತರವಾದದ್ದಲ್ಲ. ಹೀಗೆಂದು ನಿಮಗೆ ಬರತಕ್ಕಂಥ ಜ್ಞಾನವು ನಿತ್ಯವಾದದ್ದು, ನಿರಂತರವಾದದ್ದು, ಸತ್ಯವಾದದ್ದು. ಸೊ ವಿಪ್ರಂ ಯಾರಾದ್ರೂ ಏನಾದ್ರೂ ಹೇಳಿ, ಗ್ರಂಥಗಳಿರಲಿ ಏನಾದಿರಲಿ, ಓದುವಾಗ ನಿಮ್ಗೆ ಆಗತಕ್ಕಂಥ ಒಳಗಿನ ಅನುಭವ ಏನಿದೆ, ಅನುಭೂತಿ ಏನಿದೆ, ಅದು ನಿಜವಾದ ನಿಮ್ಮ ಸತ್ಯದರ್ಶನ. ಈಗ ನೇತಿ ನೇತಿ ಆಯ್ತು. ಈಗ ಭಕ್ತಿ ಮಾರ್ಗದಲ್ಲಿ ಇರ್ತಕ್ಕಂಥ ನಮ್ಗೆ ಹಿಂಗೆಲ್ಲಾದ್ರೂ ಅರ್ಥ ಆಗಲಾದ ಅಂತಂದ್ರೆ, ಇದಲ್ಲ ಇದಲ್ಲ ಅಂದ್ರೆ ಏನು ಅಂದ್ರೆ, ಇದಲ್ಲ ಇದಲ್ಲ ಅಂತ ಎಲ್ಲವನ್ನ ತಿರಸ್ಕರಿಸಿ ಬಿಟ್ಟ ಮೇಲೆ ತಿರಸ್ಕರಿಸಿದವ್ರು ಯಾರು? ಆ ನಾವು ಅನ್ನುವ ಆ ತತ್ವ ಉಳಿದಿದೆಯಲ್ಲ, ಅದನ್ನ ನೀವು ತಿರಸ್ಕರಿಸಲಾಗುವುದಲ್ಲ. ಗೊತ್ತಾನೆ, ನಾನು ಅದಲ್ಲ ಎಂದು ಬಿಟ್ಟರು, ನಾನು ಅದಲ್ಲ ಎಂದು ಹೇಳುವ ತಿರಸ್ಕರಿಸುವ ನಾನು ಇದ್ದೇ ಇರುತ್ತೇನೆ. ಅದು ಯಾವ ರೂಪದಲ್ಲಿ ಇರುತ್ತೇನೆ? ಜ್ಞಾನ ರೂಪದಲ್ಲಿ ಇರುತ್ತೇನೆ, ಪ್ರಜ್ಞಾ ರೂಪದಲ್ಲಿ ಇರುತ್ತೇನೆ. ಹಾಗೆ ನಾನು ನಾನು ಅನ್ನುವ ಶರೀರಗಳನ್ನು ಬಿಟ್ಟು ನಾನು ನಾನು ಅನ್ನುವ ಪರಮ ತತ್ವವನ್ನು ನಾನು ಎಂದು ಅರಿಯತಕ್ಕದ್ದೇ ಪರಿಪೂರ್ಣವಾದ ಅಧ್ಯಾತ್ಮ ಮಾರ್ಗ. ಇದನ್ನೇ ನಾವು ತಿಳಿದುಕೊಳ್ಳಬೇಕಾದ ಸತ್ಯ ಮಾರ್ಗ. ಅದೇ ನಾನು ಅನ್ಬೇಕಾದ್ರೆ ಅದರಿಂದ ನಮ್ಗೆ ಅದ ಅರ್ಧ ಅನುಸಂಧಾನ ಮಾಡುವಾಗ ಏನೇನ್ ಬೇಕು? ಅಸ್ಥಿ 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 ನೋಡಿ, ಇದು ನೀನು, ಇದು ನೀನು, ಇದು ನೀನು, ಪುಟ್ಟ ಬಗು ನೀನಯ್ಯ. ಸಂಕೇತವಾಗಿರುವ ಕೃಷ್ಣ ರಾಮ ಚಂದ್ರ ಎಲ್ಲರೂ ನೀನೇ, ಹನುಮನು ನೀನೇ, ಹೆಂಡತಿಯು ನೀನೇ, ಗಂಡನು ನೀನೇ. ಹೊದಲ್ವ ಮಗು ದೇವರಂತೆ, ತಂದೆ ತಾಯಿಗಳು ದೇವರಂತೆ, ಹೊದಲ್ವ ಆಚಾರ್ಯ ಗುರುಗಳು ದೇವರಂತೆ, ಪುಸ್ತಕ ಗ್ರಂಥ ಒಂದು ಪೇಪರ್ ಕಾಲಿಗೆ ತಗೊಳ್ಳೋದು ಕಣ್ಣು ಕೂತ್ಕೋತೀವಿ. ಯಾಕೆ? ಎಲ್ಲರಲ್ಲೂ ಎಲ್ಲವನ್ನೂ ಭಗವಂತನ ದೃಷ್ಟಿಯಲ್ಲಿ ನೋಡತಕ್ಕಂಥ ಭಾವವು ಕೂಡ ಭಗವದ್ ಭಾವವೇ. ಭಾವದಿಂದ ಭಗವಂತ, ಏಕೆಂದರೆ ಆ ಪರಿಪೂರ್ಣವಾಗಿರುವ ತತ್ವ ಪರಬ್ರಹ್ಮ ವಸ್ತು ಏನಿದೆ ಅದರ ವಿಸ್ತಾರವೇ ಪರಿಪೂರ್ಣವಲ್ಲದ, ಸದಾ ಬದಲಾಗುತ್ತಿರುವ, ಅನಿತ್ಯವಾಗಿರುವ ಈ ಜಗತ್ತೇನಿದೆ, ಇದು ಭಗವಂತನ ಪರಿಪೂರ್ಣವಾದ ವಿಸ್ತಾರ ಅನ್ನೋದು ಒಂದು ದಾರಿ, ನಯ. ಅದರ ಆಯನ ನಯನ ಇದೆಲ್ಲ ಇದೆಲ್ಲ ಮಾರ್ಗದರ್ಶನ ಅಂತ ಅರ್ಥ. ಇದೊಂದು ಮಾರ್ಗ, ಇದೊಂದು ರೀತಿ. ನೀವು ಏನೇನು ಕಾಣುತ್ತಿರೋ ಎಲ್ಲವೂ ಪರಮಾತ್ಮನ ನಾಮರೂಪಗಳೇ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ, ಇದಾವುದನ್ನಲ್ಲ, ಪರಮ ಚೈತನ್ಯವಾಗಿ ನಮ್ಗೆ ಕಾಣೋದಿಲ್ಲ. ನಿರ್ಗುಣ ನಿರಾಕಾರವಾದಂತೆ ಸಗುಣ ಸಾಕಾರವಾಗಿ ಕಾಣೋದು ಅಂತ ಸಮನ್ವಯ ಮಾಡಿಕೊಳ್ಳುವುದಾದರೂ ಅದು ನಿಮಗೆ ವಿಶೇಷತಾದ್ವೈತದ ಸಂಕೇತವಾಗಿ ಕಾಣುತ್ತದೆ. ಮುಂದಕ್ಕೆ ಇದೇ ಕೊನೆಯದು, ನೆಕ್ಸ್ಟ್. ನನಗರಿ ಚಿತ್ರಗಳು ನಾಟಕದ ಪಾತ್ರಗಳು, ಪರಿಪರಿಯ ವೇಷಗಳು ವಿವಿಧ ಭಾಷೆಗಳು, ಬರುತ್ತಿಹವು ಬೆರಗಿಸಿ ಮೆರೆಯೂ ತೆರಳು, ಮೆರವಣಿಗೆಯೋ ಲೋಕ ಮಂಕುತಿಮ್ಮ. ಎಂಥ ದಾರ್ಶನಿಕತ್ವ ಪೂಜ್ಯ ಡಿ ವಿ ಜಿ ಅವರಿಗಿದೆ. ಮತ್ತೆ ಮತ್ತೆ ಅವರನ್ನ ಮನಸ್ಸಿನಲ್ಲಿ ನೆನೆದು ನಮಿಸುತ್ತಾ ಈ ಬಿ ಕಕ್ಕಪದ್ಯವನ್ನು ನಾವು ಗಮನ ಪಡಬೇಕು. ಏನ್ ಹೇಳ್ತಾರೆ ನೋಡಿ ಡಿ ವಿ ಜಿ ಅವರು, ನರ ನರಿ ಚಿತ್ರಗಳು ನಾಟಕದ ಪಾತ್ರಗಳು ನೋಡಿ, ಪರಿಪರಿಯ ವೇಷಗಳು ವಿವಿಧ ಭಾಷೆಗಳು ನೋಡಿ. ಒಂದು ಕ್ಯಾನ್ವಾಸ್ ಮೇಲೆ ಚಿತ್ರವನ್ನು ಬಿಡಿಸಿದ್ರೆ ನಾವು ಹೊರಟಾ ಇರ್ತೇವೆ. ಒಂದು ಸೂರ್ಯ, ಯಾವ ಒಂದು ಬೆಟ್ಟ ಇದೆ, ಬೆಟ್ಟದ ಹಿಂದೆ ಸೂರ್ಯ ಉದಯಿಸ್ತಾ ಇದ್ದಾನೆ, ಅದರ ಮುಂದೆ ಒಂದು ನದಿ ಹರಿತಾ ಇದೆ, ಒಂದು ಮೇನೆಯಲ್ಲಿ ಒಂದು ರಾಜಕುಮಾರಿ ಕೂತಿದ್ದಾಳೆ, ಅದನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ, ಒಂದು ಹಸು ಒಂದು ಕರು ಹುಲ್ಲನ್ನು ಮೀತಾ ಇದೆ, ನಿಂತಿದೆ, ಇದೆಲ್ಲವೋ ಸ್ತಬ್ಧ ಚಿತ್ರ, ಕರೆಕ್ಟ್ ತಾನೇ? ಮುನ್ನೆ ಈ ಸ್ತಬ್ಧ ಚಿತ್ರವನ್ನ ನಿಮ್ಮನ್ನು ಯಾರಾದ್ರೂ ವರ್ಣನೆ ಮಾಡಿದ್ದು ಏನ್ ಹೇಳ್ತೀರಿ ನೋಡಿ? ಬೆಟ್ಟದ ಹಿಂದೆ ಸೂರ್ಯ ಉದಯಿಸ್ತಾ ಇದ್ದಾನೆ, ಅದರ ಮುಂದೆ ನದಿ ಹರಿತಾ ಇದೆ, ಅದರ ಮುಂದೆ ಮೇನೆಯಲ್ಲಿ ಅವರ ಸೇವಕರೆಲ್ಲರೂ ರಾಜಕುಮಾರಿಯನ್ನ ಮೇನೆಯಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎದುರುಗಡೆ ಒಂದು ಹುಲ್ಗಾವಲಿದೆ, ಅಲ್ಲಿ ಏನಿದೆ? ಒಂದು ಹಸು ಒಂದು ಕರು ಮೇಯುತ್ತಿದೆ. ಆಗ್ತಾ ಇದೆ ಅಲ್ಲೇ ಇಲ್ಲ ತಾನೆ? ನೀವು ಅದನ್ನ ವರ್ಣನೆ ಮಾಡುತ್ತೀರಿ, ವರ್ಣಿಸುತ್ತೀರಿ. ಹಾಗೆ ಸ್ತಬ್ಧ ಚಿತ್ರವನ್ನು ವರ್ಣಿಸುವ ರೀತಿಯಲ್ಲಿ ನರ ನರಿ ನೋಡಿ, ನರ ಮನುಷ್ಯನು ಮತ್ತು ನರಿ ಅಂದ್ರೆ ಪ್ರಾಣಿಗಳ ಸಂಕೇತ,
ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಕೂಡ ಈ ಜಗತ್ತಿನಲ್ಲಿ ಬೇಕಾದಷ್ಟು ಸೃಷ್ಟಿಯಲ್ಲಿದೆ. ಯಾವ ರೀತಿ ಇದೆ? ಚಿತ್ರದಂತಿದೆ, ತಪ್ತಚಿತ್ರವಾಗಿದೆ, ಆದರೆ ಇದೊಂದು ದೃಶ್ಯವಾಗಿ ಕಾಣುತ್ತದೆ. ನೋಡಿ, ಕಾಣುವುದು ನಿಜವೋ ಇರುವುದು ನಿಜವೋ? ಇರುವುದು ನಿಜ, ಇರುವುದೇ ಕಾಣುವುದು. ಅಕಸ್ಮಾತ್ ಕಾಣದೆ ಇರುವುದು ಎಂದಿಗೂ ಇರುವುದಿಲ್ಲ, ಇಲ್ಲದೇ ಇರುವುದು ಎಂದಿಗೂ ಕಾಣುವುದಿಲ್ಲ. ತತ್ವ ಇದು. ಏನೇ ಸಂಸ್ಕೃತ ಶ್ಲೋಕ ಹೇಳಿ, ಭಗವದ್ಗೀತೆ ಅವ್ಯಕ್ತ ಅಲ್ಲ, ಇನ್ನೊಂದು ಕಾಣುವುದು ಯಾವುದು ಇದೆಯೋ ನಾಸತೆ ಅದು ವಿದ್ಯತೆ, ನಾಸತೋ ಭಾವೋ ವಿದ್ಯತೆ, ನಾಭಾವೋ ವಿದ್ಯತೆ ಲತಾ. ನೋಡಿ ಹಾಗೆ ಜ್ಞಾಪ ಇದೆ ಅಂತ ಭಗವದ್ಗೀತೆ. ಅದು ಅಂದ್ರೆ ಯಾವುದು ಇದೆಯೋ ಅದು ಎಂದಿಗೂ ಇಲ್ಲದಂತಾಗುವುದಿಲ್ಲ, ಯಾವುದು ಇಲ್ಲವೋ ಅದು ಎಂದಿಗೂ ಇರುವುದೇ ಇಲ್ಲ. ಹಾಗಾದ್ರೆ ಏನಂತ ಅರ್ಥ ಇದು? ಅಂದ್ರೆ ಯಾವುದು ಇದೆಯೋ ಅದು ಯಾವಾಗಲೂ ಇರುತ್ತದೆ, ಅದು ಇಲ್ಲದಂತೆ ಇಲ್ಲದೇ ಇರುವುದನ್ನು ನಮ್ಗೆ ಭ್ರಮೆ ಹುಟ್ಟಿಸುತ್ತದೆ, ಅದನ್ನೇ ಮಾಯಾ ಅಂತ ಕರೆಯುವುದು. ಯಯಾ ಮಾಯಾ ಜಗತ್ ಸರ್ವಮಿದಂ ಪ್ರಸೂಯತೆ, ಮಾಯೆಯಿಂದ ಹೆರಿಗೆಯಾಗಿದೆಯಂತೆ ಈ ಜಗತ್ತೆಲ್ಲವೂ, ಅದರ ಹೆರಿಗೆಯ ಕೂಸಂತೆ. ನೋಡಿ ಶಂಕರ ಭಗವತ್ಪಾದರು ಬರೀತಾರೆ, ಅದನ್ನ ಡಿ ವಿ ಜಿಯವರು ಬೇರೆ ತರ ಹೇಳ್ತಾ ಇದ್ದಾರೆ. ನರ ನರಿ ಇದೆಲ್ಲವೂ ಕೂಡ ಮೇಲೆ ನೋಡತಕ್ಕಂತ ಚಿತ್ರಗಳ ಹಾಗೆ ಇದೆ. ಇಲ್ಲೆಲ್ಲರೂ ಕೂಡ ಪಾತ್ರಗಳು ಅಂದ್ರೆ ಆ ಚೈತನ್ಯವೇ, ಆ ಮಹಾಪೂರ್ವಾಗಿರ್ತಕ್ಕಂತ ತತ್ವವೇ. ಏನಾಗಿದೆ? ನರನೆಂದು ನರಿ ಎಂದು ಪಾತ್ರ ಇದೆ. ಅದ್ ನಮ್ಗೆ ಅರ್ಥ ಆಗೋದು ಹೇಗೆ? ಇಲ್ಲೇ ನೋಡಿ, ನೀವು ಗಂಡಸರಾಗಿದ್ರೆ ಹೀಗೆ ತಿಳ್ಕೊಳ್ಳಿ, ನೀವು ಒಂದು ಹೆಣ್ಣಿಗೆ ಗಂಡ, ಅದಲ್ವ? ಹೆಣ್ಣಾಗಿದ್ರೆ ಒಂದು ಗಂಡಿಗೆ ಹೆಂಡತಿ, ಮಗುವಿಗೆ ತಂದೆ ಅಥವಾ ತಾಯಿ, ಅಣ್ಣನಿಗೆ ತಮ್ಮ, ತಮ್ಮನಿಗೆ ಅಣ್ಣ, ಆಫೀಸಿನಲ್ಲಿ ಆಫೀಸರು, ಇಲ್ಲದ ಜವಾನ್ ಆಗಿದ್ರೆ ಜವಾನ್, ಕ್ಲಬ್ ಹೋದ್ರೆ ಅಲ್ಲಿ ಸದಸ್ಯ ಮೆಂಬರ್, ಅದಲ್ವ? ಅದೆಲ್ಲ ಏನು? ನೀವು ಸೋದರ ಮಾವನಿಗೆ ಸೋದರಳಿಯ, ಸೋದರಳಿಯನಿಗೆ ಸೋದರ ಮಾವ, ಚಿಕ್ಕಪ್ಪನಿಗೆ ಮಗ, ದೊಡ್ಡಪ್ಪನಿಗೆ ಮಗ, ನೀವು ಬೇರೆಯವರಿಗೆ ದೊಡ್ಡಪ್ಪ ಆಗಿರ್ಬೋದು, ಚಿಕ್ಕಪ್ಪ ಆಗಿರ್ಬೋದು, ಮಗ ಆಗಿರ್ಬೋದು. ಹಾಗಾದ್ರೆ ಇಷ್ಟೊಂದೆಲ್ಲ ಇದೆಯಲ್ಲ, ಅದೆಲ್ಲವೂ ನೀವ ಇಲ್ಲ, ಅದೆಲ್ಲವೂ ನಿಮ್ಮ ಪಾತ್ರಗಳು. ತಂದೆಯಾಗಿ, ತಾಯಿಯಾಗಿ, ಚಿಕ್ಕಪ್ಪನಾಗಿ, ಸೋದರ ಮಾವನಾಗಿ, ಅಳಿಯನಾಗಿ, ಗಂಡನಾಗಿ, ಬೈಸಿಕೊಳ್ಳುವವನಾಗಿ, ಬೈಯುವನಾಗಿ, ಆಫೀಸರ್ ಆಗಿ, ಗಂಡಾಗಿ, ಹೆಣ್ಣಾಗಿ, ನೋಡಿ, ಬ್ರಾಹ್ಮಣನಾಗಿ, ಕ್ಷತ್ರಿಯನಾಗಿ, ಪೂಜೆ ಮಾಡುವವನಾಗಿ, ತತ್ವ ಹೇಳುವವನಾಗಿ, ಜ್ಞಾನಶ್ರೀಯಾಗಿ, ಅಜ್ಞಾನಿಯಾಗಿ, ಎಲ್ಲವೂ ಕೂಡ ಪಾತ್ರಗಳು ಮಾತ್ರ. ನೀವು ಪಾತ್ರಧಾರಿಗಳು, ಅದರ ಪಾತ್ರಧಾರಿಗಳು ನೀವು, ಪಾತ್ರ ನೀವಲ್ಲ. ಪಾತ್ರ ಯಾವ್ದು ಸಿಕ್ಕಿದೆ ಅದನ್ನ ಮಾಡ್ತಾ ಇರ್ತೀವಿ, ಪಾತ್ರಧಾರಿಗಳು ನೀವು. ಆದ್ದರಿಂದ ನೀವು ಪಾತ್ರಧಾರಿಗಳು ಪಾತ್ರರಲ್ಲ, ಆದರೆ ಪಾತ್ರಕ್ಕೂ ಪಾತ್ರಧಾರಿಗೂ ಇನ್ನೊಬ್ಬನಿದ್ದಾನೆ, ಸೂತ್ರಧಾರಿ, ಅದು ನೀವು. ಒಳಗಡೆ ಚೈತನ್ಯ ಇಲ್ಲದೇ ಇದ್ರೆ ಇದ್ಯಾವ ಪಾತ್ರವೂ ನಡೆಯೋದೇ ಇಲ್ಲ, ಹೌದಲ್ವ? ಉದಾಹರಣೆಗೆ ನಿಮಗೆ ಅತ್ಯಂತ ಪರಮವಾಗಿರುವ ಒಬ್ಬ ಗುರುಗಳು ಬರೀತಾರೆ, ಪ್ರಸ್ಥಾನತ್ರ ಎಲ್ಲ ಹೇಳ್ಕೊಟ್ಟಿರ್ತಾರೆ, ಒಂದಿದ್ದ ಬೆಳಗಾಗಿದ್ದ ಅವ್ರ ಮನೆಗೆ ಹೋಗ್ತೀರಿ, ಬ್ರಹ್ಮಸೂತ್ರದ ಯಾವುದು 425ನೇ ಸ್ತೋತ್ರ ಆ ಸೂತ್ರ ಹೇಳ್ಕೊಟ್ಟಿಲ್ವಲ್ಲ, ಅವರು ಕೇಳ್ಬಿಡೋಣ ಅಂತ ಹೋಗ್ತೀರಾ? ಮಲಗ್ಬಿಟ್ಟಿಯಾರ, ಮಲಗ್ಬಿಟ್ಟಿಯಾರ ಅಂತ ಹೋಗ್ಬಿಟ್ಟಿಯಾರ, ಹೌದಲ್ವ? ಕಂಚೀಪುರಂನ ಶ್ರೀಗಳು ಇವತ್ತು ಹೋದ ಹಾಗೆ ಎಷ್ಟೋ ಜನ ಗೊತ್ತಿರ್ಬೋದು. ಮಹಾಮೇಧಾವಿಯವರು ತುಂಬಾ ತಿಳ್ಕೊಂಡಿದ್ರು, ಅದಲ್ವ? ಮಹಾಗುರುಗಳಾಗಿದ್ರು, ಆದಿಶಂಕರದ ಆ ಪೀಠದಲ್ಲಿ ಅವರು ಗುರುಗಳಾಗಿ ತುಂಬ ವರ್ಷ ಇದ್ರು, 80-90 ವರ್ಷ ಇದ್ರು ಅವರು. ಅವ್ರನ್ನ ಇವತ್ತು ನೀವೆಲ್ಲ ಕೇಳಿದ್ರಿ, ಹೇಳಿದ್ರೆ ಇಲ್ವಾ? ನಾ ಶ್ರೀದೇವಿ ಅವ್ರ ಬಗ್ಗೆ ಮಾತಾಡ್ತಿಲ್ಲ, ಜಯೇಂದ್ರ ಸರಸ್ವತಿಗಳ ಬಗ್ಗೆ ಮಾತಾಡ್ತಾ ಇರೋದು. ಅವರು ಮಲಗಿಟ್ಟಿದ್ದಾರೆ, ಮೂಗು ಹತ್ತಿ ಇಟ್ಟಿದ್ದಾರೆ, ಈ ಮಲಗಿದ್ದಾರೆ. ನೀವು ಹೋಗಿ ನಮ್ಮ ಗುರುಗಳು ಅಂತ ಕಿವಿ ಹತ್ರ ಹೇಳ್ತೀರಾ, ನನಗೆ 425ನೇ ಸೂತ್ರವನ್ನು ಹೇಳಿಲ್ಲ ನೀವು, ದೈವಜ್ಞವಾಗಿ ಹೇಳ್ಕೊಟ್ಬಿಡಿ ಅಂತ ಎದ್ದು ಬಿಟ್ರು ಅಂತ ಇಟ್ಕೊಳ್ಳಿ. ಹೌದಾ? ಹಾಗಾದ್ರೆ ಏನರ್ಥ? ಇಲ್ಲಿಯವರೆಗೂ ಆ ಶರೀರದಲ್ಲಿ ಆ ಜೀವವು ಸ್ವಾಮೀಜಿಯವರ ಪಾತ್ರವನ್ನು ಮಾಡ್ತಾ ಇತ್ತು, ಅರ್ಥ ಮಾಡ್ಕೊಳ್ಳಿ. ಆ ಜೀವವು, ಪರಮಾತ್ಮನ ಅಂಶವಾಗಿರುವ ಜೀವವು, ಶರೀರದ ಆಧಾರವಿಲ್ಲದೆ ಜಗತ್ತಿಗೆ ಏನನ್ನೂ ನೀಡಲಾರದು. ಯಾರು ಸ್ವಾಮಿ, ಯಾರು ಶಿಷ್ಯ, ಯಾರು ಗುರು, ಯಾವ ಪರಂಪರೆ? ಹೌದಲ್ವ? ಅದ್ರ ಅರ್ಥ ಏನು ಅಂದ್ರೆ, ನಿಮ್ಮಲ್ಲಿ ಇರತಕ್ಕಂಥ ಚೈತನ್ಯವೇ ನನ್ನಲ್ಲಿರೋದು,
ನಾನು ಬಾಯಿಯಿಂದ ಹೇಳುತ್ತಿದ್ದೇನೆ, ನೀವು ಕಿವಿಯಿಂದ ಕೇಳುತ್ತಿದ್ದೀರಿ. ನಾನು ಒಂದು ಬಾಯಿಯಲ್ಲಿ ಹೇಳ್ತಾ ಇದ್ದೀನಿ, ನೀವು ಎರಡು ಕಿವಿಯಲ್ಲಿ ಕೇಳ್ತಾ ಇದ್ದೀರಿ. ನೀವೇ ಶ್ರೇಷ್ಠ ಎರಡು ನಾವಂದೆ ಹೌದಲ್ವ. ಸೊ ಇಂಗಿತ ಜ್ಞಾನ ಏನು? ಏನನ್ನ ನೀವು ಏನಾಗಿ ತಿಳಿಯಬೇಕೆಂದು ನಾನು ಹೇಳುತ್ತಿರುವೆನೋ ಅದೇ ಮಾರ್ಗದಲ್ಲಿ ಅದೇ ರೀತಿಯಲ್ಲಿ ನೀವು ತಿಳಿದುಕೊಳ್ಳುವುದಾದರೆ ಏಕಂ ಏವಂ ಅದ್ವಯಂ ಬ್ರಹ್ಮ ದೇಹನಾರಾರ್ಥ ಕಿಂಚನ. ಇದು ಸತ್ಯದರ್ಶನದ ಮಾರ್ಗ, ಮಾರ್ಗದರ್ಶನ. ಮಾರ್ಗದರ್ಶನದಲ್ಲಿ ಇರುವುದು ಒಂದೇ, ಬೇರೆ ಅನ್ಯ ಮಾರ್ಗ ಇಲ್ಲ, ಒಂದೇ ರೀತಿ ಇರೋದು. ಸೊ ಈ ಯೋಗ ಭಾವದಲ್ಲಿ ಸಮತ್ವದಲ್ಲಿ ಕೌಶಲದಿಂದ ನೀವು ನಿಮ್ಮನ್ನು ಅರಿಯುವುದಾದರೆ ಮುಂದಿನ ನಿಮ್ಮ ಬದುಕು, ಇರುವ ಜೀವನ ಮತ್ತು ಇಡೀ ಬ್ರಹ್ಮಾಂಡ ಪಿಂಡಾಣವನ್ನು ನೀವು ನೋಡುವ ದೃಷ್ಟಿ ಏಕವಾಗಿ ಬಿಡುತ್ತದೆ. ಅನೇಕವಾಗಿರುವ ದೃಶ್ಯಾವಳಿಯಲ್ಲಿ ಒಂದೇ ಇರುತ್ತದೆ. ಬದಲು ಚಲನಚಿತ್ರವನ್ನು ನೋಡಿದಂತೆ ಎಲ್ಲವೂ ಪಾತ್ರ, ಪಾತ್ರಧಾರಿಗಳು. ಮಂದಕ್ಕೆ ಬರುತ್ತಿಹಾವು ಬೆರಗೆನಿಸಿ ನೆಲೆಯುವು ಬೆರಳುವು ಬೆರವಣಿಗೆಯೋ ಲೋಕ. ಎಲ್ಲ ನಮಗೆ ಬೆರಗು ಬಳಸುತ್ತೆ ಹೌದಲ್ವ. ಇದೆಲ್ಲ ಮಾಯಾ ವಿಜೃಂಭಣೆ. ಕರವಾಲೆ ಎಷ್ಟು ಚೆನ್ನಾಗಿದೆ ನೋಡಿ, ಕುದುರೆ ಮೇಲೆ ಕುತ್ಕೊಂಡು ವರನ ತರ ಮುಖ ಕಾರ ಹಾಕೊಂಡು ವರ ದಾರೆ ಮುಂಚೆ ಟಕ ಟಕ ಕುತ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ದಾರೆ ಮಂಟಪಕ್ಕೆ ಹೋಗ್ತಾನೆ, ಹೋಗ್ತಾನೆ ಅಲ್ವಾ. ಬೇಡ ನಿಮ್ ಕಡೆ ಆ ಪದ್ಧತಿ ಇಲ್ಲ, ಅಲ್ಲಿ ಕೂತ್ಕೊಂಡಾಗ ಒಳ್ಳೆ ಪಂಚೆ ಉರಿಸಿ ಬಾಸಿಂಗ ಹಾಕಿ ಒಳ್ಳೆ ಮುಲ್ಲಿಗೆ ಹರ ವಿಜೃಂಭಣೆ. ಎಲ್ಲ ಲೈಟು, ಆಮೇಲೆಲ್ಲ ಕ್ಯಾಮ್ರಾ ಎಲ್ಲ ಇಟ್ಟಿರ್ತಾರೆ, ಆಮೇಲೆ ವಿಡಿಯೋ ಗಿಡಿಯೋ ಎಲ್ಲ ತೆಗೆಸಿರ್ತಾರೆ, ಸೂಟ್ ಹಾಕೊಂಡಿರ್ತಾನೆ ಹುಡುಗ, ಬೀಗ್ತಾ ಇರ್ತಾನೆ ಹೌದಲ್ವ. ಮನುಷ್ಯನಿಗೆ ಏನಾದ್ರು ಆಗ್ಲಿ ಬಿಡ್ಲಿ, ಅವನ ಜೀವಮಾನದಲ್ಲಿ ಎರಡು ಸತಿ ಹಾರ ಹಾಕ್ತಾರೆ ಹೌದಲ್ವ. ಯಾವಾಗ ಮೊದಲ ದಾನದಲ್ಲಿ ಒಂದ್ಸತಿ ಹೌದ. ಇದ್ರೊಳಗೆ ಯಾವುದು ವಿಜೃಂಭಣೆ, ಯಾವ್ದನ್ನ ಇಷ್ಟಪಡ್ತೀರಿ? ಎರಡೂ ಕೂಡ ಯಾವ ದೃಷ್ಟಿ ನೋಡ್ಬೇಕು? ಯಾವಾಗ ರಿಸೆಪ್ಷನ್ ಆದರೂ ಹಾಕ್ಲಿ, ಅಥವಾ ಹೋಗಿರುವ ಪಾರ್ಥಿವ ಶರೀರಕ್ಕೆ ಆದರೂ ಹಾಕ್ಲಿ, ಹಾರ ಒಣಗಿ ಹೋಗುವುದಂತೂ ಸತ್ಯ. ಅದರಂತೆ ಅದನ್ನು ಹಾಕಿದ ಶರೀರವು ಒಂದಲ್ಲ ಒಂದು ದಿವಸ ಬಾಡುವುದುಂಟು ಅದಲ್ವ. ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂದಾಗ ಮಾವನ ಚಪ್ಪಲಿ ಹಾಕ್ತಾನೆ, ಕೊಡ್ತಾರೆ, ಕೊಡೆ ಹಿಡಿತಾನೆ, ನೀವು ಹೋಗ್ಬೇಡ ಅಲ್ಲಿಯಾ ಬಾ ಅಂತ. ಒಂದೇ ದಿವಸ ತಿರ್ಗಿ ಅವ್ರ ಮನೆಗೆ ಹೋದ್ರೆ ಕೊಡೆ ಒಡೆದು ಕಳಿಸ್ತಾರೆ. ಈ ಲೋಕದ ವಿಜೃಂಭಣೆ ಹೇಗೆ ಏನ್ರಿ ನಿಮ್ಮ ಮದುವೆನಲ್ಲಿ ಇವತ್ತು ದಾರಿಯಲ್ಲಿ ಏನು ಊಟ ರೀ ಏನು ಕತೆ? ಮೂರು ಸ್ವೀಟು, ನಾಲ್ಕು ಸ್ವೀಟು ಕೇಳಿದ್ರಿಲ್ವ? ಸಾರೇನಿತ್ತು, ಹುಳಿ ಏನಿತ್ತು, ಗೊಜ್ಜೇನಿತ್ತು? ಅಬ್ಬಬ್ಬಬ್ಬಬ್ಬ, ಇದು ಉಂಟು, ವಿರುದ್ಧವಾದದ್ದು ಉಂಟು. ಅಲ್ರಿ ಇಷ್ಟೆಲ್ಲ ಖರ್ಚು ಮಾಡಿ ಸುಳಿಗ ನಡುಗೆ ಏನಾಗಿತ್ತು? ಅದು ಉಂಟು. ಇದು ವಿಜೃಂಭಣೆ. ವಿಜೃಂಭಣೆಯಲ್ಲಿ ಅರ್ಥ ಏನು ಅಂದ್ರೆ, ಕೆಟ್ಟದ್ದಾದರೂ ವಿಜೃಂಭಿಸಬಹುದು, ಒಳ್ಳೆಯದಾದರೂ ವಿಜೃಂಭಿಸಬಹುದು. ಏಕೆಂದ್ರೆ ಮಾಯ ಎನ್ನುವುದು ವಿಜೃಂಭಿಸುವುದಕ್ಕೆ ಇರುವುದು ಅದಲ್ವ. ಗಾಯ ರಣಗಾಯ ಅಂತೇಳಿ ಅದಲ್ವ. ಅದರಿಂದ ಈ ಜಗತ್ತಿನಲ್ಲಿ ಕಾಣುವ ಏನಿದೆ ಎಲ್ಲವೂ ಮಾರ್ಮಿಕವಾಗಿದೆ. ಯಾವುದನ್ನು ನೀವು ಹೇಗೆ ಬಿಂಬಿಸುತ್ತೀರೋ ಅದರಂತೆಯೇ ನಿಮ್ಮ ಬದುಕಿನಲ್ಲಿ ಅದು ವಿಜೃಂಭಣೆ ಆಗುತ್ತದೆ. ಬರೀ ಸುಖವಾಗಿರುವ ಜೀವ ಯಾವುದು ಈ ಜಗತ್ತಿನಲ್ಲಿ ಇರುವುದಿಲ್ಲ. ಬರೀ ಸುಖದ ದುಃಖದಲ್ಲೇ ಮುಳುಗಿರುವ ಜೀವವು ಯಾವುದು ಇರುವುದಿಲ್ಲ ಅದಲ್ವ. ಸುಖ ದುಃಖಗಳ ಮಿಶ್ರ ಫಲ ಏನಿದೆ ಜಗತ್ತಿನಲ್ಲಿ ಇರತಕ್ಕಂಥ ಕರ್ಮದ ಫಲ ಹೇಗಿದೆ? ಮಿಶ್ರಣ ಯಾವುದು? ಸುಖ ಮತ್ತು ದುಃಖಗಳ ಮಿಶ್ರಣ. ಒಮ್ಮೊಮ್ಮೆ ಸುಖವಿದ್ದಂತೆ ಒಮ್ಮೊಮ್ಮೆ ದುಃಖವಿದ್ದಂತೆ ನಮ್ಮಲ್ಲೇ ನಾವು ಸುಖದ ದುಃಖದ ಮಾಲೆಯನ್ನು ಮಾಡಿಬಿಟ್ಟಿದ್ದೇವೆ. ಇದು ಬದುಕಿನಲ್ಲಿರ್ತಕ್ಕಂಥ ಸಂಸಾರದ ಇರತಕ್ಕಂಥ ಸೂತ್ರೇ ಮಣಿಗಣ ಇವ ಭಗವದ್ಗೀತೆ ಹೇಳುತ್ತೆ. ಹೀಗಿರುವಾಗ ಈ ಜಗತ್ತೆಲ್ಲವೂ ಒಂದು ಮೆರವಣಿಗೆ. ಮೆರವಣಿಗೆ ಅಂದ್ರೆ ಗಂಡು ಹೆಣ್ಣು ಮದುವೆ ಮೆರವಣಿಗೆನೇ ಆಗ್ಬೇಕು ಅಂತ ಏನಿಲ್ಲ ಅದಲ್ವ. ಒಂದು ಮೆರವಣಿಗೆ ಹೋಗ್ತಾ ಇದೆಯಪ್ಪ, ಗಂಡು ಹೆಣ್ಣು ಒಂದು ಕಾರ್ ಮೇಲೆ ಕೂರ್ಸ್ಕೊಂಡು ಹೋಗ್ತಾ ಇದ್ದಾರೆ, ಹಿಂದೆನೆ ಇನ್ನೊಂದು ಮೆರವಣಿಗೆ ಬಂತು, ಅದಕ್ಕೂ ಇದೇ ಡ್ರಮ್ಮೇ ಬರ್ಸ್ತಾರೆ ಅದಲ್ವ. ಡ್ರಮ್ ಒಂದೇ, ಅಪುರಿ ಇರ್ತಾರೆ, ಕಾಸಿರದಿರ್ತಾರೆ, ರಾಮನಾಮ ಗತ್ಯ ಹೇ ರಾಮನಾಮ ಗತ್ಯ ಅಂತ ಹೇಳ್ತಾ ಇರ್ತಾರೆ. ಎರಡು ಕೂಡ ಮೆರವಣಿಗೆ ಅದ. ಇದೆರಡೇ ದೃಶ್ಯ ಇರೋದು ಜಗತ್ತಿನಲ್ಲಿ, ಬೇರೆ ಏನಿಲ್ಲ ನೋಡಿ. ಹೇಗೆ ನೀವು ಈ ಕಾಲದಲ್ಲಿ ಬೇಸಿಗೆಯ ಕಾಲದಲ್ಲಿ ಮರಗಳೆಲ್ಲ ಚಿಗುತ್ತಿರುವಾಗ ಹಸಿರೆಳೆಗಳು ವಿಜೃಂಭಿಸುವುದನ್ನ, ನಡನಡಿಸುವುದನ್ನ, ನಿಮ್ಮ ಕಣ್ಣಿಗೆ ತಂಪನ್ನ ನೀಡತಕ್ಕಂಥ ಪ್ರಕೃತಿಯ ಸೌಂದರ್ಯವನ್ನ ಹೇಗೆ ನೋಡ್ತಿರೋ ಅದೇ ಎಲೆಗಳು ಇದಕ್ಕೆ ಮುಂಚೆ ಉದುರುವುದನ್ನು ನೀವು ನೋಡುತ್ತೀರಿ. ಇದು ಮಾಯೆಯ ವಿಜೃಂಭಣೆ. ಮಾಯೆಯ ಇದು ಒಂದು ಸರ್ವಾಲಿ ಇರತಕ್ಕಂಥ ಏನದ ಮೆರವಣಿಗೆ ಅದಲ್ವ. ಇದೊಂದು ಮೆರವಣಿಗೆ. ಚಿಗುರುವ ಕಾಲ ಮತ್ತು ಎಲ್ಲ ತರಗಲಿಗಳು ಉದುರುವ ಕಾಲ, ವೃದ್ಧಾಪ್ಯದ ಕಾಲ,
ಬಾಲ್ಯದಲ್ಲಿ ಬರತಕ್ಕಂಥ ಕಾಲ, ತಾರುಣ್ಯದ ಕಾಲ ಬಡಿ, ಇದೆಲ್ಲವೂ ಕೂಡ ಕಾಲದಲ್ಲಿ ಬುದ್ಧಿ ಅಂದರೆ ನಮಗಿರ್ತಕ್ಕಂಥ ಜ್ಞಾನವು ಪಕ್ವವಾದ ಹಾಗೆ ಜ್ಞಾನ ವೃದ್ಧನಾಗುವ ಮೊದಲು ಅದರಲ್ಲಿರ್ತಕ್ಕಂಥ ಪರಿಪೂರ್ಣ ಪೂರ್ಣವನ್ನು ತಿಳಿದುಕೊಳ್ಳಬೇಕು. ಆದ್ದರಿಂದ ನಾವು ಹಬ್ಬವನ್ನು ನೋಡಿ ತೋರಣವನ್ನು ಕಟ್ಟುವುದಲ್ಲ, ಒಳಗೆ ಅಡಿಗೆ ಮನೆಯಲ್ಲಿರುವ ಹೂರ್ಣವನ್ನು ನೋಡಿ ಹಬ್ಬವನ್ನು ನಿರ್ಧಾರ ಮಾಡಬೇಕು ಅನ್ನತಕ್ಕಂಥ ಏನಿದೆ ಆ ಪರಿಪೂರ್ಣ ತತ್ವ ಏನಿದೆ ಅದನ್ನು ಅರಿಯುವುದಕ್ಕೆ ಮಾರ್ಗದರ್ಶನ ಪೂಜ್ಯ ಡಿ ವಿಜಯರು ಕೊಡ್ತಾರೆ. ಟೈಮ್ ಆಗೋಗ್ತಾವ, ಇಲ್ಲಿ ಹೇಳೋದು ತುಂಬ ಇದೆ. ಏನು ತುಂಬ ಇದೆ ಅಂತ, ತುಂಬ ಇದೆ ಅಂದರೆ ಮುಗಿಯೋದೇ ಇಲ್ಲ ಅಂತ ಅಂದ ಶನಿಮಹಾತ್ಮ ಕತೆ ಓದಿಸ್ತಾರಲ್ಲ ಹಾಗೆ ಬೆಳಗಿಂದ ತನಕ. ಅದರಿಂದ ನಿಮಗೂ ಕೂಡ ಸಮಯ ಆಗಿದೆ, ಮನೆಗೆ ಹೋಗಲೇಬೇಕು, ವಿಧಿ ಇಲ್ಲ. ಅದು ಹೋಗಕ್ಕೆ ಇಷ್ಟ ಇಲ್ಲದೆ ಇದ್ರೂ ಹೋಗ್ಬೇಕು, ಯಾಕೆಂದ್ರೆ ಹೋಗದೇ ಇದ್ರೂ ಬೈತಾರೆ ಇಲ್ಲ ತನಕ ಏನು ಮಾಡ್ತಿದ್ರಿ ನಿಮಗೋಸ್ಕರ ಕಾಕಿ ಕೂತಿರಕಾಗ್ತ ಅಂತ ಈ ಕಡೆಯವ್ರಿಗೆ ಹೇಳ್ತಾರೆ. ಅಲ್ಲಿ ಇರೋದ್ಮೇಲೆ ಏನು ಇಷ್ಟೊತ್ತಿಗೆ ಬಂದಿದ್ದೀರಾ, ಇಷ್ಟೊತ್ತಿಗೆ ಒಂದು ಅಂಗತಿ ಏನು ಅಂತ ಅನ್ನೋದು ಬಂದಿದ್ದಾರೆ. ಒಟ್ಟಿನಲ್ಲಿ ಹಿಂಸೆನಪ್ಪ, ಸೊ ಅಲ್ಲಿಗೇನಾಯ್ತು ಹಿಂಸೆಯ ಬೆರವಣಿಗೆ ಈ ಪ್ರೇತಾತ್ಮದ ಕತೆ. ಪ್ರೇತಾತ್ಮ ಅಂದರೆ ಶನಿದ ಕತೆ. ಇದನ್ನು ಹೇಗೆ ಮಾಡಬೇಕು, ಹೀಗಿರುವುದರಲ್ಲಿ ಸಂಪೂರ್ಣವಾದ ಸುಖವನ್ನು ಹೇಗೆ ಪಡೆಯುವುದು ಅನ್ನೋ ಅನುಸಂಧಾನವನ್ನು ಮುಂದಿನ ವಾರ ನೋಡೋಣ. ಎಲ್ಲರೂ ಕೂಡ ಯೋಗ, ನಾನು ವಿರಾಮ ಹೇಳ್ತಾ ಇದ್ದೀನಿ, ವಾಣಿಗೆ ನಾನು ವಿಶ್ರಾಂತಿ ಕೊಡ್ತಾ ಇದ್ದೇನೆ, ಮಂಗಳಾಚರಣೆಯನ್ನು ಮಾಡೋಣ.